धर्मो रक्षति रक्षितः। ಆಟದಲ್ಲಿ ಹಂಗೆಲ್ಲ ತೋರಿಸ್ಕೊಡ್ಬಾರ್ದು ಬುದ್ಧಿ. ಸತ್ಯ ಹರಿಶ್ಚಂದ್ರ,
ಬಾಬೂ ಬಾಬೂ ನಾ ಸೋತು ಬಿಟ್ಟೆ ಕಣ, ನೀನು ಗೆದ್ದು ಬಿಟ್ಟೆ, ಎಲ್ಲಿದ್ರು ಬಾರು. ಹೌದು ನಾ ಸೋತು ಬಿಟ್ಟೆ, ನೀನ್ ಗೆದ್ದು ಬಿಟ್ಟೆ, ದೊಡ್ಡ ಅಯ್ಯೋಯ್ಯೋ ಅಯ್ಯೋಯ್ಯೋ ಏನ್ ಆಟ ಆಡಿಸ್ಬಿಟ್ಟಿಯಪ್ಪ ಪಾಪ. ಇನ್ನು ಬಂದಿಲ್ವಾ? ಅವ್ರಾಗ್ಲೇ ಬಂದು ಡೈನಿಂಗ್ ಹಾಲ್ ಅಲ್ಲಿ ಕೂತಿದಾರಮ್ಮ. ಇನ್ನೊಂದು ಒಂದೇ ಒಂದು ಬಾಯ ಸಾಕು ಮರಿ, ನನ್ ಬಾಯಿಗೆ ತುರುಕ್ತಿದ್ಯಲ್ಲ ನೀ ತಿನ್ನು. ನಿನ್ನೊಂದ ತುಂಬಬೇಕು ಆಮೇಲೆ ನಾನು ತಿಂತೀನಿ. ಇನ್ನೊಂದೇ ಒಂದು ಒಂದೇ ಒಂದು. ಬಾಬು ನೀವು ಬಾಬು ಜೊತೆ ಸೇರ್ಕೊಂಡು ಹುಡುಗ ಆಗ್ತಿದ್ದೀರಾ. ಮಕ್ಕಳದ್ದು ಮನೆಯಲ್ಲಿ ಅಜ್ಜ ಅಂಬೆಗಾಲ ಇಟ್ಟ ಅಂತಂದಾಗಮ್ಮ. ದೇವ್ರ ಮನೆಗೆ ಬರ್ಲೇ ಇಲ್ಲ, ಹೊಟ್ಟೆ ಯಾಕೋ ತಿರುಗುಡ್ತಾ ಆಯ್ತು. ಮನಸ್ಸಿನಲ್ಲೇ ದೇವ್ರಿಗೆ ನಮಸ್ಕಾರ ಮಾಡಿ ಇಲ್ಲಿ ಬಂದು ಕುಂತ್ಕೊಂಡ್ವಿ ಅಲ್ವಾ ತಾತ? ಹೌದೌದೌದು. ಟಿಫನ್ ಎಲ್ಲ ಮಾಡಿದ್ದೀರಾ? ಸ್ನಾನ ಮಾಡಿದಿನಪ್ಪ? ಸ್ನಾನ ಮಾಡಾಯ್ತಮ್ಮ, ತಾತನೇ ದಿನ್ನುತ್ತಿದ್ದು ಅಲ್ವಾ ತಾತ? ಹಲ್ಲುಚ್ಕೊಂಡ್ಯಾ? ಏನಮ್ಮ ನೀನು ಹಲ್ಲುಚ್ಕೊಂಡ್ರೆ ಯಾರಾದ್ರೂ ಸ್ನಾನ ಮಾಡ್ತಾರಾ? ಈ ಅಮ್ಮಗೊಂದು ಗೊತ್ತಾಗಲ್ಲ ಅಲ್ವಾ ತಾತ? ಹೌದು ಮರಿ, ಹೌದು ಮರಿ. ನಿನ್ನ ಮಗ ಒಂದು ಪಟ್ಟಣ ನನ್ನ ಗೂಡು ಹೊಲ್ಪುಡಿ ಖಾಲಿ ಮಾಡಿದಾನೆ. ನಮ್ಮ ತಾತ ಒಂದು ಪ್ಲೇಟ್ ದೋಸೆ ಖಾಲಿ ಮಾಡಿದಾರೆ. ಸ್ಕೂಲ್ ಟೈಮ್ ಆಯ್ತು ಬಾ ಬಾಬು. ವೆರಿ ವೆರಿ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ನೈಟ್. ತುಂಬಾ ಚೆನ್ನಾಗಿದೆ. ನಿಮ್ಗೋಸ್ಕರ ದೇವ್ಲೋಕದಿಂದ ತರಿಸ್ತೇ ಇದನ್ನ. ದೇವ್ಲೋಕಕ್ಕೆ ಯಾರು ಹೋಗಿದ್ರು? ಯಾರು ಹೋಗಿರ್ಲಿಲ್ಲ. ಪುಷ್ಪಕ್ ವಿಮಾನದಲ್ಲಿ ದೇವ್ಕನ್ಯಾರು ಬಂದು ಕೊಟ್ಬಿಟ್ಟು ಹೋದ್ರು ನಿನಗೆ ಕೊಡ್ಬೇಕು ಅಂತ. ಈಗೆಲ್ಲೋದ್ರು ಅವರು? ಎಲ್ಲೂ ಹೋಗ್ಲಿಲ್ಲ. ಹೂವಿನ ಹಾರಗಳಾಗಿ ಇಲ್ಲಿ ನೇತಾಡ್ತಾ ಅವ್ರೆ. ಶಾಪಗ್ರಸ್ತ ಹೆಣ್ಣುಗಳು. ಆ ಹೆಣ್ಣುಗಳಿಗೆ ಶಾಪ ವಿಮೋಚನೆ ಆಗೋದ್ ಯಾವಾಗ? ನಮ್ ಬಾಬು ಬಂದು ಆ ಹಾರಗಳನ್ನ ಮುಟ್ಟದಾಗ. ನಮ್ ಬಾಬು ಬಂದು ಹಾರಗಳನ್ನ ಯಾವಾಗ ಮುಟ್ಟೋದು? ಅವನ ಮದ್ವೆಯಲ್ಲಿ. ಬಾಬು ಸಾಯಂಕಾಲ ಕ್ರಿಕೆಟ್ ಆಟಕ್ಕೆ ಬಂದ್ಬಿಡ್ತೀನಿ. ಆಯ್ತು ಆಯ್ತು, ಗೊತ್ತಾಯ್ತು. ಸರಿ ಬರ್ತೀನಿ. ಟಾಟಾ. ಏನ್ ಚಿಕ್ಕಣ್ಣ, ದಿನ ಆ ಹುಡುಗ ಹೂ ಕೊಡ್ತೀಯಲ್ಲ, ಕಾಸು ಎಸ್ಕೊಳಕಿಲ್ಲ, ಯಾಕೆ? ಯಾಕಾ ಅಂತ ಕೇಳ್ತೀಯ? ಹೌದು. ನಿನಗೆ ಮದುವೆ ಆಗದ? ಇಲ್ಲ. ಮಕ್ಕಳದ? ಮದುವೆನೇ ಆಗ್ದೈತ್ ಮ್ಯಾಕೆ ಮಕ್ಕಳಲ್ಲಿ ಅಂದ್ರೆ ನಿನ್ನಂತವ್ರಿಗೆ ಅರ್ಥವಾಗ ಐಸಿ ಅಲ್ಲ ಇದು. ನಿಜ ಹೇಳ್ಬೇಕು ಅಂದ್ರೆ ಆ ಬಾಬು ನೋಡಿದ್ರೆ ನನ್ ಪುಟ್ಟ ನೋಡ್ದಂಗ ಆಯ್ತದೆ. ಪುಟ್ಟ ಬೇರೆ ಅಲ್ಲ, ಬಾಬು ಬೇರೆ ಅಲ್ಲ. ನಿಮ್ ಪುಟ್ಟ ಎಲ್ಲಿ, ಆ ಬಾಬು ಎಲ್ಲಿ? ನೋಡ್ಲಾ, ಬಾಬುಗೆ ತಂದೆ ಇಲ್ಲ, ತಾಯಿ ತಾತಾನೇ ಸಾಕ್ತಾ ಇರೋದು. ನಮ್ ಪುಟ್ಟಂಗು ತಂದೆ ಇದ್ದು ಇಲ್ದೆ ಇದ್ದಂಗೆ ಮಳ್ಳೂರಲ್ಲಿ ಮಗನ್ ಬಿಟ್ಬಿಟ್ಟು ಮಂಗಳೂರಲ್ಲಿ ಬಂದ್ ಕುಂತೀವಿ. ವರ್ಷಕ್ಕೊಂದಪ್ಪ ಹೋಗ್ತೀನಿ, ಅದು ದೀಪಾವಳಿಗೆ ಮಾತ್ರ. ನಮ್ ಪುಟ್ಟನ್ನು ಅವ್ರ ತಾಯಿ ತಾತಾನೇ ನೋಡ್ಕೊತಾ ಇರೋದು. ಅಂದ್ಮೇಲೆ ಏನ್ ಲಾಭ ವಿಶ್ವಾಸ? ಇಲ್ಲ ಅಂತೀಯೋ. ಪ್ರೀತಿ ವಿಶ್ವಾಸ ನೀನಂತ ಗುಂಡುಗೋವಿಗಳಿಗೆ ಅರ್ಥವಾಗಕ್ಕಿಲ್ಲ. ಹೋಗು ಕೆಲಸ ನೋಡೋಗು. ಗುಡ್ ಮಾರ್ನಿಂಗ್ ಚೈಲ್ಡ್. ತಾತ ಅಮ್ಮ ಎಲ್ರು ಚೆನ್ನಾಗಿದ್ದಾರಾ? ತಾತ ಅಮ್ಮ
ನಮ್ಮನೆ ನಾಯಿ ಜೂಲಿ ಎಲ್ಲರೂ ಚೆನ್ನಾಗಿದ್ದಾರೆ ಫಾದರ್ ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್ ಎಲ್ಲರೂ ಶಾಲೆಗೆ ಹೋಗಿ ಬಿಡು ಶ್ಯಾಮ್ ಬಿಡು ಏನು ನೀನು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಇಷ್ಟು ಕೋಪ ಮಾಡ್ಕೊತೀಯ ಬೇಡ ಕಣೋ ಸುಮ್ಮನಿರು ಅರೇ ಶ್ಯಾಮ್ ಸ್ಟಾಪ್ ಇಟ್ ಸ್ಟಾಪ್ ಇಟ್ ಸ್ಟಾಪ್ ಇಟ್ ಯಾಕೋ ಯಾಕೆ ಯಾಕೆ ಓಡಾಡ್ತಿದ್ದೀರಾ ಏನಾಯ್ತು ನಿಮಗೆ ನೀವಿಬ್ರು ಸ್ನೇಹಿತರು ತಾನೆ ಹೇಳಿ ಶೇಕ್ ಹ್ಯಾಂಡ್ ಮಾಡಿ ಸಾರಿ ಶ್ಯಾಮ್ ಸುಂದರ್ ನೋಡು ನೀನು ದೊಡ್ಡವನಾಗಿದೀಯ ಇನ್ನು ಮುಂದೆ ಸರ್ವೆಂಟ್ಸ್ ಗಳನ್ನ ಜೊತೆ ಕರ್ಕೊಂಡು ಬರಬಾರದು ಓಕೆ ಒಬ್ಬನೇ ಬರೋದು ಕಲಿ ಹ್ಮ್ ಗೋ ಟು ಯುವರ್ ಕ್ಲಾಸ್ ಕಮ್ ಆನ್ ಏನ್ ರೈರೆ ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಫೋನ್ ಮಾಡಿದ್ರು ನೀವು ನೋಡಿದ್ರೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ ಯಾರು ನನಗ ಯಾರು ಫೋನ್ ಮಾಡಿದ್ದು ಕಾವೇರಮ್ಮ ಕಾವೇರಿ ಯಾವಾಗ ಬನ್ನಿ ಬನ್ನಿ ಹೋಗೋಣ ಕಾವೇರಿ ಏನ್ ಮಾವ ನನಗೆ ಹುಷಾರಿಲ್ಲ ಅಂತ ಫೋನ್ ಮಾಡಿದ್ಯಂತೆ ನಾನಾ ಇಲ್ಲ ಡಾಕ್ಟರ್ ಅದಕ್ಕೋಸ್ಕರಮ್ಮ ಬಂದಿರೋದು ನೀವು ತಾನೇ ಹೇಳಿದ್ದು ನಾನಾ ಹೌದು ಯಾವಾಗ ಹೇಳಿದೆ ನಿನ್ನೆ ಇಲ್ಲ ತಲೆನೋವು ಅಂತಿದ್ರಿ ಹೌದು ಓ ಹೌದು ಹೌದು ಡಾಕ್ಟ್ರೆ ನನಗೆ ಮಾಮೂಲಾಗಿ ಸ್ವೀಟ್ ಅಂದ್ರೆ ಬಹಳ ಇಷ್ಟ ಅವಳು ಊಟದ ಜೊತೆ ಚೆನ್ನಾಗಿ ಬಡಿಸ್ಬಿಟ್ಲು ತಿಂದ್ಬಿಟ್ಟೆ ಅಲ್ವಾ ನೀನ್ ಹುಷಾರಾಗಿದೀಯಾ ನನಗೇನಾಗಿದೆ ಮಾವಯ್ಯ ನಾನು ಚೆನ್ನಾಗೇ ಇದ್ದೀನಿ ಸರಿ ಬಿಡಿ ನೀವಿಬ್ರು ಹುಷಾರಾಗಿದ್ದೀರಿ ಅಂದ್ಮೇಲೆ ನನಗೆ ಇನ್ನೇನ್ ಕೆಲಸ ಹೇಳಿ ನಮ್ಮಿಂದ ನಿಮ್ಗೆ ತೊಂದರೆ ಆಯ್ತು ಅನ್ಸುತ್ತೆ ಬರ್ತೀನಿ ಗುಡ್ ಆಫ್ಟರ್ನೂನ್ ಯಾಕೋ ಇಷ್ಟು ಬೇಗ ಬಂದ್ಬಿಟ್ಟೆ ನೀನು ಇವತ್ತು ಇವತ್ತು ರಿಸಲ್ಟ್ ಬೇಗ ಅನೌನ್ಸ್ ಮಾಡಿದ್ರು ತಾತ ನಿನ್ನ ಮುಖ ನೋಡಿದ್ರೆ ಫೇಲ್ ಆಗಿದೆ ಅನ್ಸುತ್ತೆ ಹೋಗಿ ತಾತ ನಾನು ಯಾವಾಗಲೂ ಫಸ್ಟ್ ರ್ಯಾಂಕ್ ಕೊಟ್ಟೆ ಕಂಗ್ರಾಚುಲೇಷನ್ ಮೈ ಬಾಯ್ ಡಾಕ್ಟರ್ ಕಾಫಿ ಕುಡ್ಕೊಂಡು ಹೋಗಿ ಬರೀ ಕಾಫಿ ಅಲ್ಲ ಅಂಕಲ್ ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಗೊತ್ತಾ ನೀವು ಖಂಡಿತ ಊಟ ಮಾಡಲೇಬೇಕು ತುಂಟ ತಾತ ಬನ್ನಿ ಯಾಕೋ ಬನ್ನಿ ತಾತ ಮಾವಯ್ಯ ಹಾಲು ತಗೊಳ್ಳಿ ಅಲ್ಲಿಡಮ್ಮ ಯಾಕೆ ಮಾವಯ್ಯ ಒಂಥರ ಇದ್ದೀರಿ ನನ್ನ ಮಗ ಸತ್ತು ಇಷ್ಟು ವರ್ಷಗಳಾದ್ರು ಅವನನ್ನು ಮರೆಯಕ್ಕಾಗ್ತಿಲ್ಲ ಅವರು ಎಲ್ಲೂ ಹೋಗಿಲ್ಲ ಮಾವಯ್ಯ ನಮ್ಮೆಲ್ಲರ ಹೃದಯದಲ್ಲೇ ಇದ್ದಾರೆ ಅವತ್ತವರು ಸಾಯೋದಕ್ಕೆ ಮುಂಚೆ ಏನು ಹೇಳಿದ್ರು ಗೊತ್ತಾ ಕೊನೆ ಉಸಿರು ಇರೋವರೆಗೂ ಎಷ್ಟೇ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸಬೇಕು ಅಂತ ಏನಮ್ಮ ನೀನು ಹೇಳ್ತಿರೋದು ನಿನ್ನ ಮಾತಿನಂತೆ ಅವನು ಚಿರಂಜೀವಿ ತಾತ ಇನ್ನೂ ನಿದ್ದೆ ಬರಲಿಲ್ವಾ ಅಮ್ಮ ನಾನು ಇವತ್ತು ತಾತನ ಜೊತೆನಲ್ಲಿ ಇಲ್ಲೇ ಮಲ್ಕೊಳ್ಳೋದು ಅಮ್ಮನ ಜೊತೆ ಮಲ್ಕೋ ತಾತನಿಗೆ ಡಿಸ್ಟರ್ಬ್ ಆಗುತ್ತೆ ನಿನ್ನ ರೂಮಲ್ಲಿ ಹೋಗು ಓ ಇಲ್ಲ ನಾನು ತಾತನ ಜೊತೆನೇ ಮಲ್ಗೋದು ತಾತ ಒಳ್ಳೊಳ್ಳೆ ಕತೆ ಹೇಳ್ತಾರೆ ಗೊತ್ತಾ ನಾನು ಇಲ್ಲೇ ಮಲ್ಗೋದು ಹಾಗೆಲ್ಲ ಹಠ ಮಾಡಬಾರದು ಕಣೆ ನೀನು ನಿಮ್ಮ ತಂದೆ ಹಾಗೇನೆ ಬಲು ಚೂಟಿ ಅವನು ಹೀಗೆ ನನ್ನ ಹತ್ರ ಯಾವಾಗಲೂ ಕತೆ ಹೇಳು ಅಂತಿದ್ದ ತಂದೆ ಸ್ವಭಾವ ಮಗನಿಗೂ ಇರುತ್ತೆ ಅಂತಾರೆ ಹಾಗೇನೆ ಅಲ್ವೇನೋ ಬಾಬು ಯಾವ ಕತೆ ಕಥೆನ ಕತೆ ಏನು ಒಂದು ಒಗಟು ಹೇಳ್ತೀನಿ ಕೇಳ್ತೀಯಾ ಒಗಟ ಯಾವ ಒಗಟು ಒಂದ್ ಊರ್ನಲ್ಲಿ ಮೂರ್ ಜನ ಅಕ್ಕ ತಂಗಿಯರಿದ್ರಂತೆ ರೇ ಮೂರ್ ಜನನು ಬುದ್ಧಿವಂತರಂತೆ ನಾನ್ ಮುಂದು ತಾನ್ ಮುಂದು ಅಂತಿದ್ರಂತೆ ಮೂರ್ ಜನನು ಹೊಳೆಗೋದ್ರಂತೆ ಒಬ್ಳು ಮುಳುಗದ್ಲಂತೆ ಒಬ್ಳು ತೇಲದ್ಲಂತೆ ಇನ್ನೊಬ್ಳು ಕರಗದ್ಲಂತೆ ಉತ್ತರ ಹೇಳ್ತೀಯಾ ಅಮ್ಮನಿಗೆ ಗೊತ್ತೆ ತಾತ ಅಮ್ಮನೇ ಹೇಳ್ತಾಳೆ ಹೋಗ್ಲಿ ನೀನೆ ಒಂದು ಒಗಟು ಹೇಳಮ್ಮ ಮಗುವೆ ನನ್ನ
ವಿನೋದಕ್ಕೆ ಮಾತ್ರ ಅಲ್ಲ ವಿಜ್ಞಾನಕ್ಕೂ ಹೌದು. ಇದರಿಂದ ಮಕ್ಕಳಿಗೆ ತಿಳುವಳಿಕೆ ಹೆಚ್ಚಾಗುತ್ತೆ, ಬುದ್ಧಿಶಕ್ತಿ ಬೆಳೆಯುತ್ತೆ. ಸ್ಕೂಲ್ನಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಕಲಿಯೋಕಾಗ್ದಲೇ ಇರುವಂತಹ ಎಷ್ಟೋ ವಿಷಯಗಳನ್ನು ತಿಳ್ಕೊಳ್ಳೋಕೆ ಇದು ಬಹಳ ಒಳ್ಳೆ ಅವಕಾಶ. ಕರೆಕ್ಟ್ ಆಗಿ ಹೇಳಿದ್ರಿ ಫಾದರ್. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಜನ ಇವ್ಳು ಪರಿಚಯ ಆಗಬೇಕಾದ್ರೆ ಮಕ್ಕಳಿಗೆ ಇಂಥ ಅವಕಾಶಗಳನ್ನ ತಪ್ಪಿಸ್ಲೇಬಾರದು. ಮತ್ತ್ಯಾಕ್ ನೀವು ಬಾಬುನ್ ಕಳ್ಸೋಕ್ ಆಗೋಲ್ಲ ಅಂದಿದ್ದು? ನಾನಲ್ಲ ಅಂದೆ ಫಾದರ್. ನಾನ್ ಫೋನ್ ಮಾಡಿದೆ ಮಾವ. ಯಾಕಮ್ಮ? ಬಾಬು ಸ್ಕೂಲಿಂದ ಬರೋದು 10 ನಿಮಿಷ ತಡವಾದ್ರೆ 20 ಸಲ ಗೇಟ್ ತನಕ ಹೋಗ್ಬಿಟ್ಟು ಬರ್ತೀರಾ, ಇನ್ನು 5-6 ದಿನ ಅವನ್ ಬಿಟ್ಟಿರ್ತೀರಾ. ನೀ ಹೇಳೋದು ನಿಜಾನು ಕ್ಷಮಿಸಿ. ದೊಡ್ಡವರ ಆಸೆಗಿಂತಲೂ ಮಕ್ಕಳ ಭವಿಷ್ಯ ಬಹಳ ಮುಖ್ಯ. ಹೌದು ಫಾದರ್, ಖಂಡಿತ ಬಾಬುನ್ ಕಳಿಸ್ಕೊಡ್ತೀನಿ. ತುಂಬಾ ಸಂತೋಷ, ಬರ್ತೀನಿ. ಮಲ್ಲೆ ಮಲ್ಲೆ ಮಲ್ಲಿಗೆ ಜಾಜಿಗಳೆಲ್ಲ, ಮಲ್ಲೆ ಮಲ್ಲಿಗೆ ಜಾಜಿಗಳೆಲ್ಲ ಇಲ್ಲೇ ಇರುವುದೆಲ್ಲ. ಗುಡ್ ಮಾರ್ನಿಂಗ್ ಚಿಕ್ಕಣ. ವೆರಿ ವೆರಿ ಗುಡ್ ಮಾರ್ನಿಂಗ್ ಚಿಕ್ಕಣ. ಇನ್ ನಾಲ್ಕೈದು ದಿನ ನಾನು ಈ ಊರಲ್ಲಿ ಇರಲ್ಲ. ನಾಲ್ಕೈದಿನ ಎಲ್ಲಿಗೆ ಹೋಗ್ತೀಯ ಬಾಬು? ನಮ್ ಸ್ಕೂಲಿಂದ ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತಾರೆ. ಎಂತ ಕರ್ಸನ್ನು? ಎಕ್ಸ್ಕರ್ಷನ್ ಅಂದ್ರೆ ಅಂದ್ರೆ ಓದೋ ಹುಡುಗನ್ನ ಊರಿನ ತೋರ್ ಕರ್ಕೊಂಡು ಹೋಗ್ತಾರೆ. ಓದೋ ಹುಡುಗರು ಊರ್ ನೋಡಕ್ಕೆ ಮತ್ತೆ ವಿಷಯ ತಿಳ್ಕೊಳಕ್ಕೆ. ನೋಡಿದ್ಯಾ, ಓದ್ ಹುಡುಗರನ್ನ ಹಿಂಗೆಲ್ಲ ಕರ್ಕೊಂಡು ಹೋಗ್ತಾರೆ.
ಓಟ್ ಹಾಕೋ ಓದ್ದೆ ಇರೋರ್ನ ಗೌರ್ಮೆಂಟ್ ಅವ್ರು ಎಲ್ಲಿಗೂ ಕರ್ಕೊಂಡೇ ಹೋಗೋಕ್ಕಿಲ್ಲ. ನಮ್ಮನ್ನ ಕರ್ಕೊಂಡೋಗಿ ದೇವ್ ದರ್ಶನ ಮಾಡಿಸಿದ್ರೆ ನಮ್ ಓಟ್ ಹೋಗಿ ಯಾವ್ಯಾವ ಒಳ್ಳೆ ಕೆಲಸ ಮಾಡಿಸ್ತದೆ ನಮಗೂ ಗೊತ್ತಾಗ್ತದೆ. ಅದೆಲ್ಲ ದೊಡ್ಡ ವಿಷಯ, ನಮಗ್ ಬೇಡ. ಹುಷಾರಾಗಿ ಹೋಗ್ಬಿಟ್ ಬಾ. ನೋ ಮೆಡಿಸನ್ ಆಯ್ತು ಆಯ್ತು ಆಯ್ತು, ಹುಷಾರಾಗಿ ಹೋಗ್ಬಿಟ್ ಬಾ. ದಾರಿಯಾಗಿ ಭದ್ರ, ಆಟೋ ರುಕ್ಸಾ ಮೋಟಾರ್ ಕಾರು ಎಲ್ಲ ಇರ್ತದೆ. ಅಲ್ಲಿ ಇಲ್ಲಿ ಇಳಿಬೇಡ, ಭದ್ರ ಭದ್ರ ಭದ್ರ. ಹೋಗಿ ಚಿಕ್ಕಣ್ಣ. ಯಾರು ಏನ್ಲ ಈ ಊರಿಗೆ ಹೊಸಬನ ನೀನು? ಮಂಗಳೂರಿನಲ್ಲಿರೋ ಮಳ್ಳೂರ್ ಚಿಕ್ಕಣ್ಣ ಅಂದ್ರೆ ವರ್ಲ್ಡ್ ಫೇಮಸ್. ಏನಾ ಕಾಗದ ಗೊತ್ತಾಯ್ತು ಗೊತ್ತಾಯ್ತು. ಅವಳದೆ ಅವಳದೆ ಇದ್ರೆ ನನ್ನ ಎಂಡ್ರು ಸಣ್ಣ ಒಂದು ಮೈಸೂರು ಮಲ್ಲಿಗೆ ನನ್ನ ಬಂಗಾರಿ ಆಗ ಕಳ್ಸೋಳೆ. ತಪಾಲಪ್ಪ ತಪಾಲಪ್ಪ. ಏನಾ ಏನು ಒತ್ತಿ ಕುಂತ್ಕೋ, ಒತ್ತಿ ಓದೇಳು. ನನಗೆ ಸಂಬಳ ಕೊಡೋದು ಕಾಗದಗಳನ್ನ ಹಂಚೋದಿಕ್ಕೆ. ಗೊತ್ತು, ಓದೋದಕ್ಕಲ್ಲ ಅಂತ ನನಗೆ ಗೊತ್ತು ಚೆನ್ನಾಗಿ. ಹಂಗಂದ್ರೆ ಹೆಂಗಣ್ಣ? ನೀನ್ ಸುಮ್ಕೆ ಓದ್ಬೇಡ, ನಿನ್ ಎಂಟ್ರಿಗೆ ಮುಡ್ಸೋದಿಕ್ಕೆ ಒಂದ್ ಮಳ ಹೂ ಕೊಡ್ತೀನಿ. ಓದು ಓದು, ಒಂದೇ ಒಂದಪ್ಪ. ಮಾವನಿಗೆ ತನ್ನಮ್ಮನ ನಮಸ್ಕಾರಗಳು. ಸಸಾಕಾಗದ ಅವಳು ನನ್ನ ಸೋದರ ಮಾವನ ಮಗಳು, ಮದುವೆಗೆ ಮುಂಚೆ. ಓ ಅಕ್ಕನ ಮಗಳು. ನೀನು ಬರೆಸಿದ ಕಾಗದ ಬಂತು. ಇದು ನನ್ನ ಎಂಟ್ರು ನನಗೆ ನಾನೇ ಓದ್ಕೋಬೇಕು ಅಂತ ಬರ್ತಿರೋ ಕಾಗದ. ನೀನು ಓದ್ಬೋದು ಆದ್ರೆ ಕೇಳಬಾರ್ದು. ಅದ್ಯಾಗ ಸಾಧ್ಯ? ಅದಕ್ಕೊಂದು ಉಪಾಯ ಮಾಡುವ. ಹೆಂಗೆ ಹೆಂಗೆ ಹೆಂಗ? ಈಗೋದು ಈಗೋದು. ನಿಮ್ಮ ಸ್ವಂತ ಮಗ ಪುಟ್ಟ ಈಗ ತುಂಬಾ ಚೂಟಿಯಾಗಿದ್ದಾನೆ. ಸ್ವಂತ ಮಗ ಅಂತ ಅವಳೇ ಬರ್ತವಳೆ. ನಿಮ್ಮನ್ನು ನೋಡಿ ವರ್ಷ ಆಯಿತು. ನಾನು ಇಲ್ಲೇ ಇದ್ರು ಮನಸ್ಸೆಲ್ಲ ಅಲ್ಲೇ ಇದೆ. ನನಗೂ ಅಂಕಿ ಆಗದೆ ಕಣ್ಸಣ್ಣಿ, ಏನ್ ಮಾಡ್ಲಿ, ಹೊಟ್ಟೆ ಪಾಡು, ಈಟ್ ದೂರ ಬರ್ಬೇಕಾಗತ್ತೆ. ನೀನ್ ಹೀಗೆಲ್ಲ ಆಡ್ರೆ ನಾ ಹೊಟ್ಟಿನ ನೋಡ್ಕೋ. ತಪ್ಪಾಯ್ 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 ತಪ್ಪ, ಇನ್ನೊಂದಪ್ಪ ಮಾಡಕ್ಕಿಲ್ಲ. ಓದು ಓದು. ನೀವು ಇಲ್ಲೇ ಇದ್ದಿದ್ರೆ ನಮ್ಮ ಮನೆ ಮುಂದಿರೋ ಗಿಡದಿಂದ ನಿತ್ಯ ಹೂ ಕುಯ್ದು ಮಾಲ ಕಟ್ಟಿ ನಿಮ್ಮ ಕೊರಳಿ ಹಾಕಿ ನೋಡಿ ಸಂತೋಷ ಪಡ್ತಿದ್ದೆ. ನಿನ್ ತಾವ ಹಾರ ಹಾಕ್ಸ್ಕೊಂಡು ದೇವ್ರಂಗ್ ನಿಂತು ಬಿಟ್ರೆ ನಿನ್ ಪಾಡೇನು, ಪುಟ್ಟನ್ ಹೊಟ್ಟೆ ಪಾಡೇನು, ಮುಕ್ಕ ಮುಕ್ಕ ಹಳ್ಳಿ ಮುಕ್ಕ. ಅಯ್ಯಯ್ಯ ನನ್ನ ಕೈ ಬೈತಾ ಇದ್ಯಾ? ನೀನಲ್ಲ ಟಪಲಪ್ಪ. ಅವಳು 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 ಕಿವಿ 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 ಕಿವಿ. ಅಯ್ಯ ಹಿಂದಿನ ವರ್ಷ ಬಂದ ಹಾಗೆ ಈ ವರ್ಷನು ದೀಪಾವಳಿಗೆ ಬಂದೇ ಬರಬೇಕು. ಬರ್ತೀನಿ ಬರ್ತೀನಿ, ನನ್ಕಿನ್ನ ಜೊತೆಯಾಗ ಒಂದ್ ಕುಪ್ಸದ್ ಬಟ್ಟೆ ತರ್ತೀನಿ. ಒಂದ್ ಮುಕ್ಸರ್ಗೂ ಸುಮ್ಮನೆ ನಿಂತ್ಕೊಳ್ತೀಯ ಅಲ್ವ? ಸುಮ್ಮನೆ ನಿಂತ್ಕೋತೀನಿ. ಯಾವುದಕ್ಕೂ ತಿಳಿಸಿ ನಿಮ್ಮ ಕಾಗದಕ್ಕಾಗಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾದಿರುತ್ತೇನೆ. ತಪಾಲಪ್ಪ ಈ ಎಣ್ಣೆ ಅಂದ್ಯಲ್ಲ, ಯಾವ ಎಣ್ಣೆ? ಸೀಮೆ ಎಣ್ಣೆ. ತಿರುಗಯ್ಯ ಸಾಂತ ತಿರುಗಯ್ಯ. ಬಾಕಿ ವಿಷಯ ಇಲ್ಲಿಗೆ ಬಂದಾಗ. ಬಾಕಿ ವಿಷಯ ಬಾಕಿ ವಿಷಯ. ಇತಿ ಸಣ್ಣಮ್ಮ. ತಪಾಲಪ್ಪ ಇದು ನನ್ನ ಎಂಟ್ರು ನನಗ್ ಬರ್ತಿರೋ ಕಾಗದ, ನೀನೇನು ಕೇಳಿಸ್ಕೊಂಡಿಲ್ಲ ತಾನೆ? ನನಗೆ ಯಾಕೆ ಅಂದಕ್ಕೆ ಇಲ್ಲಿ ಸಣ್ಣಮ್ಮ ಅಂತ ಎಲ್ಲಿ ಬರ್ತಾವ್ರೆ ನೋಡಿ? ಇಲ್ಲಿ ಬರ್ತಿದೆ. ತುಂಬಾ ಟ್ಯಾಂಕ್ಸ್. ನೀನ್ ಹೋಗ್ಬೋದು. ಹೂ ಕೊಡ್ತೀನಿ ಅಂತ ಹೇಳಿದೆ ಅಲ್ಲಯ್ಯ. ಬಾಕಿ ವಿಷಯ ಇಲ್ಲಿಗೆ ಬಂದ್ಮೇಲೆ, ನಾನು ಅಲ್ಲಿಗೆ ಹೋದ್ಮೇಲೆ.
ಗುರು ಸುತ್ತೋದ್ರಿಂದ ತಿಳುವಳಿಕೆ ಬರುತ್ತೆ, ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ. ನಾ ಆದರೆ ಬಾಬುಗೆ ಏನು ಆ ವಯಸ್ಸಾಗಿದೆ ಅಂತ ಹೇಳಿ ಮುಂದೆ ವರ್ಷ ಕಳಿಸ್ಬೋದಾಗಿತ್ತು. ಬಾಬು ಅಂತ ಹೇಳ್ತಲ್ಲ ನಾನೇ ಮುಟ್ಟಾಳ. ಬುದ್ಧಿ ಕರೆದ್ರ ಬುದ್ಧಿ? ನಾನೇನ್ ಕರೆದ? ಕರಿತೀನಿ ಇವನ ದೊಡ್ಡ ಮನುಷ್ಯ ಅಂತ ಆಗ್ಬಿಡು. ಕರೀರಿ. ಊಟಕ್ಕೆ ಬನ್ನಿ ಮಾವ. ನನಗೆ ಹಸಿವಿಲ್ಲ ಕಣಮ್ಮ. ಮಧ್ಯಾಹ್ನ ಕೂಡ ಊಟ ಮಾಡ್ಲಿಲ್ಲ, ಈಗಲೂ ಹಸಿವಿಲ್ಲ ಅಂತೀರ. ನೀವ್ ಯಾಕೆ ಹೀಗ ಆಡ್ತಿದ್ದೀರ ಅಂತ ನಂಗೆ ಗೊತ್ತು. ಬಾಬು ಇಲ್ಲ ಅಂತ ತಾನೆ ಎಕ್ಸ್ಕರ್ಷನ್ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತಾನೆ. ನಾವು ಅವನ ಕಳಿಸ್ಬಾರ್ದಾಗಿತ್ತು ಕಣಮ್ಮ. ನೀವೇ ತಾನೆ ಮಾವ? ಹೌದೌದು, ನಾನೇ ಕಳಿಸಿದ್ದು. ನನಗಂತೂ ಬುದ್ಧಿ ಇಲ್ಲ, ವಯಸ್ಸಾದನು ಹೋಗೋದಿಲ್ಲ ಅಂತ ಬಾಬು ಹೇಳ್ಬೋದಾಗಿತ್ತಲ್ಲ. ಅವನು ಬಿಟ್ಟು ನನಗೆ ತುಂಬಾ ಬೇಜಾರಾಗಿದೆ ಕಣಮ್ಮ, ನನಗೆ ತುಂಬಾ ಬೇಜಾರಾಗಿದೆ. ಅವನಿಲ್ಲದೆ ಇರೋದಕ್ಕೆ ನನ್ನ ಕೈಲಿ ಸಾಧ್ಯವಿಲ್ಲ, ನನ್ನ ಕೈಲಿ ಸಾಧ್ಯವಿಲ್ಲ ಕಣಮ್ಮ. ಚಿಲ್ಡ್ರನ್ಸ್, ಇಲ್ಲಿ ಕಾಣ್ತಿರೋ ಗೋಪುರ ಕೆಂಪೇಗೌಡ ಕಟ್ಟಿಸಿದ್ದು. ಕೆಂಪೇಗೌಡ ಬೆಂಗಳೂರಿನ ಸ್ಥಾಪಕ. ಇದನ್ನ ಮುಂಚೆ ಬೆಂದಕಾಳೂರು ಅಂತ ಕರೀತಾ ಇದ್ರು, ಈಗ ಇದು ಬೆಂಗಳೂರು. ಬನ್ನಿ ಹೋಗೋಣ ನೋಡಿ, ಈ ಗೋಪುರ ಎಷ್ಟು ಸುಂದರವಾಗಿದೆ ಅಲ್ವಾ? ಹಾ ಬನ್ನಿ ಹೋಗೋಣ. ಫಾದರ್, ನೀವೆಲ್ಲ ಹೋಗ್ತಾ ಇದ್ದೀನಿ, ನಾನು ಈಗ ಬಂದ್ಬಿಟ್ಟೆ. ಆಯ್ತು. ಬಾಬು, ನಿನ್ ಹತ್ರ ಮಾತಾಡಲ್ಲ. ಮಾತಾಡಲ್ಲ, ಹೋಗು ನೀನು. ಹೌದು, ನಾನ್ ನಿನ್ ಈಗ ಜ್ಞಾಪಕ ಬಂದ. ನಾನು ಈಗ ಜ್ಞಾಪಕ ಬಂದ? ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಂಗೆ ಹೇಳಲಿಲ್ಲ ನೀನು? ಓ, ಯಾಕೆ ಹೇಳ್ಬೇಕಿತ್ತು? ನೀನು ಸ್ಕೂಲ್ ಟ್ರಿಪ್ಗೆ ಬಂದಿದ್ ಯಾಕೆ ಹೇಳಲಿಲ್ಲ? ನೀನ್ ಯಾಕೆ ತನ್ ಕೇಳಲಿಲ್ಲ? ನಾನು ಈ ಮನೆ ಯಜಮಾನ. ನಾನು ಚಿಕ್ಕ ಯಜಮಾನ. ಓ, ಹಂಗಾದ್ರೆ ಇಬ್ರಿಗೆ ಒಂದಾಗಣ. ಹೋ, ಒಂದಾಗಣ. ಕಮಾನ್ ಬಾಬು, ಬಾಬು ಬಾ. ನನಗ್ ಬೇಜಾರಾಗ್ಬಿಟ್ಟಿತ್ತಪ್ಪ, ನೀ ಇಲ್ದೆ ಅದಕ್ಕೆ ಹುಡ್ಕೊಂಡ್ ಬಂದ್ಬಿಟ್ಟೆ ಕಣ. ಸಾರಿ ತಾತ, ನೀನ್ ನಿದ್ದೆ ಮಾಡ್ತಿದ್ಯಲ್ಲ. ಹೇಗೂ ಬಾಯಿ ಕೆಟ್ಟೋಗ್ಬಿಟ್ಟಿದೆ. ಹೋಟ್ಲಿಗೆ ಹೋಗ್ಬಿಟ್ಟು ಮಸಾಲೆ ದೋಸೆ ತಿನ್ಕೊಂಡು ಆಮೇಲೆ ಮನೆಗೆ ಹೋಗಲ್ಲ. ಏನ್ ರೇ, ಇಲ್ಲಿ ಬಂದ್ಬಿಟ್ಟಿದ್ದೀರಾ? ನಮಸ್ಕಾರ. ನಮಸ್ಕಾರ. ನಿಮ್ನ ಇಲ್ಲಿ ನೋಡಿ ನಂಗೆ ತುಂಬಾ ಆಶ್ಚರ್ಯ ಆಯ್ತು. ಅದು ಮನೇಲಿ ಒಬ್ಬನೇ ಕೂತ್ಕೊಂಡು ತುಂಬಾ ಬೋರ್ ಹೊಡಿತು. ಮೊಮ್ಮಗ ಹೇಗಿದ್ರು ಟ್ರಿಪ್ಗೆ ಬಂದಿದ್ನಲ್ಲ, ಹಾಗೆ ಇವ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಬಂದಿರೋದು ನೋಡಿ ನಮ್ಗೆ ಬಹಳ ಸಂತೋಷ ಆಯ್ತು. ನಿಮ್ ಮೊಮ್ಮಗ ಬಹಳ ಬುದ್ಧಿವಂತ, ಯಾವಾಗ ನೋಡಿದ್ರು ನಿಮ್ ಬಗ್ಗೆ ಹೇಳ್ತಾನೆ ಇರ್ತಾನೆ. ಹೇಗೂ ಬಂದಿದ್ದೀರಾ, ಮಕ್ಕಳ ಜೊತೆ ಸಂತೋಷವಾಗಿರೋಣ. ಆಯ್ತು ಬನ್ನಿ. ಕಣ್ಣಾರೆ ನೀ ನೋಡು ಕನ್ನಡ ಸೀಮೆ, ಮನಸಾರೆ ಕೊಂಡಾಡು ಗೀತಾಯ ಹಿರಿಮೆ. ಶರಣೆಂದು ನೀ ಹಾಡು ಚಾಮುಂಡಿ ಮಹಿಮೆ, ಕಣ್ಣಾರೆ ನೀ ನೋಡು ಕನ್ನಡ ಸೀಮೆ. ಬೆಂಗಳೂರು ನಗರವ ಕಟ್ಟಿದ ವೀರ ಕೆಂಪೇಗೌಡರ ನೆನೆಯೋಣ, ಗೀಧೀರ ಪುರುಷನ ಹಾದಿಗೆ ಹಿಡಿದು ಕನ್ನಡ ಬಾವುಟ ಮೆರೆಸೋಣ. ರಾಜತಂತ್ರದ ಮಹಿಮೆಯ ನಿಲಯ ಅತಿ ಭವ್ಯತೆಯ ವಿಧಾನ ಸೌಧ, ಪೀಳಿಗೆ ಪೀಳಿಗೆ ಏಳಿಗೆ ಹೊಂದಲು ಕಾರಣ ನಂಬಿ ಆಶಾ ಸೌಧ. ಕನ್ನಡ ನೀ ನೋಡು ಕನ್ನಡ ಸೀಮೆ. ಕನ್ನಡ ನೀ ನೋಡು ಕನ್ನಡ ಸೀಮೆ.
ಮಾಡಿದನ್ನ ಪಂಪರ ಕಾವ್ಯದ ವಾಹಿನಿ ಪುರಂದರ ಕನಕರ ಪದದಳ ಜೀರ್ವಾಣಿ ಶೃಂಗೇರಿ ಶಾರದೆ ವರದಿದ ಬೌರ ಈ ನಾಡ ಸಂಗೀತ ಸಾಹಿತ್ಯ ಚಂದ ಕಾಲದ ಕಡಲಲ್ಲಿ ಕಾಣದೆ ಹೋಗಿದೆ ವೈಭವ ಪೂರಿತ ಹಂಪೆಯ ಚರಿತೆ ರತ್ನದ ರಾಶಿಯ ಹಿಂದಿನ ಕತೆ ಎಂದಿಗೂ ಸಾರಿದೆ ವೀರರ ಅಮರಸು ಕಣ್ಣಾರೆ ನೀ ನೋಡು ಕನ್ನಡ ಸೀಮೆ ಕಣನ ಹಳೆ ಬಿಡು ಬೇಲೂರು ಜೀವಂತ ಕಲೆಗಿದು ನೀಡಿದೂಸಿರು ಇಂದಿನ ಶಿಲ್ಪದ ವಿಶ್ವೇಶ್ವರಯ್ಯ ಕಟ್ಟಿದ ಸುಂದರ ಕನ್ನಂಬಾಡಿಯ ಶ್ರೀರಂಗನಾಥನ ಪಾದವ ತೊಳೆಯಲು ಕಾವೇರಿ ದೇವಿಗೆ ಬಂದೆಗಳಿಲ್ಲಿ ಹೈದರ ಚಿತ್ತು ಆಳಿದರಿ ಶ್ರೀರಂಗ ಪಟ್ಟಣಕ್ಕೆ ಆಡಿಯಲ್ಲಿ ಕಣ್ಣಾರೆ ನೀ ನೋಡು ಕನ್ನಡ ಸೀಮೆ ಕಣ್ಣಾರೆ ನೀ ನೋಡು ಕನ್ನಡ ಸೀಮೆ ಮೈಸೂರದ ತರ ರತ್ನ ಸಿಂಹಾಸನ ರಾಜವೈಭವದ ಅಮರ ನಿದರ್ಶನ ಬೆಳಗೊಳದಲ್ಲಿನ ಗೊಮ್ಮಟ ದರ್ಶನ ಗುಹೆಗಳ ಗುಡಿಯ ಬಾದಾಮಿ ಚೆನ್ನ ತುಂಗಭದ್ರೆ ಕಪಿಲೆ ಕಾವೇರಿ ನಾಡನು ಪಾವನ ಜನಿಸಿದರು ಜೋಗದಲ್ಲಿನ ಜಲಪಾತವಿದುವೆ ನಾಡಿಗೆ ನೀಡಿದೆ ಬೆಳಕನ್ನು ಕಣ್ಣಾರೆ ನೀ ನೋಡು ಕನ್ನಡ ಸೀಮೆ ಕಣ್ಣಾರೆ ನೀ ನೋಡು ಕನ್ನಡ ಸೀಮೆ ಚಂದನದಿಂದ ಗಂಧವ ತಂದಿದೆ ಗಿರಿಕಾನನದ ಮಲೆನಾಡು ಅಂಚಲಿ ಮೆರೆದು ಶೋಭೆಯ ಚೆಲ್ಲಿದೆ ಧೀರ ಶರದಿಯ ತೀರದು ಮಣ್ಣಿನ ಕಣ ಕಣ ಹೊಂದಿದೆ ಚಿನ್ನ ಹೊನ್ನಿನ ನೆಲೆಗೆ ಕೋಲಾರ ಕೈಗಾರಿಕೆಗೆ ಭದ್ರಾವತಿಯೇ ಕಬ್ಬಿನ ಕಾಗದ ಭಂಡಾರ ಕಣ್ಣಾರೆ ನೀ ನೋಡು ಕನ್ನಡ ಸೀಮೆ ಕಣ್ಣಾರೆ ನೀ ನೋಡು ಕನ್ನಡ ಸೀಮೆ ಭಾಗ್ಯದ ಬಾಗಿಲು ತೆರೆದಿದೆ ಇಲ್ಲಿ ಮಂಗಳೂರಿನ ನವನಿಧಿ ಬಂದರು ಘೋಷಿಸಿ ಹೇಳಿದೆ ಚರಿತ್ರೆಯ ಸಾರ ಕಿಸುಮಾತಿನಲೇ ಬೋಳ ಬಿಂಬ ಸಿರಿಗನ್ನಡದ ಚರಿತೆಯ ನಾವು ಕರ್ನಾಟಕದಲ್ಲಿ ಬರೆಯೋಣ ಭುವನೇಶ್ವರಿಯ ಹರಕೆಯ ಹೊತ್ತು ರಚಿಸುವ ನವಯುಗ ನಿರ್ಮಾಣ ಕಣ್ಣಾರೆ ನೀ ನೋಡು ಕನ್ನಡ ಸೀಮೆ ಕಣ್ಣಾರೆ ನೀ ನೋಡು ಕನ್ನಡ ಸೀಮೆ ಕಣ್ಣಾರೆ ನೀ ನೋಡು ಕನ್ನಡ ಸೀಮೆ ಬಾ
ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಪ್ಪ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಲುಗದೆ ಎಲ್ಲೂ ಹೋಗದೆ ಹಣವನ್ನು ಹೆಚ್ಚಿಗೆ ಮಾಡಿ ನನಗೆ ನಿನ್ನ ಕೃಪೆಯನ್ನು ತೋರಮ್ಮ ಅಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಯಾವನು ಬಡ್ಕೋತಾರನು ಬಂದೇ ಇರಪ್ಪ ಅಯ್ಯೋ ತಾಯಿ ಧನಲಕ್ಷ್ಮಿ ಆ ಪೋಸ್ಟ್ ಯಾರ ಹೆಸರಿಗೆ ಬಂದಿದೆಯಾ ಐವತ್ತು ಐವತ್ತು ಪೈಸಾ ಕೊಡಿ ಆ ಐವತ್ತು ಪೈಸಾನ ಅಲ್ಲ ಯಾ ದುಡ್ಡೇನ್ ಸುಮ್ನೆ ಬರುತ್ತಾ ಸರ್ಕಾರದವರು ನಿನ್ನ ಅದಕ್ಕೋಸ್ಕರ ನೇಮಿಸ್ಕೊಂಡಿದ್ದಾರೆ ನಾನಕ ಕೊಡ್ಲಿ ನನಗೆ ಐವತ್ತು ಪೈಸಾ ಕೋಪ ಮಾಡ್ಕೋಬೇಡಿ ಸ್ಟಾಂಪ್ ಅಂಟಿಸಿಲ್ಲ ಅದಕ್ಕೆ ಅದಕ್ಕೆ ಸ್ಟಾಂಪ್ ಅಂಟಿಲ್ವಾ ತಿಳ್ಕೊ ಸ್ಟಾಂಪ್ ನ ಕವರ್ ಮೇಲೆ ಅಂಟಿಸೋದ್ ಯಾಕೆ ಆ ಸ್ಟಾಂಪ್ ಅಂಟಿಸಿದ್ರೆ ಕವರ್ಗೊಂದ್ ಬೆಲೆ ಆದ್ರೆ ಅವರು ಸ್ಟಾಂಪ್ ಅಂಟಿಸಿಲ್ಲ ಅದ್ ನನಗೆ ಬೇಡ ನೀ ತಗೊಂಡು ಹೋಗ್ತಾ ಇರು ಸರಿ ಬಿಡಿ ಬಾರಯ್ಯ ಇಲ್ಲಿ ಅದ್ ಯಾವನಯ್ಯ ಮುಟ್ಟಾಳ ಸ್ಟಾಂಪ್ ಅಂತ ಪೋಸ್ಟ್ ಮಾಡಿರೋ ತಗೊಂಡ್ ಬರ್ಯ ಇಲ್ಲಿ ನನ್ನ ಬಾಮ ಇದ ಕಣಯ್ಯ ನಂಜನಗೂಡಿಂದ ಸದ್ಯ ನನ್ನ ಬಾಮ ಇದ ಅಲ್ವಲ್ಲ ಬಿಡಿ ನನ್ ಸ್ವಂತ ಬಾಮ ಇದ ಕಣಯ್ಯ ನನ್ ಸ್ವಂತ ಬಾಮ ಇದ ಏನ್ ಸರ್ ಸ್ವಂತ ಬಾಮ ಇದ ಅಂತೀರಾ ಐವತ್ ಪೈಸಾ ಖರ್ಚು ಮಾಡಿ ಕಾಗ ತಗೊಳ್ತೀವಲ್ಲ ಒಳ್ಳೆ ಬಾವ ನೀವು ಬಿಡಿ ಅಲ್ಲಪ್ಪ ಕಾಸು ಬಿಟ್ಟಿ ಬಂದಿಲ್ಲ ಒಂದ್ ಕೆಲಸ ಮಾಡು ನಾನು ಇವಾಗ ಈ ಕಾಗದನ್ ಓದ್ತೀನಿ ನನಗೆ ಇಷ್ಟವಾದ ವಿಷಯ ಇದ್ರೆ ದುಡ್ಡು ಕೊಡ್ತೀನಿ ಇಲ್ಲದ್ರಿಲ್ಲ ಸರ್ ಐವತ್ ಪೈಸಾ ಕೊಡಿ ಅಂದ್ರೆ ಏನೇನು ಕತೆ ಹೇಳ್ತೀರಾ ನನ್ನ ಐವತ್ ಪೈಸಾ ಕೇಳ್ತಾ ನನ್ನ ಹತ್ರ ಕತೆ ಬಿಡ್ತಾರೋ ನೀನ್ ಕಣಯ್ಯ ಒಂದ್ ಕೆಲಸ ಮಾಡು ನನ್ಗೂ ನಿನ್ಗೂ ಯಾಕೆ ಪಂಚಾಯತಿ ಹೆಂಗೂ ನನ್ನ ಹೆಸರು ಕಾಗದ ಬಂದಿದೆ ಕೊಡಿಲಿ ಸರ್ ಐವತ್ ಪೈಸಾ ಮುಂದಿನ ದಸರಾಗ್ ಬಾಗ್ ಕೊಡ್ತೀನಿ ಅಯ್ಯಯ್ಯ ಐವತ್ ಪೈಸಾ ಕೊಡೋದಕ್ಕೆ ಅದ್ ಯಾಕೆ ಹಾಗಾಡ್ತಿದ್ದೀರೋ ನಿಂದೊಳ್ಳೆ ಪಂಚಾಯತಿ ಆಯ್ತಲ್ಲ ನನ್ಗೆ ತೋಳಯ್ಯ ಇಪ್ಪತ್ತು ಇಪ್ಪತ್ತು ಹತ್ತು ಒಟ್ಟು ಐವತ್ ಪೈಸಾ ಆಯ್ತು ಸರ್ ಐವತ್ ಪೈಸಕ್ಕೋಸ್ಕರ ಇಷ್ಟೊತ್ತ ತನಕ ಬಾಯ ಒಣಸ್ಕೊಂಡು ಕೇಳ್ಬೇಕಾಯ್ತು ಏನಾದ್ರೂ ಸ್ವಲ್ಪ ಇನಾಮ್ ಕೊಟ್ಟಿದ್ರೆ ಅಯ್ಯೋ ಅಯ್ಯೋ ಅನ್ಯಾಯವಾಗಿ ಇಪ್ಪತ್ತೈದು ಪೈಸಾ ಹಾಳು ಮಾಡ್ಬಿಟ್ಟೆಲ್ಲ ನಿನಗ್ ದುಡ್ಡಿನ ಬೆಲೆ ಗೊತ್ತೇನೆ ನಿಮಗ್ ಗೊತ್ತಿದೆ ಅಂತ ನಂಗ್ ಗೊತ್ತಲ್ಲ ಐವತ್ ಪೈಸಾ ಕೊಟ್ ಕಳ್ಸಕ್ ಅದೇನ್ ಹಾಗಾಡ್ತಿರೋ ಅಲ್ವೇ ನಿನ್ ತಮ್ಮ ಸ್ಟಾಂಪ್ ಅಂತ ಪೋಸ್ಟ್ ಮಾಡಿದಾನೆ ಅವ್ನ್ ಹೇಳು ಜಿಪ್ಣ ಅಂತ ಅವ್ನ್ ಯಾಕ್ರಿ ನನ್ ಜಿಪ್ಣ ಅಂತ ಕರೀಲಿ ಮದ್ವೆ ಟೈಮಲ್ಲಿ ನೀವು ತಗೊಳ್ಲಿಲ್ವಾ ವರದಕ್ಷಿಣೆ ಹಣನ ಈಗ ನೀವು ಸಂಪಾದನೆ ಮಾಡಿದಿರಲ್ಲ ಆ ಹಣದಲ್ಲಿ ಕೊಡಿ ಯಾಕ್ ಕೊಡ್ಬೇಕು ಅದ್ ನಾನು ಬೆವರ್ ಸುಸಿದಾಳ ಕಣೆ ಇನ್ನೊಬ್ರು ಕೂತ್ಕೊಂಡು ಸ್ವಾಹ ಮಾಡೋದಿಕ್ಕಲ್ಲ ಅವನ್ ಏನ್ ಕಷ್ಟ ಇರುತ್ತೋ ಏನೋ ಸುಮ್ನೆ ಕೊಟ್ ಕಳ್ಸೋದ್ ಬಿಟ್ಟು ಹೌದು ಬಂದ್ ಬಂದವ್ರಿಗೆಲ್ಲ ದುಡ್ಡ ಬಿಸಾಕ್ತಾಕ್ತೀನಿ ನೋಡ ಈ ಬಸಪ್ಪ ಯಾರ ಮಾತ್ಕು ಬೆಲೆ ಕೊಡೋದಿಲ್ಲ ಅಯ್ಯ ಅದ್ ನನಗ್ ಗೊತ್ತಿರೋದೆ ಬಂದ್ ಊಟ ಮಾಡಿ ಏನ್ ಅಡ್ಗೆ ಗೊಟ್ ಸಾರು ಇಷ್ಟೊತ್ತಂಕ ಎಲ್ಲೋಗಿದ್ಯಪ್ಪ ಲೈಬ್ರರಿಗೆ ಆ ಲೈಬ್ರರಿಗೆ ಹೋಗಿ ಪುಸ್ತಕ ಓದ್ತಾ ಕೂತ್ಕೊಂಡ್ರೆ ಅದ್ ನಿನಗ್ ಊಟ ಹಾಕುತ್ತಾ ನನಗ್ ಊಟ ಊಟ ಹಾಕುತ್ತೆ ಅಂತೀಯಾ ಬಿಸಿಯಾಗ ಹಾಕುತ್ತೆ ಅಯ್ಯೋ ಇನ್ಮೇಲೆ ನನ್ ಕೆಲ್ಸದ ಕಡೆ ಗಮನ ಕೊಡು ನಾನ್ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದ್ದೀನಲ್ಲ ಅವ್ರು ಇವ್ರು ತಿನ್ಕೊಂಡು ಹೋಗ್ತಾ ಇದಾರೆ ನೀನ್ ನೋಡಿದ್ರೆ ಯಾವಾಗ್ಲೂ ಓದು ಓದು ಅಂತಿರ್ತೀಯ ನನಗೂ ವಯಸ್ಸಾಯ್ತು ನನ್ಗೊಂದ್ ಸ್ವಲ್ಪ ರೆಸ್ಟ್ ಕೊಡಯ್ಯ ನಿನ್ ಕಾಲ್ ಮುಗಿತೀನಿ ಸುಮ್ನೆ ನನ್ ಮಾತು ಕೇಳು ನಾನು ಗಟ್ಟಿ ಮುಟ್ಟಿಯಾಗಿದ್ರೆ ನಿಮ್ ಕೇಳ್ತಾ ಇರ್ಲಿಲ್ಲ ಕಣ ನಾ ಅಯ್ಯೋ ಏನೋ ಈ ನಡುವೆ ಜಾಸ್ತಿ ಈಗ್ಲಾದ್ರೂ ಹೂ ಅನ್ನೋ ನಿಮ್ ಕೆಲ್ಸ ನಾನ್ ಖಂಡಿತ ಮಾಡಲ್ಲ ಲೋ ಸುಧಾಕರ ಬಾರೋ ಇಲ್ಲಿ ಈಗೆಲ್ಲ ಮಾತಾಡ್ಬಿಟ್ಟು ನನ್ ಮನ್ಸನ್ ನೋಯಿಸ್ಬೇಡಪ್ಪ ನನ್ ಆಸ್ತಿ ಎಲ್ಲ ಯಾರಿಗೋ ನಾನ್ ಇಟ್ಟಿರೋ ದುಡ್ಡೆಲ್ಲ ಯಾರಿಗೋ ಅದ್ಯಾವ್ದು ನಂಗ್ ಬೇಡ ಅನ್ನಲ್ಲ ಯಾವ ಮುಹೂರ್ತದಲ್ಲಿ ಹುಟ್ಕೊಂಡ ಇವನು ಯಾವಾಗ ಬುದ್ಧಿ ಬರುತ್ತೋ ಇವನ್ಗೆ ಆ ದೇವ್ರಿಗೆ ಗೊತ್ತು ಕಾಸು ಇಲ್ದೆ ಇದ್ರೆ ಅಲ್ವೇ ಗೊತ್ತಾಗೋದು ಮಾವಯ್ಯನವರು ಯಾವಾಗ್ಲೂ ತುಂಬಾ ಸುಸ್ತು ಅಂತಿರ್ತಾರೆ ತಲೆ ಸುತ್ತು ಅಂತಿರ್ತಾರೆ ಸ್ವಲ್ಪ ಡೀಟೇಲ್ ಎದುರ್ಕೋಬೇಡಮ್ಮ ಕಾವೇರಿ ನನಗೇನು ಆಗೋದಿಲ್ಲ ನಾನು ಗಟ್ಟಿಮುಟ್ಟಿಯಾಗಿದ್ದೀನಿ ಇಂಥ ಡಾಕ್ಟರ್ ಇರುವಾಗ ನನಗೇನಮ್ಮ ಭಯ ಕಾವೇರಮ್ಮನವ್ರೆ ಇವ್ರಿಗೆ ಏನೂ ಆಗಿಲ್ಲ ಬಿ ಪಿ ನಾರ್ಮಲ್ ಆಗಿದೆ ಹೇಳಿ ಹೇಳಿ ಡಾಕ್ಟ್ರೆ ಅವಳು ನನಗೇನೂ ಆಗಿಲ್ಲ ಅಂದ್ರೆ ಕೇಳೋದಿಲ್ಲ ನೀವು ರೆಸ್ಟ್ ತಗೊಳ್ಳಿ ಕೆಲಸ ಮಾಡಬೇಡಿ ಅಂತ ನನಗೆ ಬುದ್ಧಿ ಹೇಳ್ತಾಳೆ ನಮ್ಮ ಕಾವೇರಿ ನಮ್ಮ ಕಾವೇರಿಗೆ ಅವಳ ಆರೋಗ್ಯಕ್ಕಿಂತ ನನ್ನ ಆರೋಗ್ಯದ ಬಗ್ಗೆನೇ ಕಾಳಜಿ ಜಾಸ್ತಿ ಡಾಕ್ಟ್ರೆ ನಾನೊಂದು ಸ್ವಲ್ಪ ಕೆಮ್ಮಿದ್ರೂ ಸಾಕು ಏನಾಯ್ತು ಏನಾಯ್ತು ಅಂತ ಓಡೋಡಿ ಬರ್ತೀನಿ
ಬೇರೆ ಮನೆ ಕಟ್ಟಿದ್ರಾಯ್ತು. ಎಷ್ಟು ಚೆನ್ನಾಗಿ ಕಟ್ಟಿದೆ ಗೊತ್ತಾ ಮೇಡಮ್? ಯಾರು ಹೀಗ್ ಮಾಡಿದ್ರು ಏನೋ, ಹೋಗ್ಲಿ ಇನ್ನೊಂದ್ ಮನೆ ಕಟ್ಟಿದ್ರಾಯ್ತು. ಸಾರಿ, ಆಟ ಆಡ್ಬೇಕಾದ್ರೆ ಗೊತ್ತಾಗದೆ ತುಳಿದ್ಬಿಟ್ಟೆ. ಯಾರು ಬಾಬು? ಯಾಕೆ ಮಾಡ್ತಾ ಇದ್ದೀರಿ? ನೀ ಹೇಗಿದ್ದಿ ಅಂತ ತಿಳ್ಕೊಳ್ಳೋದಿಕ್ಕೆ. ಯಾಕೆಂದ್ರೆ ನಂಗ್ ನೋಡೋ ಶಕ್ತಿ ಇಲ್ಲ ಬಾಬು. ಕಣ್ ಕಾಣ್ದೇನೆ ಇಷ್ಟು ಚೆನ್ನಾಗಿ ಮನೆ ಕಟ್ಟಿರಾ? ಈ ಕೈಗಳೇ ನನ್ ಕಣ್ಗಳು. ಇದ್ರ ಸಹಾಯದಿಂದ ಮನೆ ಏನ್ ಬಾಬು, ಯಾವ ತರ ಬೊಂಬೆ ಬೇಕಾದ್ರೂ ಮಾಡ್ತೀನಿ. ನಿಜವಾಗ್ಲು ನನ್ ಬೊಂಬೆ ಮಾಡ್ತೀರಾ? ಓ ಬೇಡಿ ಬೇಡಿ, ಮೊದ್ಲು ಜೂಲಿ ಬೊಂಬೆ ಮಾಡಿ. ಜೂಲಿ ಅಂದ್ರೆ? ಜೂಲಿ ಅಂದ್ರೆ ನಮ್ ನಾಯಿ. ಓ, ಕಚ್ಚುದಿಲ್ವಾ? ಇಲ್ಲ ಇಲ್ಲ. ಎಷ್ಟು ಚೆನ್ನಾಗಿದೆ. ನಮ್ಮನೇಲಿ ನಮ್ಮಮ್ಮನೂ ಹೀಗೆ ತುಂಬಾ ಚೆನ್ನಾಗಿ ಬೊಂಬೆ ಮಾಡ್ತಾಳೆ. ಹೌದಾ? ಹೌದು, ಅದ್ರೊಳಗೆ ಕಣ್ಣಿದೆ. ನಿಮ್ಮನ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಅಕ್ಕ, ನಮ್ಮನೆಗೆ ಬರ್ತೀರಾ? ಆಗಲ್ಲ ಬಾಬು. ಯಾಕೆ? ಇಲ್ಲಿ ಕಸ್ತೂರಿ ಬಾಂಧ ವಿದ್ಯಾಲಯ ಇದೆಯಲ್ಲ, ನಾನು ಅಲ್ಲೇ ಇರೋದು. ಅವ್ರ ಪರ್ಮಿಷನ್ ಇಲ್ಲದೆ ಎಲ್ಲೂ ಬರೋದಕ್ಕಾಗೋದಿಲ್ಲ. ವಂಡರ್ಫುಲ್, ಬಹಳ ಚೆನ್ನಾಗಿದೆ. ಏನು ಕಣ್ಣಿಲ್ದಿರೋ ಹುಡುಗಿ ಪ್ರತಿಮೆ ಮಾಡಿದ್ಲೆ? ಹೌದಮ್ಮ, ಕೈಯಲ್ಲಿ ಮುಟ್ ನೋಡ್ತಾ ಮುಟ್ ನೋಡ್ತಾ ಜೂಲಿ ಹೇಗಿದ್ಯೋ ಹಾಗೆ ಮಾಡ್ಬಿಟ್ಲು. ಆಶ್ಚರ್ಯವಾಗಿದೆಯಲ್ಲ, ಆ ಹುಡುಗಿ ನೋಡ್ಬೇಕು ಅಂತ ನನ್ಗೂ ಆಸೆ ಆಗ್ತಿದೆ. ನೀವೊಂದ್ಸಾರಿ ಕರ್ಕೊಂಡು ಬಂದ್ರೆ ಅವಳು ಹೇಗ್ ಪ್ರತಿಮೆ ಮಾಡ್ತಾಳೆ ಅಂತ ನಾನು ನೋಡ್ಕೊಂಡು. ನಾನು ಕರ್ದಕ್ಕನಮ್ಮ, ಆದ್ರೆ ಪ್ರೈಮ್ ಸ್ಕೂಲ್ ಅವ್ರ ಪರ್ಮಿಷನ್ ಇದೆ, ಅವಳೆಲ್ಗೂ ಹೋಗೋ ಆಗಿಲ್ವಂತೆ. ಆ ಅಕ್ಕನ್ನ ನಮ್ಮನೆಗೂ ಕರ್ಕೊಂಡ್ಬರೋಣ ತಾತ. ಅಷ್ಟೇ ತಾನೇ, ಆ ಸ್ಕೂಲ್ನವರು ನನಗ್ ಗೊತ್ತು, ಕರ್ಕೊಂಡ್ ಬಂದ್ರಾಯ್ತು. ಹೇಗಾದ್ರೂ ಮಾಡಿ ಕರ್ಕೊಂಡ್ಬರ್ಬೇಕು ತಾತ. ಖಂಡಿತ ಕರ್ಕೊಂಡ್ಬರೋಣ ಮರೇ. ಪ್ಲೀಸ್ ತಾತ. ಯಸ್ ಮರೇ. ಶಾರದಾ ಹೊರಡಕ್ ರೆಡಿ ಆಗ್ತಿದ್ದಾಳೆ. ತುಂಬಾ ಥ್ಯಾಂಕ್ಸ್. ಇಷ್ಟಕ್ಕೋಸ್ಕರ ತಾವೇ ತೊಂದರೆ ತಗೊಂಡ್ರಿ? ಒಂದ್ ಫೋನ್ ಮಾಡಿದ್ರೆ ನಾನೇ ಕಳ್ಸ್ಕೊಡ್ತೀನಿ. ಅಯ್ಯೋ, ನನ್ ಮೊಮ್ಮಗ ಬಿಡ್ಬೇಕಲ್ಲ, ನಾವೇ ಹೋಗ್ಬೇಕು ಅಂತ ಅವ್ನು ಕಟ್ಟಪ್ಪಣೆ ಅಂದ ಹಾಗೆ. ಒಂದ್ ಮುಖ್ಯವಾದ ವಿಷಯನೇ ಮರ್ತ್ಬಿಟ್ಟಿದ್ದೆ. ಡೊನೇಷನ್ ವಿಷಯ ತಾನೆ? ಮೊನ್ನೆ ನೀವು ಚೆಕ್ ಕಳ್ಸಿದ್ನಲ್ಲ. ಅದಲ್ಲ, ವಾರ್ಷಿಕೋತ್ಸವ ಹತ್ರ ಬಂತು, ತಾವೇ ಅಧ್ಯಕ್ಷತೆ ವಹಿಸಿ. ಪ್ರತಿ ಸಲವೂ ನಾನೇ ಅಧ್ಯಕ್ಷನ ಆಗ್ತಾ ಇದ್ದೀನಿ, ಈ ಸಲ ಬೇರೆ ಯಾರನ್ನಾರು ನೋಡ್ಕೊಳ್ಳಿ. ನೀವೇ ಯಾರನ್ನಾದ್ರೂ ಸಜೆಸ್ಟ್ ಮಾಡಿ. ಬಸಪ್ನವ್ರು ಕರೆಸಿ, ಡೊನೇಷನ್ ವಸೂಲ್ ಮಾಡೋಣ. ಯಾಕೆ ನಗ್ತೀರಿ? ಬಸಪ್ನವ್ರು ಡೊನೇಷನ್ ಕೊಡ್ತಾರೆ ಅಂದ್ರೆ ಬಂಜೆ ಹಸು ಹಾಲ್ ಕರೆದ ಹಾಗೆ. ಅಲ್ಲೇ ಇರೋದು ಸ್ವಾರಸ್ಯ. ಮನುಷ್ಯ ಜಿಪುಣನಾದ್ರೂ ಪ್ರಸಿದ್ಧಿಗೆ ಬರಬೇಕು, ಸಮಾಜದಲ್ಲಿ ಹೆಸರು ಮಾಡಬೇಕು ಅನ್ನೋ ಚಟ ಆ ನೆಪದಿಂದ ನಾನು ವಸೂಲು ಮಾಡ್ಕೊಡ್ತೀನಿ. ನಮಸ್ಕಾರ. ನಮಸ್ಕಾರ ಅಮ್ಮ. ನಮ್ ಬಾಬು ನಿನ್ನ ವಿಷಯ ಎಲ್ಲ ಹೇಳಿದಾನೆ, ನಿನ್ ನೋಡಿ ತುಂಬಾ ಸಂತೋಷವಾಯ್ತು. ಹೋಗೋಣ. ಯಾಕೆ ಕರ್ಕೊಂಡು ಹೋಗ್ತಾನ? ಹಾಗೆ ಜೋಪಾನ ಕರ್ಕೊಂಡು ಬರ್ತೀನಿ. ಹೋಗ್ಬಿಟ್ಟಮ್ಮ.
ಸ್ಮೆಲ್ ಗೆ. ನಾನು ಹೇಳ್ತಿದ್ದೆ ಶಾರದಕ್ಕ, ಇವ್ರೇ ಇವ್ರೇ ನಮ್ಮ ತಾಯಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಕಾವೇರಿ ಯಾಕಾಗು ನೋಡ್ತಾ ಇದ್ದೆ? ತುಂಬಾ ಲಕ್ಷಣವಾಗಿದ್ದಾರೆ. ನೀವು ತುಂಬಾ ಚೆನ್ನಾಗಿದ್ದೀರಿ. ನಿಮಗೆ ಗೊತ್ತಾಯ್ತು? ಇವ್ರ ಧ್ವನಿ ಕೇಳಿದ್ರೇನೆ ಗೊತ್ತಾಗುತ್ತೆ ಇವ್ರ ಮುಖ ಎಷ್ಟು ಸುಂದರವಾಗಿದೆ ಅಂತ. ಎಷ್ಟು ಜಾಣೆ ಅಮ್ಮ ನೀನು. ಅಯ್ಯೋ ದೇವ್ರೇ, ಇವಳು ಕಣ್ಣು ಬೇಕಾಗಿತ್ತೇನಪ್ಪ ನಿನಗೆ. ನೋಡಮ್ಮ, ಸಾಮಾನ್ಯವಾಗಿ ಹುಡುಗರು ಸಮುದ್ರ ತೀರಕ್ಕೆ ಹೋದ್ರೆ ಕಪ್ಪೆ ಚಿಪ್ಪು ಅದು ಇದು ತರ್ತಾರೆ. ನಮ್ಮ ಬಾಬು ನಿಜವಾದ ಮುತ್ತನ್ನೇ ತಂದು ಬಿಟ್ಟಿದ್ದಾನೆ. ಬಾಬು ಒಬ್ನೇ ಆಡಕ್ ಹೋಗ್ತಾ ಇದ್ದಿದ್ರೆ ಶಾರದ ನಮ್ಗೆ ಸಿಗ್ತಾನೆ ಇರ್ಲಿಲ್ಲ. ನನಗೂ ಅಷ್ಟೇ, ಇಂಥ ದೊಡ್ಡ ಜಾಗಕ್ಕೆ ಬಂದು ತಮ್ಮಂತ ಒಳ್ಳೆಯವ್ರ ಪರಿಚಯ ಆಗೋದ ಅವಕಾಶನೇ ಸಿಗ್ತಾ ಇರ್ಲಿಲ್ಲ. ಬಾಬು ಮಾಡಿದ ಉಪಕಾರನ ನಾನು ಎಂದೆಂದಿಗೂ ಮರೆಯೋ ಆಗಿಲ್ಲ. ನೋಡಮ್ಮ, ನಮ್ ಬಾಬು ಇಷ್ಟನೇ ನಮ್ ಇಷ್ಟ. ಯಾವಾಗ ಬೇಕಾದ್ರೂ ನೀನ್ ಈ ಮನೆಗೆ ಬರಬಹುದು. ಇದು ನಿನ್ನ ಮನೆ ಅಂತ ತಿಳ್ಕೊ. ಬಾಬು, ಅಮ್ಮ ಮಾಡಿದ್ದ ವಿಗ್ರಹಗಳಲ್ಲಿ ಬನ್ನಿ ಅಕ್ಕ. ಬಾಮ್ಮ ಈ ಬೊಬ್ಬೆಗಳೆಲ್ಲ ಅಕ್ಕ ನೋಡ್ಲಿ ಅಂತ ನನ್ಗೆ ತುಂಬಾ ಆಸೆ. ಆದ್ರೆ ಏನ್ ಮಾಡೋದು, ಅಕ್ಕನ ಕಣ್ಣ ಕಾಣಿಸಲ್ವಲ್ಲ. ಏ ಬಾಬು, ನನ್ ಹೊರಗಿನ ಕಣ್ ಕಾಣ್ತಾ ಇದ್ರು ಒಳಗಿನ ಕಣ್ ಚೆನ್ನಾಗಿ ಕಾಣುತ್ತೆ. ಎಷ್ಟ್ ಚೆನ್ನಾಗಿವೆ ಅಲ್ಲ, ನನಗಂತೂ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಅನ್ಸದ್ಮೇಲೆ ಇದ್ ಬಿಡೋದೇ? ಇದು ನಿನ್ ಮನೆ ಕಣಮ್ಮ. ಶಾರದ, ನಿನ್ಗೆ ಬೊಂಬೆ ಮಾಡ್ಬೇಕು ಅಂತ ಆಸೆ ಆದ್ರೆ ಹೇಳಮ್ಮ. ಹಾಗಾದ್ರೆ ನನ್ ಬಾಬು ಬೊಂಬೆ ಮಾಡ್ಲಾ? ಓ, ನಾನ್ ರೆಡಿ. ಶಾರದ, ನಿನ್ಗೆ ಬೊಂಬೆ ಮಾಡೋದನ್ನ ಯಾರಮ್ಮ ಹೇಳ್ಕೊಟ್ರು? ದೇವ್ರು ದೇವ್ರು. ಸೌಂದರ್ಯ ನೋಡ ಕಣ್ಣನ್ ಕಿತ್ಕೊಂಡ್ರು. ಆ ಸೌಂದರ್ಯನ ಸೃಷ್ಟಿ ಮಾಡೋ ಶಕ್ತಿನ ಈ ಕೈಗೆ ಆ ದೇವ್ರು ಕೊಟ್ಟಿದ್ದಾನಮ್ಮ. ಅದೇ ಕಣಮ್ಮ ಒಂದ್ ಲೀಲೆ. ಒಂದು ಕೊಟ್ರೆ ಇನ್ನೊಂದು ಕಿತ್ಕೋತಾನೆ, ಒಂದು ಕಿತ್ಕೊಂಡ್ರೆ ಇನ್ನೊಂದು ಕೊಡ್ತಾನೆ. ಆದರೆ ಕಾವೇರಿ, ನಿನ್ನ ಹಾಗೆ ಎಲ್ಲ ಕೊಡುವಂತ ಧಾರಾಳತನ ಮಾತ್ರ ಅವನಲ್ಲಿ ಇಲ್ಲ ಕಣಮ್ಮ. ಬಾಬು ಕರೆಯೋ ಹಾಗೆ ಇನ್ಮೇಲೆ ನಾನು ನಿಮ್ಮನ್ನ ಅಮ್ಮ ಅಂತ ಕರೀಲ. ಕರಿಯಮ್ಮ, ಅಮ್ಮ ಅನ್ನೋದಕ್ಕಿಂತ ಹಿತವಾದ ಮಾತು ಬೇರೆ ಯಾವ್ದಿದೆ? ಕರಿ ಅಮ್ಮ. ಶಾರದ, ಇನ್ನೇನಮ್ಮ ನಿನಗೆ ಮಗಳು ಸಿಕ್ಬಿಟ್ಲು? ಮಗ ಮಗಳು ಮಗ ಮಗಳು ನಿನ್ ಮರೆಯಲ್ಲಪ್ಪ ನಾನು. ಇದುವರೆಗೂ ನಾನು ಎಲ್ಲಾ ಸಂಘ ಸಂಸ್ಥೆಗಳಿಗೂ ಪ್ರೆಸಿಡೆಂಟ್ ಆಗ್ತಾ ಇದ್ದೆ. ಈಗ ತಾವು ಪ್ರೆಸಿಡೆಂಟ್ ಆಗ್ಬೇಕು ಅಂತ ಹೇಳಿ ನಾನು ಇವ್ರ ಜೊತೆಲಿ ಬಂದಿದ್ದೀನಿ. ಯಾಕೆ ಅಂತೀರಾ? ಯಾಕೆ ಯಾಕೆ ಅಂತ ತಮ್ಗೆ ಅರ್ಥ ಆಗ್ಲಿಲ್ಲ. ಯೋಗ್ಯತೆ, ಈ ವಾರ್ಷಿಕೋತ್ಸವದಲ್ಲಿ ಅಧ್ಯಕ್ಷರಾಗೋ ಯೋಗ್ಯತೆ ಇರೋರು ಅಂತಂದ್ರೆ ತಾವೊಬ್ರೇ. ತಾವೊಂದು ಪ್ರಶ್ನೆ ಕೇಳಬಹುದು, ತಮ್ಮಲ್ಲಿ ಇಂಥ ಯೋಗ್ಯತೆ ಇದ್ರು ಯಾತಕ್ಕೆ ಕರೀಲಿಲ್ಲ ಅಂತ ತಮಗೆ ಸಂದೇಹ ಇರಬಹುದಲ್ಲ. ಅದಕ್ಕೆ ಇನ್ನೇನು ಅಲ್ಲ ಕಾರಣ, ಭಯ ಭಯ. ನಾನು ಇವರಿಗೆ ಆದಷ್ಟು ಧೈರ್ಯ ಹೇಳಿ ಕರ್ಕೊಂಡು ಬಂದಿದ್ದೀನಿ. ತಾವು ಯೋಚನೆ ಮಾಡಬೇಡಿ, ಹೇಗಾದ್ರೂ ಮಾಡಿ ಒಪ್ಕೊಂಡ್ಬಿಡಿ. ತಾವು ಅಗರ್ಭ ಶ್ರೀಮಂತರು, ಸದ್ಗುಡಿಗಳು, ಲಕ್ಷ್ಮಿ ನೀರು ನೀರು ಆ ಕಾಫಿ ಕಾಫಿ ತಗೊಂಡ್ಬಾರೆ. ಬೇಡ ಬೇಡ, ತಾವು ದಯಾಶೀಲರು, ಧರ್ಮಪರಾಯಣರು, ಲಕ್ಷ್ಮಿ ಬಿಟ್ಟು ತಗೊಂಡ್ಬಾರೆ. ಫಾರಿನ್ ಇಂದ ಪತ್ರಿಕೆಯರೆಲ್ಲ ಬರ್ತಾರೆ, ತಮ್ಮ ಹೆಸರು ಆ ದೇಶದ ಮೇಲೆಲ್ಲ ಹಾರಾಡ್ತಾ ಇರಲಿ. ಆಗ್ಲಿ ಆಗ್ಲಿ, ತುಂಬಾ ಸಂತೋಷ. ನೋಡಿ, ವಿಶ್ವಾಸಿಗಳು ಅಂದ್ರೆ ನೀವ್ ರಾಜ. ನನ್ ಯೋಗ್ಯತೆ ನಿಮ್ಮೊಬ್ಬರಿಗೆ ತಿಳಿದಿರೋ. ಇನ್ನೊಂದು ಮುಖ್ಯವಾದ ವಿಷಯ, ಅವತ್ತಿನ ದಿವಸ ಸ್ಕೂಲ್ ಮುಂದೆ ತಮ್ಮದೊಂದು ಪ್ರತಿಮೆನ ಸ್ಥಾಪನೆ ಮಾಡಬೇಕು. ಪ್ರತಿಮೆ ಯಾಕೆ 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 ಅಂತಂದ್ರೆ ಅದೆಲ್ಲ ನೋಡಿ, ಈಗ ಎಷ್ಟೋ ದೇವಸ್ಥಾನಗಳಲ್ಲಿ ದೇವರು ಸ್ಥಾಪನೆ ಮಾಡಿದ್ದಾರೆ. ಆ ಸ್ಥಾಪನೆ ಮಾಡಿರೋದನ್ನ ದೇವರು ಅನುಮತಿ ಪಡೆದ ಮಾಡಿದಾರೆ ಇಲ್ಲ, ಭಕ್ತರು ತೀರ್ಮಾನ ಮಾಡಿ ಸ್ಥಾಪನೆ ಮಾಡಿದರೆ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅಷ್ಟೇ ತಾನೇ. ಹಾಗೇನೆ ಈ ಸ್ಕೂಲವರೊಂದು ತೀರ್ಮಾನ ಮಾಡಿ ತಮಗೊಂದು ಗೌರವ ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ತಮ್ಮದೊಂದು ಪ್ರತಿಮೆ ಸ್ಥಾಪನೆ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನಾವು ಬದುಕಿರೋವಾಗೆ ಮಾಡಿಸ್ಕೋಬಹುದಾ? ಬದುಕಿರುವಾಗ ಎಷ್ಟೋ ದಿನ ಈಗ ಮಾಡಿಸ್ಕೊಂಡಿದಾರಲ್ಲ, ಅದರಲ್ಲೇನು ತಪ್ಪಿಲ್ಲ. ಮಾಡ್ಲೇಬೇಕು ಮಾಡ್ಲೇಬೇಕು, ಖಂಡಿತವಾಗ್ಲೂ ಮಾಡ್ಲೇಬೇಕು. ಇದು ನಮ್ಮ
ಬಹಳ ದಿನಗಳ ಆಸೆ. ತಮ್ಮಂತ ದಾನಶೂರ ಕರ್ಣ ನಮ್ಮ ಊರಿನಲ್ಲಿ ಇರೋದನ್ನ ನಾವು ಕಣ್ಣಾರೆ ನೋಡಿ ಸಂತೋಷ ಪಡಬಾರ್ದೆ. ನಿಜ 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 ನಿಜ. ಅಕ್ಷತ್ ಈ ಪ್ರತಿಮೆ ಮಾಡ್ಬೇಕಾದ್ರೆ ಎಷ್ಟಾಗುತ್ತೆ? ಪೂರ್ಣ ಪ್ರತಿಮೆ ತಾನೆ? ಹೌದೌದು. ಎಷ್ಟಾಗುತ್ತೆ? 50,000 ಆಗುತ್ತೆ. ಅಷ್ಟೇನೆ? ಒಂದ್ 10,000 ಚೆಕ್ ಬರ್ಬಿಡಿ. ಓ ದೊಡ್ಡ ಪ್ರತಿಮೆ. ಮಳೆ ಬರ್ಲಿ, ಗಾಳಿ ಬರ್ಲಿ, ಬಿಸಿಲು ಬರ್ಲಿ, ಪ್ರಳಯ ಆಗ್ಲಿ, ತಮ್ಮ ಪ್ರತಿಮೆ ಮಾತ್ರ ಒಂದು ಎಳ್ಳೆಷ್ಟು ಕರ್ಲೋದಿಲ್ಲ. ತಮ್ಮ ಕೀರ್ತಿ ನಮ್ಮ ನಾಡಿನಲ್ಲಿ ಶಾಶ್ವತವಾಗಿ ಯಾವತ್ತೂ ನಿಂತಿರುತ್ತೆ. ಇಂಥ ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೆ? ಆ ಭಾಗ್ಯ ನಮ್ಮ ಸ್ನೇಹಿತರಿಗೆ ಸಿಕ್ಕಿದೆ ಅಂತ ಸಿಕ್ಕಿದೆ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೀನಿ. ಅಲ್ವೇ, ನಿಜವಾಗ್ಲೂ ಹೆಮ್ಮೆ ಪಡಬೇಕಾದ ವಿಷಯನೇ. 10,000 ರೂಪಾಯಿದು ಚೆಕ್ ತಮಗೆ, 10,000 ರೂಪಾಯಿ ರಸೀತಿ ತಮಗೆ. ಇದೇ ರೀತಿ ಪೂರ್ಣ ಪ್ರತಿಭೆ. ಅವತ್ತಿನ ದಿವಸ ಅವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ ನಾವ್ ಯಾರಾದ್ರೂ ಬರ್ಬೇಕೆ? ಅವರು ಸ್ವಂತ ಕಾಲಲ್ಲೇ ಬಂದ್ಬಿಡ್ತಾರೆ. ಬರ್ತೀವಿ. ಮತ್ತೆ ಆ ಪ್ರತಿಮೆ ಹಾಡು ಕೊಟ್ಬಿಡಿ. ಅಷ್ಟೇ ಅಷ್ಟೇ, ನಮ್ಗೇನು ರಸೀದಿ ಬಂದ್ರೆ ಅಪ್ಪ. ಇವತ್ ನಿಜವಾಗ್ಲೂ ಮಳೆ ಬರುತ್ತೆ. ಯಾಕೆ? ನಾಲ್ಕು ಕಾಸು ಕೊಡೋ ಧಾರಾಳ ಬುದ್ಧಿ ನಿಮಗೂ ಬಂತಲ್ಲ ಅದಕ್ಕೆ. ಸುಮ್ಮನೆ ಕೊಟ್ನಾ? ಈ ಪೂಪನ ಪ್ರತಿಮೆ ಇಟ್ಟು ಕುಡಿ ಕಟ್ಟಿಸ್ತಾರೆ ಕಣೆ, ಕುಡಿನಾ? ಸುಧಾಕರ, ಸುಧಾಕರ ಬಾ. ಏನಪ್ಪ? ಹೋಗಿ ನನ್ನ ಪ್ರತಿಮೆ ತಯಾರು ಮಾಡೋ ಕಾರ್ಡ್ರು ಕೊಡು. ಹ್ಞೂ, ಅದೆಷ್ಟು ಹಣ ಆದ್ರೂ ಸರಿಯೇ, ಲಕ್ಷ ಆದ್ರೂ ಸರಿಯೇ, ಬಾಕಿ ಅವ್ರು ಕೊಡ್ತಾರೆ ಕಣು. ಹೌದು ನೋಡು, ಆಗ್ಲೇ 10,000 ರೂಪಾಯಿ ಕೊಟ್ಬಿಟ್ಟಿದ್ದೀನಿ ಕಣ. ಇಲ್ಲಿ ನೋಡೋ, ಇಲ್ಲಿ ನೋಡು, ಬೇಕಾದ್ರೆ ನಿಮ್ಮ ಅಮ್ಮನ್ ಕೇಳೋ. ಹೌದೇನಮ್ಮ? ಹೋಗಪ್ಪ, ಹೋಗ್ ಹೋಗ್ ಹೋಗ್. ಏನ ಇದು? ಶಿಲ್ಪಶ್ರೀ ಕೊಟ್ಟೋಗಿದ್ದಾನೆ, ಹೋಗಿ ನನ್ನ ಪ್ರತಿಮೆಗೆ ಆರ್ಡರ್ ಕೊಡು ಅಂದ್ರೆ ಇದ ನೋಡು. ಅಲ್ಲ, ನನ್ನ ಪ್ರತಿಮೆ ಸ್ಥಾಪನೆ ಮಾಡಿ ಗುಡಿ ಕಟ್ಸೋದು ನಿನ್ನ ಸಂತೋಷ ತಾನೆ? ಸಂತೋಷ ಇದೆ ಇರುತ್ತೆ, ಬನ್ನಿ ಕಾಫಿ ಕೊಡ್ತೀನಿ. ಅಕ್ಕ, ನಾನು ಹೋಗಿ ತಾತನ್ ಕರ್ಕೊಂಡು ಬರ್ಲ? ಸರಿ ಬಾಬು, ಬೇಗ ಬಂದ್ಬಿಡು. ಸರಿ ಅಕ್ಕ, ಬೇಗ ಬಂದ್ಬಿಡ್ತೀನಿ. ಸುಧಾಕರ ಅಂತ. ಸುಧಾಕರ? ನಿಮ್ಮ ಹೆಸರು? ಶಾರದಾ. ಓ, ಸುಧಾಕರ ಅಂಕಲ್. ಶಾರದಾ ಅಮ್ಮ, ಇವರು ಪ್ರತಿಮೆಗಳನ್ನ ಮಾಡಿ ಮಾರ್ತಾರಾ? ಇಲ್ಲ ಇಲ್ಲ, ಇವಳಿಗೆ ಇದೊಂದು ಅಭ್ಯಾಸ ಅಷ್ಟೇ. ಅಮ್ಮ ಜಾಸ್ತಿ ಹೋಗಿಬಿಡಿ. ಅಮ್ಮ ಹಾಗೆ ಹೇಳ್ಬೇಡಮ್ಮ, ನಿಜವಾಗ್ಲೂ ನಿನ್ನಲ್ಲಿ ಎಂಥ ಕಲೆ ಇದೆಯಮ್ಮ. ನೋಡು, ನಮ್ಮ ಪಾಲಿ ನೀನ್ ಕುರುಡಿ ಅಲ್ಲಮ್ಮ. ಆ ದೇವರು ಎಂಥ ಕರುಣಾಮಯಿ ಕಣಮ್ಮ, ನಮ್ಮ ಭಾಗ್ಯ ನೀನ್ ಸಿಕ್ಕಿರೋದು. ಅದ್ ಸರಿ, ಇವ್ರು ಯಾರು ಅಂತ ಹೇಳಲ್ವೇ? ಶಾರದ ಅಂತ ಕುರುಡಿ, ಅವಳಿಗೆ ಯಾರು ಇಲ್ಲ, ಈಗ ನಮ್ಮ ಆಶ್ರಮದಲ್ಲೇ ಇದ್ದಾಳೆ. ಹೌದು, ಏನ್ ಮಾಡಕ, ಆ ಭಗವಂತ ಇವಳಿಗೆ ಈ ಕೊರತೆ ಕೊಟ್ಬಿಟ್ಟ. ಅದ್ ಸರಿ, ಏನ್ ಸುಧಾಕರ ಇಲ್ಲಿವರೆಗೂ ಬಂದಿದ್ದು? ಏನಿಲ್ಲ, ನಮ್ಮ ತಂದೆಯವ್ರು ಕಳ್ಸ್ಕೊಟ್ಟಿದ್ದಾರೆ. ಯಾಕೆ ಕಳ್ಸ್ಕೊಟ್ರು? ನಮ್ಮ ತಂದೆಯವರು ನಿಮ್ಮ ಹತ್ರ ಪ್ರತಿಮೆ ಮಾಡ್ಕೊಡಿ ಅಂತ ಕೇಳಿದ್ರಂತಲ್ಲ, ಅದಕ್ಕೆ ಫೋಟೋ. ಆಯ್ತಪ್ಪ, ಫೋಟೋ ಏನೋ ಚೆನ್ನಾಗಿದೆ, ಆದ್ರೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ನಮ್ಮ ತಂದೆ ಹಣ ಇಟ್ಟಿರೋ ಕಬ್ಬಣದ ಪೆಟ್ಟಿಗೆ ಖಾಲಿ ಆಗ್ಬೇಕಲ್ಲ. ನಿಮ್ ತಂದೆಯವ್ರ ಬಗ್ಗೆ ನಿನ್ಗೆ ಎಷ್ಟೊಂದು ಅಕ್ಕರೆ ಇದೆ, ಆದಷ್ಟು ಬೇಗ ರೆಡಿ ಆಗ್ಬಿಡುತ್ತೆ ಅಂತ ಹೇಳ್ಬಿಡು. ಕ್ರಿಕೆಟ್ ಆಡೋಣ, ಬರ್ತೀರಾ? ಕ್ರಿಕೆಟಾ? ಬಾ ಆಡೋಣ. ಬಾಬು ನಾನ್ ಬೇಡವಾ? ಬೇಕು ತಾತ. ಮತ್ ನನ್ ಕರಿದೆ ಹೋಗ್ತಾ ಇದೀಯಾ?
ಅಯ್ಯೋ ನಿಮ್ಮನ್ನ ಕರಿ ಹೋಗು ನಾ ಬರೋದಿಲ್ಲ ತಾತ ತಾತ ಬನ್ನಿ ತಾತ ಆಯ್ತಪ್ಪ ಬಾ ನಿಜ ಹೇಳ್ತೀನಿ ನಿಮ್ಮ ಪರಿಚಯ ಆಗಿ ತುಂಬಾ ಸಂತೋಷ ಬರ್ಲ ನಮಸ್ಕಾರ ನಮಸ್ಕಾರ ಬರ್ತೀನಮ್ಮ ಅಮ್ಮ ಅವ್ರ ಧ್ವನಿಯಿಂದನೇ ಅವ್ರು ಎಷ್ಟು ಒಳ್ಳೆಯವರು ಅಂತ ಗೊತ್ತಾಗುತ್ತೆ ಅವನಿರೋದೇ ಹಾಗೆ ಬಹಳ ಒಳ್ಳೆ ಹುಡುಗ ಅಷ್ಟು ಓದಿದ್ರು ಅವನಿಗೆ ಜಂಬನೇ ಇಲ್ಲ ಒಳ್ಳೆ ವಿದ್ಯಾವಂತ ಒಳ್ಳೆ ಗುಣವಂತ ಶಾರದಾ ಏನ್ ಯೋಚನೆ ಮಾಡ್ತಿದ್ದೀಯ ಏನು ಇಲ್ಲಮ್ಮ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಬಾ ಅಮ್ಮ ಬಾ ನಾನು ಬ್ಯಾಟಿಂಗ್ ಮಾಡ್ತೀನಿ ನಾನು ಬೌಲ್ ಮಾಡ್ತೀನಿ ಬಾಬು ಕೀಪಿಂಗ್ ಸರಿ ಮಾಡು ಸಂತೋಷನಪ್ಪ ಔಟ್ ಔಟ್ ತಂದ ಶಾರದಕ್ಕ ಬಂದ್ರು ಕರ್ಕೊಂಡು ಬರ್ತೀನಿ ಶಾರದಕ್ಕ ಬಾಬು ಶಾರದಕ್ಕ ಅಂಕಲ್ ಕ್ಲೀನ್ ಬೋಲ್ಡ್ ಹಾಕ್ಬಿಟ್ರು ನಂಗದಿಲ್ಲ ಗೊತ್ತಾಗಲ್ಲ ಗೊತ್ತಾಗಲ್ವಾ ಅಂಕಲ್ ಅಕ್ಕನ್ಗೆ ಪ್ರತಿಮೆ ಮಾಡೋದ್ ಮಾತ್ರ ಅಲ್ಲ ಹಾಡಕ್ಕೂ ಗೊತ್ತು ಹೌದಾ ಹಾಗಾದ್ರೆ ಒಂದು ಹಾಡಾಡಿ ಅಯ್ಯೋ ನನ್ ಹಾಡಿ ಶಾರದಕ್ಕ ಹಾಡಮ್ಮ ಪರವಾಗಿಲ್ಲ ಹಾಡಮ್ಮ ಶಾರದ ಅವ್ರ ಅಷ್ಟೊಂದು ಕೇಳ್ಕೊಳ್ತಾ ಇದಾರೆ ನೀವೆಲ್ಲ ಹೋಗ್ತೀಯ ತಗೋ ಬನ್ನಿ ಹಾಡಮ್ಮ
ಅವಳಿಗೆ ಮಲಗ್ಬೇಕು ಅಂತ ಗೊತ್ತಾಗುತ್ತೆ. ನಿದ್ದೆ ಬಂದ ಮಲಗ್ಕೊಳ್ತಾಳೆ. ಅವಳು ಇಷ್ಟೊತ್ತಿಗೆ ಹೇಳ್ಬೇಕು ಅಂತ ಗೊತ್ತಾಗುತ್ತೆ. ಕೋಳಿ ಕೂದೆ ಗೆದ್ದೆ ಅಂತಾಳೆ. ಅಮ್ಮ ಶಾರದಕ್ಕೆ ಕೋಳಿ ಸಾಕಿದ ಕೊಕ್ಕರೆ ಸಾಕಿದಾಳೆ. ಕೋಳಿನಿಲ್ಲ ಕೊಕ್ಕರೆನಿಲ್ಲ ಮಲಗ್ಕೊಳ. ಇಷ್ಟು ಮಾತಾಡ್ತೀಯಪ್ಪ ತಾತಾ. ಅಕ್ಕನ ಕಣ್ಣಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಚೆನ್ನಾಗಿರೋದಪ್ಪ. ಆದ್ರೆ ದೇವರು ಪ್ರತಿಯೊಂದನ್ನು ಹೀಗೆ ಇರಬೇಕು ಅಂತ ಮೊದಲೇ ತೀರ್ಮಾನ ಮಾಡಿಬಿಟ್ಟಿರ್ತಾರೆ. ಮಲ್ಲ ಶಾರದಾ. ಓ ನೀವಾ? ನಾನು ಯಾರು ಅಂತ ಗೊತ್ತಾಯ್ತಾ? ಹೇಗೆ? ನಿಮ್ ಧ್ವನಿಯಿಂದ. ಒಬ್ರು ಧ್ವನಿ ಇದ್ದ ಹಾಗೆ ಇನ್ನೊಬ್ರ ಧ್ವನಿ ಇರ್ಬೋದಲ್ಲ. ಆಗ ಧ್ವನಿ ಏನೋ ಒಂದೇ ಆಗಿರಬಹುದು, ಆದ್ರೆ ಅದ್ರಲ್ಲಿ ತುಂಬಿರೋ ಭಾವದಲ್ಲಿ ಬೇಕಾದಷ್ಟು ವ್ಯತ್ಯಾಸನೇ ಇರುತ್ತೆ. ನಿನ್ನಷ್ಟು ಜಾಣತನ ನನ್ನಲ್ಲಿಲ್ಲ. ಇನ್ನೊಬ್ಬರ ಜಾಣತನನ ಮೆಚ್ಕೊಳ್ಳಂತ ಗುಣ ಇದೆಯಲ್ಲ, ಅದು ಸಾಲದೇನು? ಶಾರದಾ ಅನ್ನೋ ಹೆಸರು ನಿನಗೆ ತುಂಬಾ ಚೆನ್ನಾಗಿ ಒಪ್ಪತ್ತೆ. ಯಾಕೆ? ಶಾರದೆ ಅಂದ್ರೆ ಸರಸ್ವತಿ ವಾಗ್ದೇವಿ ಹೆಸರಿಗೆ ತಕ್ಕ ಹಾಗೆ ನೀನ್ ನುಡಿ ಜಾನೆ ಮಾತಿನ ಮಲ್ಲಿ ಅಂತ ತಾನೆ. ನಿನ್ ಒಂದೊಂದು ಮಾತು ಮಲ್ಲಿಗೆ ಇದ್ದ ಹಾಗೆ. ಶಾರದಾ ನೀನ್ ಯಾಕೆ ಇಲ್ಲಿ ಒಬ್ಳೆ ಬಂದು ಕೂತ್ಕೋತೀಯ? ಅಲೆಗಳ ಶಬ್ದ ಈ ವಾತಾವರಣ ನನಗೆ ತುಂಬಾ ಇಷ್ಟ. ಏನಾದ್ರೂ ಯೋಚನೆ ಮಾಡ್ತಾ ಹೀಗೆ ಕೂತಿದ್ರೆ ಹೊತ್ತೋಗೋದೇ ಗೊತ್ತಾಗೋದಿಲ್ಲ. ಈಗ ನೀನೇನು ಯೋಚನೆ ಮಾಡ್ತಾ ಇದೀಯ? ಇನ್ನೊಬ್ರು ತಿಳ್ಕೋಬಹುದಾದಂತ ವಿಷಯನ ಯೋಚನೆ ಮಾಡೋಷ್ಟು ಅರ್ಹತೆ ನಮಗೆಲ್ಲಿದೆ? ನೀನ್ ಹಾಕ್ ತಿಳ್ಕೊಂಡಿದ್ಯಲ್ಲ, ಅದೇ ಒಂದ್ ದೊಡ್ಡ ಅರ್ಹತೆ. ನಾನಿಂಥವ್ರನ್ನೇ ಮೆಚ್ಚೋದು. ನೀವ್ ಯಾವಾಗ್ಲೂ ಸಮುದ್ರ ತಿರುಗಿ ಬರ್ತಾ ಇರ್ತೀರಾ? ನೀರ್ ಹತ್ರ ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆ ಅಲೆಗಳು ಬಂದು ಕಾಲು ಹೊಡಿತಾ ಇದ್ರೆ ಓ ಎಷ್ಟು ಹಿತವಾಗಿರುತ್ತೆ. ನನಗ ಅನುಭವನೇ ಇಲ್ಲ, ಇದಕ್ಕಿಂತ ಮುಂದೆ ಯಾವತ್ತೂ ಹೋಗಿಲ್ಲ. ನಾ ಕರ್ಕೊಂಡು ಹೋದ್ರೆ ಬರ್ತೀಯ? ಯಾಕೆ ಹೆದರ್ಕೇನ? ನೀವಿರುವಾಗ ಹೆದರಿಕೆ ಯಾಕೆ? ನನ್ನನ್ನು ಅಷ್ಟೊಂದು ನಂಬಿಕೆನ? ಬಳ್ಳಿ ಮರ ನಂಬೇಕು, ತಾವ್ರೆ ನೀರನ್ನು ನಂಬೇಕು. ನನ್ನಂತೂ ಆಶ್ರಯ ಕೊಡ್ತೀನಿ ಅಂತ ಬಂದವ್ರನ್ನ ನಂಬಲೇಬೇಕು ಅಲ್ವಾ? ನಿನಗೆ ಉತ್ತರ ಹೇಳೋ ಶಕ್ತಿ ನನ್ನ ಹೃದಯಕ್ಕಿದೆ, ನಾಲಿಗೆಗಿಲ್ಲ. ಬಾ ನೀರ ಹತ್ರ ಹೋಗೋಣ. ಹೆದರ್ಕೋಬೇಡ, ನಾನಿದ್ದೀನಿ ಬಾ. ಬಾ ಇನ್ನೊಂದು ಸ್ವಲ್ಪ ಆಗಿದೆ. ಇಲ್ಲ ಕುರುಡಿ ನೋಡಿ ಸಿಕ್ಕಿರೋ ನಿಧಿನ ಎಲ್ಲಿ ಕಳ್ಕೊಂಡ್ಬಿಟ್ರು ಅಂತ ಭಯ ಆಗಿತ್ತು ಅಷ್ಟೇ. ಇಲ್ಲ ಶಾರದಾ, ನೀ ಕಳ್ಕೊಳ್ಳಲ್ಲ. ಶಾರದಾ ಶಾರದಾ ಓ ಶಾರದಾ. ನಿನಗ್ ಗೊತ್ತಾಗ್ತಿರ್ಲಿಲ್ವಾ? ಅವಾಗ ನಾನು ಇಟ್ಬಿಡ್ತಿ ಕಣ್ಮುಚ್ಕೊಂತಿದ್ದ ನಿನಗ್ ಗೊತ್ತಾಗ ಹಾಗೆ ಈಗ ನೋಡಿ ಇಟ್ಬಿಡ್ತಿದ್ದೆ.
ಇಷ್ಟು ದಿನ ನನ್ ಸೋಲಿಸ್ತಿತ್ತು ನೀನಲ್ಲ, ನಿನ್ ಕಳ್ಕಂಡ್ಗಳ. ಆಗ್ಲಿ ಆಗ್ಲಿ, ನಾಳೆ ಬಾ, ಗಮನಿಸ್ಕೊತೀನಿ. ನಾಳೆ ಬಾ, ಬನ್ನಿ ಊಟ ಮಾಡೋದು. ಅಡ್ಬಿದ್ದೆ ಬುದ್ದಿ. ಓಹೋ ಬಾ ಚಿಕ್ಕಣ, ಇವತ್ತೇನು ಅಂಗಡಿಗೆ ರಜಾನಾ? ಇಲ್ಲ ಬುದ್ದಿ, ನಾಳೆ ಹಬ್ಬ ಅಲ್ವರಾ, ಹಂಗೆ ಬಾಬು ನೋಡ್ಕೊಂಡು ಹೋಗೋಣ ಅಂತ ಹಿಂಗೇ ಬಂದೆ. ಹಬ್ಬಕ್ಕೆ ಊರಿಗೆ ಹೋಗ್ತಿದ್ ಕಾಣತ್ತೆ. ಇಲ್ಲ ಬುದ್ದಿ, ಯಾಕೆ? ಇನ್ ಎರಡು ತಿಂಗಳಿಗೆ ನನ್ ಮಗನ ಹುಟ್ಟದ ಹಬ್ಬ, ಈ ಸಲ ಬರ್ಲೇಬೇಕು ಅಂತ ನನ್ನ ಹೆಂಡ್ರು ಜುಲು ಮಾತ್ ಆಗ್ದಾ ಬರ್ದವಣೆ. ಎರಡು ದಪ್ಪ ಯಾಕೆ ಅಂತ ಹೋಗ್ಲಿಲ್ಲ ಬುದ್ದಿ. ಅಲ್ಲೋ ಬಾಬು, ಯಾವಾಗ ಬಂದೆ ಚಿಕ್ಕಣ್ಣ? ಈಗ ತಾನೇ ಬಂದೆ. ಚೆನ್ನಾಗಿದ್ದೀರಾವ? ಚೆನ್ನಾಗಿದ್ದೀನಿ. ನಾಳೆ ಹಬ್ಬ, ಗೋವಿಂದನ್ ಕಳಿಸ್ತೀನಿ, ಹೂ ಕಳಿಸ್ಕೊಡು. ಯಾಕ? ಯಾರನ್ನೂ ಕಳಿಸ್ಬೇಡಿ ಬಾಬು, ಅಪ್ಪ ಅವ್ರ ಇದ್ ಕಾಲದಿಂದ ನಾನೇ ಅಲ್ವರ ಹೂ ತಂದು ಕೊಡ್ತಾ ಇರೋದು. ಚಿಕ್ಕಣ್ಣ, ಆ ವಿಷಯ ಯಾಕಪ್ಪ? ಈಗ ತಪ್ಪಾಯ್ತು ಬುದ್ದಿ, ಏನೋ ಮಾತಿನ ಬರದಲ್ಲಿ ಗೆಪ್ತಿ ಬರ್ಲಿಲ್ಲ, ಸಮಸ್ಬಿಡಿ. ಪರವಾಗಿಲ್ಲಪ್ಪ, ಯಾರ್ಯಾರಿಗೆ ಯಾವ್ಯಾವ ಕಾಲದಲ್ಲಿ ಏನೇನ್ ನಡೀಬೇಕು ಅದೆಲ್ಲ ನಡೆದೇ ತೀರ್ಬೇಕು. ನಮ್ ಕೈನಲ್ಲಿ ಏನಿದೆ? ಏನಾ, ನಿನ್ಗೋಸ್ಕರ ತಂದಿವ್ನಿ ನೋಡು ನೋಡು. ತಗೋ, ನಾನಲ್ಲ, ಅಲ್ಲಿ ನೋಡಲ್ಲಿ. ಚಿಕ್ಕಣ, ನಮ್ಮನೇಲಿ ನಡೆಯೋ ಹಬ್ಬ ಹರಿದಿನಗಳಲ್ಲಿ ಇವನಿಗೆ ಅದು ಇದು ಏನಾರು ತಂದುಕೊಟ್ಟು ಬಾಬು ಸಂತೋಷವೇ ನನ್ನ ಮಗನ ಸಂತೋಷ ಅಂತ ತೃಪ್ತಿ ಪಟ್ಕೋತಾ ಇದೆಯಲ್ಲ ನೀನು. ದೇವ್ರು ಎಂಥ ದೊಡ್ಡ ಮನಸ್ಸು ಕೊಟ್ಟಿದ್ದಾನೋ ನಿನಗೆ. ನೀವ್ ಹಂಗೆಲ್ಲ ಹೊಗಳ್ಬೇಡಿ ಬುದ್ಧಿ, ನನಗೊಂಥರ ಆಯ್ತದೆ. ಪಟಾಕಿ ಬಂದ್ಬಿಡ್ತು, ಹಬ್ಬ ಆಗೋರ್ಗು ಅಕ್ಕ ಇಲ್ಲ. ಅಕ್ಕ ಯಾರಾ? ಹೊಸ್ದಾಗ ಬಂದೇ ಶಾರದಕ್ಕ ಅಂತ, ಅವತ್ತಲ್ಲಿ ನನ್ ಪ್ರತಿಮೆ ಮಾಡ್ತಾ ಇದ್ದಾಳೆ. ಹೇಳಿ ತಾತಾ, ಪ್ಲೀಸ್ ತಾತಾ. ಹಬ್ಬದಲ್ಲಿ ಅವಳು ಏನ್ ಮಾಡಕ್ ಆಗತ್ತಪ್ಪ? ನಾವ್ ಏನೇನೋ ಗಲಾಟೆ ಬಿಡ್ತೀವಿ, ಪಾಪ ಮೂಲೆಲ್ಲ ಕೂತಿರ್ತಾಳೆ, ಗಮನಿಸ್ಕೊಳಕ್ಕಾಗಲ್ಲ. ಸರಿಯಪ್ಪ. ಬಾಬು, ನೀನ್ ಹೊಸ ಅಕ್ಕನ್ನ ಈ ಹೂವಾಡಿದ ಚಿಕ್ಕಣ್ಣ ನೋಡೋದ್ ಯಾವಾಗ? ಸ್ವಲ್ಪ ಇರು ಚಿಕ್ಕಣ್ಣ, ಕಾಫಿ ಕೊಡ್ತೀನಿ, ಕುಡ್ಕೊಂಡು ಹೋಗುವಂತೆ. ಕಾಫಿ ಕುಡ್ಕೊಂಡು ಹೋದ್ರೆ ಹೆಂಗವ್ವ? ಹೊಟ್ಟೆ ಹಸು ಆಯ್ತಾ ಇದೆ. ಬಾಬು ಹೊಸ ಅಕ್ಕನ್ ನೋಡ್ಕೊಂಡ್ ಬಂದು ಊಟ ಮಾಡ್ಕೊಂಡೇ ನಾನು ಹೋಗೋದು. ಬಾಬಾ ಇವ್ರೇನಾ ಬಾಬು, ನಿನ್ ಹೊಸ ಅಕ್ಕ? ನಾನ್ ರವ, ಹೂ ನಂಗಡಿ ಚಿಕ್ಕಣ್ಣ, ನಾನು ಬಾಬು ಸ್ನೇಹಿತರು. ನಮಸ್ಕಾರ. ಹೇಗಿದ್ದಾಳೆ ನಮ್ಮಕ್ಕ? ಒಳ್ಳೆ ಏಳು ಸುತ್ತಿನ ಮಲ್ಲಿಗೆ ಹೂ ಇದ್ದಂಗ ಅವ್ರೆ. ಅಕ್ಕ, ಚಿಕ್ಕಣ್ಣ ನಂಗೆ ಹಬ್ಬಕ್ಕೆ ಪಟಾಕಿ ತಂದ್ಕೊಟ್ಟ. ಬಾಬು, ನೀನು ಹೊಸ ಅಕ್ಕನಿಗೂ ಏನಾರು ಕೊಡುವ ಅಂತ ಮನಸ್ಸು ಬರ್ತದೆ. ಆದ್ರೆ ದೇವತೆ ಹಂಗಿರೋ ಅವ್ರ ಮುಂದೆ ಈ ಚಿಕ್ಕಣ್ಣ ಏನೇ ಬಹುಮಾನ ಕೊಟ್ರು ಅದು ಬಹು ಚಿಕ್ಕದಾಗ ಕಾಣ್ತದೆ. ಕೊಡ್ಬೇಕು ಅನ್ನೋ ಮನ್ಸಿದೆಯಲ್ಲ ಚಿಕ್ಕಣ್ಣ, ಅದು ಎಲ್ಲದಕ್ಕಿಂತ ದೊಡ್ಡದು. ಓ ಚಿಕ್ಕಣ್ಣ, ಯಾವಾಗ ಬಂದೆ? ಆಗ್ಲೇ ಬಂದೆ ಬುದ್ದಿ. ಏನಿಲ್ಲ ಏನಿಲ್ಲ ಚಿಕ್ಕಣ್ಣ, ಬಿಸಿಯ ಹಂಗೆ ಬುದ್ದಿ. ಬಾಬು ಬೇಗ ಏನಾಯ್ತು, ಹೋಗುವ. ಯಾಕ? ಊಟ ಮಾಡಕ. ತುಂಬಾ ಹಸುವಾಗ್ತಿದೆ ಚಿಕ್ಕಣ್ಣ. ಕೆಲವರಿಗೆ ಕಣ್ಣಾಗ ಹಸು, ಕೆಲವರಿಗೆ ಮನಸ್ಸಿನಾಗ ಹಸು, ನನಗೆ ಹೊಟ್ಟೆ ಆಗಸು. ನಡಿ ನಡಿ ನಡಿ. ಶಾರದ ತಗೋ. ಅವ್ರೆಲ್ಲ ಹೊರಟದ್ರ? ಹೊರಟದ್ರು. ತಗೋ. ಏನಿತ್ತು? ನೀನೇನು ಗೊತ್ತಾಗ್ಲಿಲ್ಲ. ಸೀರೆ ಸುಧಾಕರ್, ನಾನಿದನ್ ತಗೋಬಹುದಾ? ಅದನ್ನ ತೀರ್ಮಾನ ಮಾಡ್ಬೇಕಾದವಳು ನೀ, ಕೊಡ್ತಾ ಇರೋನ್ ನಾನು. ಯಾಕೆ, ಏನು ಹೇಳ್ತಾ ಇಲ್ಲ? ನನಗೆ ಏನ್ ಹೇಳ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಶಾರದಾ, ನನಗ್ ನಿನ್ ಮೇಲೆ ತುಂಬಾ ಸ್ನೇಹ ಇದೆ. ನಿನಗ್ ನನ್ ಮೇಲೆ ಸ್ನೇಹ ಇದೆಯೋ ಇಲ್ವೋ ಈಗ್ಲೇ ಹೇಳ್ಬೇಕಾಗಿಲ್ಲ. ಈ ಸೀರೆ ನಿನಗ್ ಚೆನ್ನಾಗಿ ಒಪ್ಪುತ್ತೆ ಅಂತ ತಗೊಂಬಂದಿದ್ದೀನಿ. ನಾಳೆ ದೀಪಾವಳಿ, ಅದನ್ನ ನೀವು ಉಟ್ಕೊಂಡು ನನ್ನ ಮುಂದೆ ಬಂದ್ರೆ ನಿನಗ್ ನನ್ ಮೇಲೆ ಸ್ನೇಹ ಇದೆ ಅನ್ಕೋತೀನಿ. ಇಲ್ಲ, ಇನ್ ಮುಂದೆ ನಿನಗ್ ತೊಂದರೆ ಕೊಡಲ್ಲ. ಕ್ಷಮ್ಸಿ. ಕ್ಷಮ್ಸು ಅಂತ ತಪ್ಪು ನೀನೇನಪ್ಪ ಮಾಡಿದ್ಯಾ? ಎಲ್ಲ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ಯಾ? ಹೌದು. ಎಲ್ಲ 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 ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ ಯು.
ಬರ್ತೀನಿ. ಅಮ್ಮ ಶಾರದಾ, ನೀನ್ ತುಂಬಾ ಅದೃಷ್ಟವಂತೆಯಮ್ಮ. ಒಬ್ನೇ ಫೇಲ್ ಆಗಿರೋದು. ನಾನು ಫೇಲ್ ಆಗ್ತೀನಿ ಅಂತ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಫಾದರ್. ನೀನ್ ಓದೋ ವೈಭವ ನೋಡಿ ಕನಸಿನಲ್ಲೂ ನೀನ್ ಪಾಸ್ ಆಗ್ತೀಯ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ವಿದ್ಯಾರ್ಥಿಗಳು ಮೈ ಬೆಳೆಸಬಾರ್ದು, ಬುದ್ಧಿ ಬೆಳೆಸ್ಬೇಕು. ಬಾಬು, ಹೋದ ವರ್ಷ ಫಸ್ಟ್ ರ್ಯಾಂಕ್ ಬಂದಿದ್ದೆ, ಈ ವರ್ಷ ಸೆಕೆಂಡ್ ರ್ಯಾಂಕ್, ಮಂಜು ಫಸ್ಟ್ ರ್ಯಾಂಕ್. ಇದ್ರ ಅರ್ಥ ಏನು? ಮಂಜು ಚೆನ್ನಾಗಿ ಓದಿದ್ದೀನಿ ಫಾದರ್. ಬಾಬು ಯಾಕೆ ಚೆನ್ನಾಗಿ ಓದ್ಲಿಲ್ಲ? ಸಾರಿ ಫಾದರ್, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಓದ್ತೀನಿ ಫಾದರ್. ದಟ್ಸ್ ಬೆಟರ್. ಹೆಡ್ ಮಾಸ್ಟರ್ ಫೋನ್ ಮಾಡಿದ್ರು, ಪ್ರತಿ ಸಲನು ಫಸ್ಟ್ ರ್ಯಾಂಕ್ ಬರ್ತಾ ಇದ್ದೆ, ಈ ಸಲ ಸೆಕೆಂಡ್ ರ್ಯಾಂಕ್ ಬಂದಿದೆಯಂತೆ. ಬರ್ತಾ ಬರ್ತಾ ರಾಯ್ಕುದ್ರೆ ಕತ್ತೆ ಆಯ್ತಂತೆ. ಯಾಕೆ ಹೀಗೆ ಮಾಡಿಬಿಟ್ಟೆ? ನಿಜ ಹೇಳಿದ್ರೆ ಬೈತ್ರೋ ಏನು? ನಿಜ ಹೇಳಿದ್ರೆ ಯಾಕೆ ಬೈತೀವಿ ನಾವು? ಹಂಗಲ್ಲ ಬುದ್ಧಿ, ಬಾಬು ಒಳ್ಳೆ ಮಲ್ಗೆವನಂತ ಉತ್ತರ ಬರೆದಿರ್ತಾನೆ. ಅಮ್ಮೇಷ್ಟ್ ಎಲ್ಲೋ ಎಂಟ್ರ ತಾವ್ ಜಗಳ ಆಡ್ಕೊಂಡು ಇಲ್ಲಾಕೋ ನೆಂಬ್ರ ಅಲ್ಲಿ ಹಾಕಿರ್ತಾರೆ. ಹಾಗಲ್ಕಾಯಿಗೆ ಬೇವಿನ ಕಾಯಿ ಸಾಕ್ಷಿ. ಅಮ್ಮ, ನಾನು ಬೇಕು ಅಂತ ಸೆಕೆಂಡ್ ರ್ಯಾಂಕ್ ಬಂದೆ. ಯಾಕೆ? ನಾನು ಫಸ್ಟ್ ರ್ಯಾಂಕ್ ಬಂದ್ರೆ ನನ್ನ ಸ್ನೇಹಿತ ಮಂಜುಗೆ ಸ್ಕಾಲರ್ಶಿಪ್ ಸಿಗಲ್ಲ. ಸ್ಕಾಲರ್ಶಿಪ್ ಸಿಗದೆ ಅವ್ನ್ ಮುಂದಕ್ಕೆ ಓದಕ್ಕಾಗಲ್ಲ. ಯಾಕೆ ಅಂದ್ರೆ ಫೀಸಿನ ದುಡ್ಡು ಕೇಳಿದ್ರೆ ಅವ್ರ ತಂದೆ ನೀನ್ ಓದೋದ್ ಬೇಡ, ಕೂಲಿ ಕೆಲ್ಸಕ್ಕೆ ಸೇರ್ಕೋ ಅಂತಾರಂತೆ. ನಾನು ಬೇಕು ಅಂತಲೇ ಒಂದೆರಡು ಪ್ರಶ್ನೆಗೆ ಉತ್ತರ ಬರಲಿಲ್ಲ, ಅದಕ್ಕೆ ನಾನು ಸೆಕೆಂಡ್ ರ್ಯಾಂಕ್ ಬಂದೆ, ಮಂಜು ಫಸ್ಟ್ ರ್ಯಾಂಕ್ ಬಂದ. ಬಾಬು, ನೀನು ಫಸ್ಟ್ ರ್ಯಾಂಕ್ ಬಂದ್ರೆ ಆರ ಆಗ್ತಾ ಇದ್ನಲ್ಲ, ಅದಕ್ಕಿಂತ ದೊಡ್ಡವನಾರ ಆಗ್ತೀನಿ ಈಗ. ನೀನ್ ಸುಮ್ನೆ ಚಿಕ್ಕಣ್ಣ, ಸ್ನೇಹಕ್ಕೂ ಒಂದ್ ಮಿತಿ ಇದೆ. ನೀನ್ ಹೀಗ್ ಮಾಡಿದ್ ತಪ್ಪು. ಇಲ್ಲ, ನನ್ನ ಮೊಮ್ಮಗ ಮಾಡಿದ್ದೆ ಸರಿ, ತನ್ನ ಸ್ನೇಹಿತನಿಗೋಸ್ಕರವಾಗಿ ತ್ಯಾಗ ಮಾಡಿದಾನೆ. ಹೆದರ್ಬಿಟ್ಟೆ, ಬರೀ ತವರ್ಚಿ ಮಾಡಿದೆ ಕಡ. ಬಾಬು, ಈ ಪುಟ್ಟ ಹಳ್ಳಿಯಲ್ಲಿ ಎಷ್ಟು ದೊಡ್ಡ ಮನಸ್ಸಿದೆಯಪ್ಪ. ನಿನ್ನಂಥ ಮೊಮ್ಮಗನ ಪಡೆದಕ್ಕೆ ನಾನು ಹೆಮ್ಮೆ ಪಟ್ಕೋತೀನಿ ಕಡ, ಹೆಮ್ಮೆ ಪಟ್ಕೋತೀನಿ. ಇಂಥ ಒಳ್ಳೆ ಕೆಲಸ ಎಷ್ಟು ಬೇಕಾದ್ರೂ ಮಾಡು ಮರಿ, ಎಷ್ಟು ಬೇಕಾದ್ರೂ ಮಾಡ. ಮಹನೀಯರೇ, ಮಹಿಳೆಯರೇ, ಮಕ್ಕಳೇ, ಮುದುಕರೇ, ಸಭಿಕರೇ, ಸಭ್ಯರೇ, ಮಹಿಳೆಯರೇ, ಮಾನ್ಯರೇ, ನಾನ್ಯ ಮಾನ್ಯ 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 ನೀವೇನ್ ಭಾಷಣ ಮಾಡ್ತಾ ಇದ್ದೀರೋ, ಭರತನಾಟ್ಯ ಮಾಡ್ತಾ ಇದ್ದೀರ? ಒಳ್ಳೆ ಒಡಕಲ್ ಗ್ರಾಮಫೋನ್ ರೆಕಾರ್ಡ್ ಹಾಗೆ ಹೇಳಿದ್ದನ್ನೇ ಹೇಳ್ತಾ ಇದೀರಲ್ರಿ. ಸುಮ್ಮನೆ ಇದೆ ಭಾಷಣ ಅಂದ್ರೆ 18 ಮೊಳ ಸೀರೆನ ನೆರಿಗೆ ಹಿಡಿದು ಸಿಗಿಸ್ಕೊಂಡಾಗಲ್ಲ, ಗೊತ್ತಾಯ್ತಾ? ಮಾನ್ಯರೇ ಮಾನ್ಯರೇ. ಓ, ಏನ್ರಿ ಇದು ಮಾನ್ಯ ಮಾನ್ಯ ಅಂತ ರುಚಿದ್ದನ್ನೇ ರುಪ್ತಾ ಇದೀರಲ್ರಿ. ಮುಂದೆ ಅದೇನ್ ಹೇಳಿ ಅಯ್ಯಪ್ಪ, ನನಗಂತೂ ಕೂತು ಕೂತು ಸೊಂಟಾನೇ ಬಿದ್ದೋಯ್ತು. ಲೇ, ಭಾಷಣ ಅಂದ್ರೆ ಏನೇ ತಿಳ್ಕೊಂಡೆ? ಸೊಂಟ ಮುರಿಯೋದೇ ಭಾಷಣ. ಭಾಷಣ ಮಾಡೋರ್ ಬೇಕಾದ್ರೆ ಮುರಿಸ್ಕೊಳ್ಳಿ, ಕೇಳೋರ್ ಯಾಕೆ ಮುರಿಸ್ಕೋಬೇಕು? ಈಗ ನನಗೆ ಗೊತ್ತಾಯ್ತು ಕಣೆ, ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ಲ ಅಂತ. ಲೇ, ನಾನು ದೊಡ್ಡ ಸಭೆಯಲ್ಲಿ ಭಾಷಣ ಮಾಡಿ ಬಂದ ಮೇಲೆ ನನ್ನ ಕೀರ್ತಿ ಪ್ರಚಾರವಾಗಿ ಜನ ಎಷ್ಟು ಮರ್ಯಾದೆ ಕೊಡ್ತಾರೆ ಅನ್ನೋದು ನಿನಗೆ ಗೊತ್ತೇನೆ? ಗೊತ್ತು ಗೊತ್ತು. ಮಾನ್ಯ ಮಾನ್ಯ ಅಂತ ಎರಡು ಗಂಟೆಯಿಂದ ಹೊಡ್ಕೊಳ್ತಾನೆ ಇದೀರ ಅಲ್ರಿ. ನಿಮ್ ಕೇಳಿ ಆಗದೆ ಇರೋ ಕೆಲ್ಸಕ್ಕೆ ಯಾಕೆ ಒಪ್ಕೊಳ್ತೀರಾ ಅಂತ. ಏ, ನಿನಗೆ ಬುದ್ಧಿನೇ ಇಲ್ಲ ಕಾಣಿ. ಮನುಷ್ಯರ ಹುಟ್ಟಿದ ಮೇಲೆ ಹಣನೇ ಪ್ರಾಮುಖ್ಯ ಅಲ್ಲ ಕಾಣೆ, ಕೀರ್ತಿರಬೇಕು. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ಎಲ್ಲಾದ್ರೂ ಹೋಗಿ ಕನ್ನ ಹಾಕಿ ಬಂದೆ ಬಂದೆ ಅಂದೆ. ನಿನ್ನ ಮಗ ದಿವಸಕ್ಕೆ 10 ಸಲ ಆ ರಾಜಾರಾಯನ ಮನೆಗೆ ಹೋಗಿ ಬರ್ತಾ ಇರ್ತಾನಲ್ಲ, ವಾರ್ಷಿಕೋತ್ಸವ ಹತ್ರ ಬಂತು, ಒಂದು ದಿವಸ ಆದ್ರೂ ಹೋಗಿ ಪ್ರತಿಮೆ ಆಯ್ತಾ ಅಂತ ವಿಚಾರಿಸಿದ್ನ? ಯಾವ ಪ್ರತಿಮೆ? ನನ್ನ ಪೂರ್ಣ ಪ್ರತಿಮೆ ಕಣೆ, ಪೂರ್ಣ ಪ್ರತಿಮೆ.
ಅಯ್ಯೋ ಇನ್ನೂ ಆಗಿಲ್ವಂತೆ. ಆಗ್ತಿದ್ರೆ ಹೋಗ್ಲಿ, ನಾನೇ ಹೋಗಿ ಆ ಜಾಗದಲ್ಲಿ ಪ್ರತಿಮೆ ಬಂದು ನಿಂತ್ಕೋತೀನಿ. ಒಳ್ಳೇದಾಯ್ತು, ದೇವ್ರೇ ತಾಂಬರ್ತಾರೆ. ಏನೇ ಬಿಟ್ಟೋದ್ಲು? ಎಲುವೆಲ್ಲ ನಂದಿಂದಿತು, ಹೆಣ್ಣು ಹೂವ ಮುಡಿದು ಎಲುವೇ. ಖುಷಿ ಕಾಡ್ತಾ ಇದೀಯ? ಹೇಳ್ತೀರಿ ಹೇಳ್ತೀರಿ ಸುಧಾಕರಪ್ಪ, ನನಗೆ ಪದ ಹೇಳ್ಬೇಕು ಅಂದ್ರೆ ಬೊಲ್ಲಿಷ್ಟ, ಅದಾಗೂ ಇಂಥ ಹೂಗಳು ಬಂದಾಗ ಆಡ್ಬೇಕು ಅನ್ಸ್ತದೆ. ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ಬಲ್ ಖುಷಿಯಿಂದ ಪದ ಹೇಳ್ತಾ ಇವನಿ. ಚಿಕ್ಕಣ್ಣ ಒಂದು ಹೂವಿನ ತುರಾಯಿ ಕೊಡು. ಯಾಕೆ ಈಗಿನ ಕಾಲದಾಗ ಎಲ್ರು ಪ್ಲಾಸ್ಟಿಕ್ ಆರ ಬೇಕು ಅಂತ ತಗೊಂಡಿದ್ದಾರೆ, ನಿಮ್ಗೆ ಯಾಕೆ ಹೂ ತುರಾಯಿ? ಯಾಕೆಂದ್ರೆ ನನಗ್ ಬೇಕು ಕೊಡು. ನನಗ್ ಗೊತ್ತಿಲ್ಲ ನಿಮಿಸ್ಯ, ಹೇಳ್ದೆ ಹಂಗೆ ಹೊಂಟಾದ್ರೆ ನನ್ಗೆ ಗೊತ್ತಾಯ್ಕಿಲ್ವಾ? ನನ್ ಇಲ್ಲೇ ಕುಂತಿದ್ರು ಎಲ್ಲಾ ವಿಷಯನೂ ಬರ್ತದೆ. ಯಾರನ್ನೋ ಪ್ರೀತಿ ಮಾಡ್ತೀರಿ ಅಲ್ವಾ? ಅದು ಯಾಕೆ ಇವತ್ತೊಂದ್ಸಾರಿ ಕೊಡು ಚಿಕ್ಕಣ್ಣ. ಹೂಗಳಿರೋದು ಕೊಡದಿಕೆಯ. ಹೂವು ಯಾವ ದೇವ್ರಿಗ್ ಬೇಕು, ಹೆಣ್ ದೇವ್ರಿಗ್ ಬೇಕೋ ಗಂಡ ದೇವ್ರಿಗ್ ಬೇಕೋ ಇಂಥ ದೇವ್ರಿಗ್ ಬೇಕು ಅಂತ ಹೇಳಿ ಇಲ್ಲಿರೋ ಹೂ ಎಲ್ಲ ಕೊಟ್ಬಿಡ್ತೀನಿ. ಹೇಳಿ ಯಾವ ಹೂ ಬೇಕು ಯಾರಿಗೆ? ಯಾರಿಗೆ? ನನಗೆ. ನಿಮ್ ಮಾತ್ ನನಗೆ ಅರ್ಥ ಆಯ್ತಿಲ್ಲ. ಹೆಣ್ಗೆ ಕುಂಚನ ತಗೊಂಡೋಯ್ತಾರೆ, ಹೂ ಕುಂಚನ ತಗೊಂಡೋಯ್ತಾರೆ, ಇದು ಯಾರಿಗೆ? ನನಗೆ ಕುಂಚ ಬೇಕು, ನಾನು ಪ್ರೀತಿ ಮಾಡ್ತಿರೋ ನನ್ನ ಹುಡುಗಿ. ಗೊತ್ತಾಯ್ತು ಬಿಡಿ, ಸಾರದ ಮೋರ್ ತಗೊಂಡೋಗ್ ಕೊಡ್ತಾ ಇದ್ದೀರಾ? ಪ್ರೀತಿ ಮಾಡ್ತಿರೋರ್ಗೆ ಪ್ರೀತಿ ಹೂವ ಅಂತಾರೆ. ಪ್ರೀತಿ ಪುಷ್ಪಗಳು ತಗೊಳ್ಳಿ, ನಿಮ್ಮಿಬ್ಬರಿಗೂ ಬೇಗ ಬದಿ ಆಯ್ತದೆ. ಎಷ್ಟಾಯ್ತು ಚಿಕ್ಕಣ್ಣ? ಇವ್ರೆಂತಾರವ್ರು ಪ್ರೀತಿ ಹೂಗುಂತ ಬೆಲೆ ಕಟ್ತೀರಾ? ಹೋಗಿ ಪ್ರೀತಿ ಮಾಡ್ತಿರೋ ನಿಮ್ ಸಾರದಮ್ಮವ್ರ ಕೈ ಕೊಡಿ. ಬುದ್ಧಿ ಮದುವೆಗ್ ಮರಿಬೇಡಿ, ಯಾಕೆಂದ್ರೆ ನಾನು ಬಂದು ಹೋಳಿಗೆ ಊಟ ಉಣ್ಣಕ್ಕೆ. ಬುದ್ಧಿ ಹೂಗುಂತ ಭದ್ರ ಕೊಡೋದ್ ಮರಿಬೇಡಿ. ನಾನೇ ಬಂದಿದ್ದು ಅಂತ ನಿಮಗ್ ಗೊತ್ತಾಯ್ತಾ? ಹಾಗೆ ನೀವು ಬರುವಾಗ ಕೈಯಲ್ಲಿ ಹೂವಿನ ಗುಚ್ಚನ್ನ ತಗೊಂಡು ಬರ್ತೀರ, ಆದ್ರೆ ಅದ್ರ ವಾಸನೆಯಿಂದ ಗೊತ್ತಾಗುತ್ತೆ ಯಾರು ಅಂತ. ನನ್ನ ಮನಸ್ಸೇ ಸುಧಾಕರ್. ಈ ಹೂವಿನ ಹೆಸರು ನಿಮಗ್ ಗೊತ್ತಾ? ಓ ಹಾಗೆ, ಹಾಗೆ ಗೊತ್ತು. ಸುವಾಸನೆಯಿಂದ. ನಿಮ್ಗೊಂದು ವಿಷಯ ಗೊತ್ತಾ? ನಾನು ಇವತ್ತೊಂದು ಹೂ ಅಂಗಡಿಗೆ ಹೋಗಿದ್ದೆ, ನಿಮ್ಗೆ ಈ ಹೂ ಯಾಕೆ ಅಂತ ಅವನ್ ಕೇಳ್ದ. ನಾನು ಅವನ್ ಹೇಳ್ದೆ ನಾನ್ ಮದುವೆ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಅಂದೆ. ಯಾರ ಜೊತೆ? ನಿಮ್ ಜೊತೆ. ಯಾಕೆ ನಿಮ್ಮನ್ನ ಮದುವೆ ಮಾಡ್ಕೋಬಾರ್ದ? ಸುಧಾಕರ್ ಏನ್ ಹೇಳ್ತಿದ್ದೀರಿ ನೀವು? ನಿಜಾನೇ ಹೇಳ್ತಾ ಇದ್ದೀನಿ, ನಾನ್ ನಿಮ್ಮನ್ನ ಮೊದಲನೇ ಸಾರಿ ನೋಡಿದಾಗ್ಲೇ ಡಿಸೈಡ್ ಮಾಡ್ಬಿಟ್ಟೆ. ಆಗ ನಿಮ್ಗೆ ನಾನ್ ಕುರುಡಿ ಅಂತ ಗೊತ್ತಿರ್ಲಿಲ್ಲ. ನೀವು ಕುರುಡಿ ಅಂತ ಗೊತ್ತಾದ್ಮೇಲೆ ನಾನ್ ತೀರ್ಮಾನ ಮಾಡಿದ್ದೆ. ಅದು ಒಂದ್ ಮಾತು ಹೇಳ, ನೀನೇ ಯೋಚನೆ ಮಾಡು ಶಾರದಾ. ಒಂದ್ ವೇಳೆ ನನಗೆ ಮದುವೆ ಆದ್ಮೇಲೆ ಆಕ್ಸಿಡೆಂಟ್ ಆಗಿ ಆಮೇಲೆ ನಾನು ಕುರುಡಾಗ್ಬಿಟ್ಟಿದ್ರೆ? ಅದೆಲ್ಲ ಮಾತಾಡ್ಬೇಡಿ, ಹಾಗೇನಾದ್ರೂ ಆದ್ರೆ ನಾನ್ ಬದುಕಿರೋದಿಲ್ಲ. ಸಾಯೋ ಮಾತಾಡ್ಬೇಡ ಶಾರದಾ, ನೀ ನನ್ನ ಪ್ರಾಣ, ನಿನ್ನ ಕಣ್ಣಲ್ಲಿ ಕಣ್ಣಾಗಿರ್ತೀನಿ. ನಿನ್ನ ಕಣ್ಗಳ ಜ್ಯೋತಿಯಾಗುವೆ ನಾನು, ನನ್ನ ಕಣ್ಣಲ್ಲಿ ಜಗವ ಕಾಣುವೆ ನೀನು. ಗಾಳಿಯು ಬೀಸಲು ತಲೆಯನ್ನು ತೂಗಿ ಹಾಡುವ ಇದು
ಬಳ್ಳಿಯುತಾನು ಸೋದರ ಸೋದರಿಯರೇ, ಈ ಮಹನೀಯರು ಪಾಪ ಆವೇಶ ಬಂದಾಗ ಮಾತೆ ಹೊರಡಲ್ಲ ಅವರಿಗೆ. ಅವ್ರು ಏನು ಹೇಳಬೇಕು ಅಂತಿದ್ದಾರೆ ಅದನ್ನ ನಾನು ಹೇಳ್ತೀನಿ. ಈ ಮಹನೀಯರು ಈಗಾಗಲೇ 10,000 ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು 200,000 ರೂಪಾಯಿ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ. ಈ ಮಹನೀಯರು ಹೇಳಿದ್ರು, ಕುರುಡು ಹುಡುಗಿಯರನ್ನ ಕಡೆಗಾಣಿಸ್ದಾಗೆ ವಿದ್ಯಾವಂತ ತರುಣರು ಮುಂದೆ ಬಂದು ಅವ್ರನ್ನ ಮದುವೆ ಆಗ್ಬೇಕು ಅಂತ. ಇವರು ಬರೀ ಮಾತ್ನೋರಲ್ಲ, ಆಡದಂತೆ ನಡೆತೋರ್ಸರು. ಈಗ ಇವ್ರ ಮಗ ಸುಧಾಕರ್ನಿಗೆ ಇದೇ ಶಾಲೆಯ ವಿದ್ಯಾರ್ಥಿ ಶಾರದನ್ನ ತಂದ್ಕೊಂಡು ಹತ್ತಿರದ ಲಗ್ನದಲ್ಲೇ ಮದುವೆ ಮಾಡ್ತಾರೆ. ಈಗ ನಾನು ಯಾರ ತಗೊಂಡಿಲ್ಲಿಗೆ ಬಂದಿವ್ನಿ ಯಾಕಾ?
ಕಣ್ಣಿಲ್ದಿರೋರ್ನ ಈ ವರ್ಷಾನೇ ಸೊಸೆಯಾಗಿ ತಂದ್ಕೊಂಡು ಆದರ್ಶ ವಿವಾಹ ಹೆಂಗಿರ್ಬೇಕು ಅಂತ ನಿಮ್ಗೆಲ್ಲ ತೋರ್ಸವ್ರೆ. ಅದಕ್ಕೆ ಇವ್ರ ಕಣ್ ಕೊಟ್ಟ ಭಗವಂತನ್ ಗೆಪ್ತಿ ಮಾಡ್ಕೊಂಡು ಸ್ಪೆಷಲ್ ಆಗಿ ಇವ್ರಿಗೆ ಹಾಳ ಹಾಕ್ತೀನಿ. ನೀನು ಆ ಕಣ್ಣಿಲ್ದಿರೋರ್ನೇ ಮದುವೆ ಆಗ್ಬೋದು ಅಂತ ಹಠ ಇದ್ರೆ ಈ ಮನೆ ಕೊಲೆ ನಡೆಯೋದು ಖಂಡಿತ. ನಾನು ಸತ್ತು ಆಶೀರ್ವಾದ ಮಾಡೋಣ. ನಾಳೆ ನಕ್ಷತೆ ಕಾಯ ಆ ಹುಡುಗಿ ಕಣ್ಣಿಲ್ದೆ ಆದ್ರೆ ನಿಮ್ಗೇನ? ನನಗೇನ? ಅವಳಿಗೆ ಕಣ್ಣಿಲ್ದಿದ್ರು ಸರಿ, ಕಾಲಿಲ್ದಿದ್ರು ಸರಿ, ಕೈ ಇಲ್ದಿದ್ರು ಸರಿ, ಏನು ತಿಳಿದಿರೋ ಮುಗ್ಧರ ಹಣ ಇವ್ರ ಕಬ್ಳ ಪಡ್ಕೊಳ್ತಿರೋದ್ರೆ ಸಾಕಮ್ಮ ಅಷ್ಟೇ ತಾನೆ? ಹೌದು ಹೌದು. ಏನು ತುಂಬನೇ ನಿಂತಿದ್ಯಾ? ಹೋಗಿ ಹೋಗಿ ಅನಾಥಾಶ್ರಮದ ಹುಡುಗಿನ ಮದುವೆ ಮಾಡ್ಕೊಳ್ಳೋದು ಬಿಟ್ಟು. ಅದ್ರಲ್ಲಿ ತಪ್ಪೇನಿದೆ? ವೇದಿಕೆ ಮೇಲೆ ನಿಂತು ನೀವೇ ಭಾಷಣದಲ್ಲಿ ಹೇಳಿದ್ರಿ. ನಾನೆಲ್ಲಿ ಹೇಳಿದೆ? ಆ ರಾಜಾಲಯ ಪರ್ ಕೊಟ್ಟಿದ್ದನ್ನು ಕಟ್ ಮಾಡಿ ಒಪ್ಪಿಸ್ದೆ, ಭಾಷಣದಲ್ಲಿ ಹೇಳಿದ ಹಾಗೆ ಮಾಡ್ತಾ ಇತ್ತು ಅಂತ ಹೂರಿದ್ಯಾ ಅಪ್ಪ? ಏನ್ ಹೇಳಿದ್ರು ಸರಿ, ನಾನು ಆ ಹುಡುಗಿನ ಮದುವೆ ಆಗೋದು. ಆಗ್ಲೇ ನೀವ್ ಇದುವರೆಗೂ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗೋದು. ಏನಂದೆ ಏನಂದೆ? ಲೇ ಇನ್ ಮೇಲೆ ಏನಾದ್ರೂ ನೀನ್ ಅವಳ ಜೊತೆ ಇದ್ದುದನ್ನ ನೋಡಿದ್ದೆ ಆಗ್ಲಿ, ಮಾತಾಡಿದ್ದನ್ನ ಆಗ್ಲಿ ತಿಳಿತುಂದ್ರೆ ಅಲ್ಲೇ ನಿನ್ನ ಎರಡು ತುಂಡ ಕತ್ತರಿಸ್ತೀನಿ. ನೀವು ಕತ್ತರಿಸಿದ್ರು ಸರಿ, ತುಂಡರಿಸಿದ್ರು ಸರಿ, ನಾನು ಅವಳನ್ನ ಮದುವೆ ಆಗೋದು ಖಂಡಿತ ಖಂಡಿತ. ಏನಂದೆ ಏನಂದೆ? ಏನು ತಾಯಿ ಮಗ ಇಬ್ರು ಸೇರ್ಕೊಂಡು ಕುತಂತ್ರ ನಡೆಸ್ತಾ ಇದ್ದೀರಾ? ನೋಡ್ತೀನಿ ಆ ಕುರುಡಿನ ಅವನ ಹ್ಯಾಗ ಮದುವೆ ಆಗ್ತಾನೋ ನಾನು ನೋಡೇ ಬಿಡ್ತೀನಿ, ನೋಡೇ ಬಿಡ್ತೀನಿ. ಬಾಬು ನಿಮ್ಮ ಅಕ್ಕ ಅಲ್ಲಿದ್ದಾಳೆ, ನಾ ಮಾತಾಡ್ಬೇಕು ಅಂತ ಹೇಳಿ ಕರ್ಕೊಂಬರ್ತೀಯ? ಬಾಬು ಸುಧಾಕರ್ ನಾ ಬಂದಿದ್ದೇನೆ ನಿನ್ ಜೊತೆ ಮಾತಾಡ್ಬೇಕಂತೆ ಬಾ. ಶಾರದಾ ಆತ್ಮ ಹತ್ರ ನಾನ್ ಮಾತಾಡ್ತೀನಿ. ನಮಸ್ತೆ ಮೇಡಮ್. ನಮಸ್ಕಾರ. ಶಾರದಾ ಯಾಕೆ ಬರ್ಲಿಲ್ಲ? ನೀವಿನ ಮೇಲೆ ಶಾರದ ಹತ್ರ ಮಾತಾಡೋಕೆ ಅವಕಾಶ ಕೊಡ್ಕೊಡ್ದು ಅಂತ ನಿಮ್ ತಂದೆ ನಂಗೆ ಫೋನ್ ಮಾಡಿದ್ದಾರೆ. ನೀವಿನ ಹೋಗ್ಬಹುದು. ನಾನು ಅವಳು ನೋಡ್ಲೇಬೇಕು. ನೋಡಿ ನಿಮ್ ತಂದೆ ಈ ಊರಿಗೆ ದೊಡ್ಡ ಶ್ರೀಮಂತರು, ಹೀಗಿರುವಾಗ ಅವ್ರ ಪರ್ಮಿಷನ್ ಇಲ್ಲದೆ ಮಾತಾಡೋಕೆ ಸಾಧ್ಯ ಇಲ್ಲ. ನೀವು ಸ್ವಲ್ಪ ಬೇಡಿ ವೃತ ನಮ್ಮ ಸಂಸ್ಥೆಗೆ ಕೆಟ್ಟ ಹೆಸರು ತರಬೇಡಿ. ಆ ಉದ್ದೇಶ ನನಗೆ ಖಂಡಿತ ಇಲ್ಲ ಮೇಡಮ್. ನಾ ಶಾರದನ ಹತ್ರ ಮಾತಾಡ್ಲೇಬೇಕು ಪ್ಲೀಸ್. ಸರಿ ಥ್ಯಾಂಕ್ ಯು ಮೇಡಮ್. ಶಾರದಾ ನನ್ಗೆಲ್ಲ ತಿಳಿತು, ಅದಕ್ಕೆ ನನ್ನ ಅಭಿಪ್ರಾಯ ತಿಳಿಸೋಗೋಣ ಅಂತ ಬಂದೆ. ಸುಧಾಕರ್ ನೀವೇನ್ ಹೇಳ್ತಾ ಇದ್ರಿ ಅಂತ ಗೊತ್ತು. ಬೇಡಿ ದೊಡ್ಡವ್ರ ಮನಸ್ಸು ನೋಯಿಸೋದ್ರಿಂದ ಯಾರಿಗೂ ಒಳ್ಳೇದಾಗೋದಿಲ್ಲ. ಶಾರದಾ ಶಾರದಾ ನನ್ ಮಾತು ಸ್ವಲ್ಪ ಕೇಳು. ಆ ಭಾಗ್ಯ ನಾ ತಂದಿಲ್ಲ, ಇದುವರೆಗೂ ನೀವು ತೋರಿಸಿರೋ ಪ್ರೀತಿನೇ ಸಾಕು. ಬದುಕಿರೋವರೆಗೂ ಅದನ್ನೇ ನೆನೆಸ್ಕೊಂಡು ಸುಖವಾಗಿ ಕಾಲ ಕಳಿತೀನಿ. ಶಾರದಾ ಸುಧಾಕರ್ ಕತ್ತಲ್ ಬಳ್ತಾ ಇರೋಳು, ನನ್ನಿಂದ ನಿಮ್ಮ ಜೀವನನೂ ಕತ್ಲಾಗ್ಬಾರ್ದು. ದಯವಿಟ್ಟಲಿಂದ ಹೊಟ್ಟೋಗಿ ಸುಧಾಕರ್, ದಯವಿಟ್ಟಲಿಂದ ಹೊಟ್ಟೋಗಿ. ನನ್ನ ನೋಡಕ್ ಬರ್ಬೇಡಿ ಅಂತ ಶಾರದಕ್ಕ ಅಣ್ಣಂಗ್ ಹೇಳ್ಬಿಟ್ಲು. ತಾತ ಶಾರದಕ್ಕ ಇಲ್ಗೂ ಬರಲ್ವಾ? ಹಾಗೇನು ಆಗಲ್ಲ ಬರಿ, ಸಮಸ್ಯೆನೆ ಬೇರೆ. ಬಸಪ್ಪ ತಮ್ಮ ಮಗನಾಸಿಗೆ ಯಾಕೆ ಕಲ್ಲು ಹಾಕ್ತಾ ಇದ್ದಾರೋ? ಆ ಪುಣ್ಯಾತ್ಮನ ವಿಷಯ ನನಗೆ ಇನ್ನೂ ಅರ್ಥವಾಗ್ಲಿಲ್ವೇ ಅಮ್ಮ. ಸುಧಾಕರ್ ತಾಯಿ ಹತ್ರ ಹೇಳ್ಬೋದಾಗಿತ್ತಲ್ಲ. ಯಾರು ಏನೇ ಹೇಳಿದ್ರು ಆತನ ಒಪ್ಸಕ್ ಸಾಧ್ಯವೇ ಇಲ್ಲ. ಪಾಪ ಶಾರದ ಎಲ್ಲೋ ಹೇಗೋ ಸಂತೋಷವಾಗಿತ್ತು, ಇನ್ಮೇಲೆ ಜೀವನದುದ್ದಕ್ಕೂ ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೋ ಏನೋ. ಹಾಗೆಂದ್ಗೂ ಆಗ್ಬಾರ್ದು, ನಾನು ಏನಾದ್ರು ಒಂದು ಏರ್ಪಾಡು ಮಾಡ್ತೀನಿ, ನೋಡೇ ಬಿಡ್ತೀನಿ. ನೀವೇನು ಬ್ರಹ್ಮನ ಹಠ ಮಾಡೋಕೆ? ಬಸಪ್ಪನವರೇ ಹುಡುಗ ಹುಡುಗಿ ಒಬ್ಬನೊಬ್ರು ಮನಸಾರು ಪ್ರೀತಿಸುವಾಗ ಹಿರಿಯರ ಅಡ್ಡ ಬರೋದು ದೊಡ್ಡ ತಪ್ಪಲ್ಲ. ರೇ ಅವನು ನನ್ನ ಮಗ ರೀ. ಅವನು ನನಗೂ ಮಗನೇ. ಗಂಡು ಸರ್ ಮಧ್ಯೆ ನಿಂದ ಏನು ಮಾತು? ಅವನು ಕುಣಿತಾನೆ ಅಂತ ಬಿಕಾರಿ ಹುಡುಗಿನ ನಾನು ಸ್ವತಃ ಕರ್ಕೊಳ್ಳೋದ? ಓಹೋ ಹುಡುಗಿ ಬಡವೆ ಅಂತಲೋ ನಿಮ್ಮ ತಿರಸ್ಕಾರ. ಕಾಸು ಖರ್ಚಿಲ್ದೆ ಕಣ್ ಕಾಣದು ಕಮ್ಮಂಗಿನ್ ತಂದ್ಕೊಳಕ್ಕೆ ನನ್ನ ಮಗನೇನ್ ಕುಂಟು ನಾ ಕುಡ್ನ. ಬಸಪ್ಪನವರೇ ಶಾರದಾ ಇವತ್ತಿನಿಂದ ನನ್ನ ಮಗಳು, ನಾನವಳನ್ನ ದತ್ತು ತಗೋತೀನಿ. ಆರೆ ದತ್ತು ತಗೊಂಡ್ರೆ ಏನ್ರಿ, ಆಸ್ತಿ ಬಂದಾಗ ಆಯ್ತಾ? ದತ್ತು ತಗೊಂಡ್ಮೇಲೆ ಆಸ್ತಿ ಕೊಡದೆ ಇರಕ್ಕಾಗತ್ತೇನ್ರಿ?
ಬೇಕಾದ ಗೌರವೋಪಚಾರ ಕೊಟ್ಟು ಸಾಲಂಕೃತ ಕನ್ಯಾದಾನ ಮಾಡಿಕೊಡ್ತೀನಿ. ಅದು ಅಲ್ಲದೆ ಶಾರದಾ ದೃಷ್ಟಿ ಪಡೆಯೋಕೆ ಬೇಕಾದ ಚಿಕಿತ್ಸೆನ ಡಾಕ್ಟರ್ ಮಾತಾಡಿ ಏರ್ಪಾಡು ಮಾಡಿದ್ದೀನಿ. ಈ ಮುತ್ತನಂತ ಮಾತನ್ನ ಮೊದಲೇ ಹೇಳಿದ್ರೆ ಇಷ್ಟೊಂದು ರಂಪನೇ ಇರ್ತಾ ಇಲ್ಲಿದ್ರಪ್ಪ. ಲಕ್ಷ್ಮೀ ಒಂದ್ ಲೋಟ ನೀರ್ ತಗೊಂಡ್ ಅಲ್ಲ ಕೊಪ್ಪರಿ ಸಕ್ಕರೆ ತಗೊಂಡ್ ಬಾ. ಕೊಪ್ಪರಿ ಸಕ್ಕರೆ ಪರವಾಗಿಲ್ಲ ಪರವಾಗಿಲ್ಲ. ಶಾರದಾನ ದತ್ತು ತಗೊಳ್ಳೋಕ್ಕೋಸ್ಕರ ಅಂಧ ವಿದ್ಯಾಲಯಕ್ಕೆ ಹೋಗಿ ಕೆಲವು ಸಂಪ್ರದಾಯಗಳನ್ನ ಗಮನಿಸ್ಬೇಕು. ಮಾಡಿ ಮಾಡಿ ಮೊದಲು ಈ ಕೆಲಸ ಮಾಡಿ. ಅವ್ರ ಮನೆಗೆ ಹೋದ್ಮೇಲೆ ಒಳ್ಳೆ ಹೆಸರು ತಗೊಂಬ. ತುಂಬಾ ಒಳ್ಳೆ ಜನ ಅವರು. ಹೋಗೋಣಮ್ಮ ಬಾ ನಿಧಾನ. ಶಾರದಾ ಅಮ್ಮ ಅಂತೂ ನಮ್ಮ ಮನೆಗೆ ಬಂದಿಲ್ಲ. ಬಂದಿಮ್ಮ ನೀನ್ ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಶಾರದಾ ಹಲೋ ಏನಯ್ಯ ವಿಷಯ? ಆರೋಗ್ಯವಾಗಿದೆಯಾ? ಹೌದು ಹೌದು ಕಣಪ್ಪ, ನನ್ ಮನೆಗೆ ಶಾರದಾ ಬಂದ್ಮೇಲಂತೂ ನನ್ ಸಂತೋಷ ಹೆಚ್ಚಾಗಿದೆ. ಶಾರದನ್ ಕರ್ಕೊಂಬಂದ್ಯಾ? ಹೌದು. ನಾನ್ ಹೇಳಿದ ವಿಷಯ ಏನಾಯ್ತು? ಓ ಆ ವಿಷಯ ನೆನಯ್ಯ, ಅದ್ರ ಬಗ್ಗೆ ನೀನ್ ಏನು ಚಿಂತೆ ಮಾಡಬೇಡ. ಆದಷ್ಟು ಬೇಗ ರೆಡಿ ಮಾಡಿ ಪ್ರಾರಂಭೋತ್ಸವನ ಮಾಡೇ ಬಿಡೋಣ. ಆಶ್ಚರ್ಯಪ್ಪ, ಮೊದ್ಲು ಮುಖ್ಯವಾದವ್ರು ಹೇಳಿದ್ಯೋ. ನಿಮ್ಗೊಂದ್ ಸಂತೋಷದ ವಿಷಯ ಹೇಳ್ತೀನಿ, ಯಾರಾದ್ರೂ ಕಣ್ಣನ್ ದಾನ ಮಾಡಿದ್ರೆ ಖಂಡಿತ ದೃಷ್ಟಿ ಬರುತ್ತೆ. ಕಣ್ಣನ್ ಯಾರು ದಾನ ಮಾಡ್ತಾರೆ? ಯಾರು ದಾನ ಮಾಡ್ತಾರೆ ಅಂತ ಚಿಂತೆ ಪಡಬೇಕಾಗಿಲ್ಲ. ಅದಕ್ಕೆ ಅಂತ ಐ ಬ್ಯಾಂಕ್ ಗಳಿವೆ, ನೀವ್ ಅಲ್ಲಿ ಹೋದ್ರೆ ಖಂಡಿತ ಸಿಗುತ್ತೆ. ಖಂಡಿತ ಸಿಗುತ್ತೆ ಡಾಕ್ಟರ್? ಓ 101% ಖಂಡಿತ ಸಿಕ್ಕೇ ಸಿಗುತ್ತೆ. ಎರಡು ಕಣ್ಣು ಸಿಗ್ಬೇಕು ಅಂತ ಏನಿಲ್ಲ, ಯಾರಾದ್ರೂ ಒಂದ್ ಕಣ್ ದಾನ ಮಾಡಿದ್ರೆ ಖಂಡಿತ ದೃಷ್ಟಿ ಬಂದೇ ಬರುತ್ತೆ. ಅದ್ರ ಬಗ್ಗೆ ನೀವ್ ಏನು ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಹೌದೇ ಡಾಕ್ಟರ್, ನಮ್ಗಂತೂ ಒಂದ್ ಕಣ್ಣಲ್ಲೂ ಕಾಣೋ ಚಾನ್ಸಸ್ ಇದೆಯಾ? ಓ ಹೌದೌದು. ಹಾಗಿದ್ಮೇಲೆ ಒಂದ್ ಕಣ್ ನಾನೇ ಕೊಡ್ಬೋದಲ್ಲ ಡಾಕ್ಟರ್ ಅಂತ? ನಂದೊಂದ್ ಕಣ್ಣನ ಅಕ್ಕನ ಕೊಡ್ತೀನಿ ಬಾಬು. ನಂಗ್ ಎರಡ್ ಕಣ್ಣಿದ್ಯಲ್ಲಕ್ಕ, ನಿಂಗೊಂದ್ ಕೊಡ್ತೀನಿ ಬಾಬು. ಬೇಡಪ್ಪ, ಹಾಗೆಲ್ಲ ಹೇಳ್ಬೇಡಪ್ಪ. ನನಗೋಸ್ಕರ ನಿನ್ ಕಣ್ ಕಳ್ಕೋಬೇಡಪ್ಪ. ನಾನು ಹೀಗೆ ಇದ್ರೆ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಆ ದೇವ್ರಿಗೆ ಕರುಣೆನೇ ಇಲ್ಲ, ಅದಕ್ಕೆ ನನ್ನಂತ ನನ್ನ ದೃಷ್ಟಿಗೆ ಕಣ್ಣು ಕೊಡ್ಲಿಲ್ಲ. ಶಾರದಾ. ಹೌದು ಸುಧಾಕರ್. ಹಾಯ್ ದೇಶಿ ಮಂಕೆ, ಮಂಕೆ ಕೊಡಿ. ಥ್ಯಾಂಕ್ ಯು ಅಂಕಲ್. ಅಂಕಲ್ ಇವತ್ ಸಾಯಂಕಾಲ ನಮ್ ಮನೆಗ್ ಬರ್ಬೇಕು. ಯಾಕಾ? ಯಾಕೆ ಅಂದ್ರೆ ಇವತ್ತ ನನ್ ಬರ್ಡೇ ಇದೆ ಅದಕ್ಕೆ. ನೀ ಹೇಳದ್ಮೇಲೆ ನಾ ಖಂಡಿತ ಬರ್ತೀನಿ. ಖಂಡಿತ ಬರ್ಬೇಕು. ಆ ಬರ್ತೀನಿ. ತೋಟದಾಗೆ ಹೂವ ಕಂಡೆ, ಹೂವ ಒಳಗೆ ನಿನ್ನ ಕಂಡೆ. ನನ್ನ ರಾಜ ರೋಜ ಹಂಗೆ ನಗ್ತಾ ಇರ್ಲಿ ಯಾವತ್ತು, ನಗ್ತಾ ಇರ್ಲಿ ಯಾವತ್ತು. ತೋಟದಾಗೆ ಹೂವ ಕಂಡೆ, ಹೂವ ಒಳಗೆ ನಿನ್ನ ಕಂಡೆ. ನನ್ನ ರಾಜ ರೋಜ ಹಂಗೆ ನಗ್ತಾ ಇರ್ಲಿ ಯಾವತ್ತು, ನಗ್ತಾ ಇರ್ಲಿ ಯಾವತ್ತು. ಹೂವಿನಾಗೆ ವಾಸೆ ಹಂಗೆ ನನ್ನ ನಿನ್ನ ಸ್ನೇಹ ಐತೆ. ಹೂವಿನಾಗೆ ವಾಸೆ ಹಂಗೆ ನನ್ನ ನಿನ್ನ ಸ್ನೇಹ ಐತೆ. ಚಾರು ಹೂವು ಸೇರಿ ಮಾಲೆ ಆದ ಹಂಗೆ ಒಂದಾಗಿ, ಆದ ಹಂಗೆ ಒಂದಾಗಿ. ತೋಟದಾಗೆ ಹೂವ ಕಂಡೆ, ಹೂವ ಒಳಗೆ ನಿನ್ನ ಕಂಡೆ. ನನ್ನ ರಾಜ ರೋಜ ಹಂಗೆ ನಗ್ತಾ ಇರ್ಲಿ ಯಾವತ್ತು, ನಗ್ತಾ ಇರ್ಲಿ ಯಾವತ್ತು. ವಯಸ್ಸುಗೆ
ಮೀಸು ದೋಸಿಲಿಲ್ಲ ದೋಸಿಲ್ ನನ್ನ ಆಸಿ ನೀನೆ ವಯಸ್ಸು ಗೀಸು ದೋಸಿಲಿಲ್ಲ ದೋಸಿಲ್ ನನ್ನ ಆಸಿ ನೀನೆ ಪ್ರೀತಿಗಿಂತ ಹೆಚ್ಚೇ ನೈತೆ ಪ್ರೀತಿಗುಸಿರೆ ನೀನಾದೆ ಪ್ರೀತಿಗುಸಿರೆ ನೀನಾದೆ ಹೊಯ್ ದೊಡ್ಡದಾಗೆ ಹೂವ ಕಂಡೆ ಹೂವ ಒಳಗೆ ನಿನ್ನ ಕಂಡೆ ನನ್ನ ರಾಜ ರೋಜ ಹಂಗೆ ನಗ್ಗ ಇರಲಿ ಯಾವತ್ತು ನಗ್ಗ ಇರಲಿ ಯಾವತ್ತು ಗಳಿಗೆ ಚಂದಾಗಿರಲಿ ಒಳ್ಳೆದೆಲ್ಲ ನಿಂದೆ ಬರಲಿ ಎಲ್ಲ ಗಳಿಗೆ ಚಂದಾಗಿರಲಿ ಒಳ್ಳೆದೆಲ್ಲ ನಿಂಗೆ ಬರಲಿ ಬಾಳ್ವೆ ಜೇನೆ ಆಗೋ ಹಂಗೆ ಯಾವ ನಿತ್ಯ ಭೇಟಿನಿ ಯಾವ ನಿತ್ಯ ಭೇಟಿನಿ ಓ ದೊಡ್ಡದಾಗೆ ಹೂವ ಕಂಡೆ ಹೂವ ಒಳಗೆ ನಿನ್ನ ಕಂಡೆ ನನ್ನ ರಾಜ ರೋಜ ಹಂಗೆ ನತ್ತಾಗಿರಲಿ ಯಾವತ್ತು ನತ್ತಾಗಿರಲಿ ಯಾವತ್ತು ದೊಡ್ಡದಾಗೆ ಹೂವ ಕಂಡೆ ಹೂವ ಒಳಗೆ ನಿನ್ನ ಕಂಡೆ ನನ್ನ ರಾಜ ರೋಜ ಹಂಗೆ ನತ್ತಾಗಿರಲಿ ಯಾವತ್ತು ತನಕ್ಕಾಗಿರಲಿ ಯಾವತ್ತು ಡಾಕ್ಟರ್ ಸಂತೋಷವಾಗಿ ಆಗೋದ್ ನೋಡಿದ್ರೆ ಏನು ತೊಂದರೆ ಇಲ್ಲ ಅನ್ಸ್ತದೆ. ಹೌದಾ ಬಾಬು? ಅಮ್ಮ ಯಾಕಪ್ಪ ಏನಾಗ್ತಿದೆ? ಗೊತ್ತಿಲ್ಲಮ್ಮ, ತುಂಬಾ ಸುಸ್ತಾಗುತ್ತೆ. ಅಮ್ಮವ್ರೆ ನೀವೇನು ಹೆದರ್ಕೋಬೇಡಿ, ಮಗುಗೆ ಏನು ಆಗಿಲ್ಲ ಅಲ್ವಾ? ಏನಾಗಿಲ್ಲ ತಾನೆ ಪಾಪು? ಡಾಕ್ಟರ್, ಬಾಬುಗೇನಾಗಿದೆ? ಯಾಕೋ ಒಂಥರ ಸ್ವಲ್ಪ ಸುಸ್ತಾಗಿದೆ ಅನಸ್ತೆ, ಗಾಬರಿ ಪಡೋಂಥದ್ದು ಏನಿಲ್ಲ. ಡಾಕ್ಟರ್, ಏನೂ ಆಗಲ್ಲ ತಾನೆ? ಏ ಹಾಗೆಲ್ಲ ಹೆದರ್ಕೋಬೇಡಿ, ಅಂಥದ್ದೇನೂ ಆಗಲ್ಲ ಅಂತ ಹೇಳಿದ್ನಲ್ಲ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಆಯ್ತು ಡಾಕ್ಟರ್, ವಿಲ್ ಬಿ ಆಲ್ ರೈಟ್. ಓಕೆ ಬನ್ನಿ ಡಾಕ್ಟರ್. ಬಾಬು, ಬಾಬು, ಬಾಬು. ಏನಾಯ್ತು? ನಂಗೇನು ಆಗಿಲ್ಲ ಅಕ್ಕ. ಅಪ್ಪ, ಏನಾಯ್ತು ಅಂತ ತುಂಬಾ ಹೆದರು ಬಿಟ್ಟಿದೆ. ಡಾಕ್ಟರ್ ಹೇಳವರ ಸಾರ್ದವ್ವ, ಅಂತದೇನು ಆಗಕ್ಕಿಲ್ಲ ಅಂತ. ಬಾಬು ವಿಶ್ರಾಂತಿ ತಗೋಪ್ಪ. ಸರಿ ಮಾ, ನಾನು ಆಮೇಲೆ ಬರ್ತೀನಿ. ಕುಡಿಯಪ್ಪ. ಬೇಡ, ಸ್ವಲ್ಪನೇ ಇರೋದು. ಕಣ್ಣು ಮುಚ್ಕೊಂಡು ಪಡ್ತೀನಿ, ತುಂಬಾ ಕಹಿ. ಹಾಗನ್ಬಿಟ್ರೆ ಆಗತ್ತಾ ಬಾಬು? ಕಾಯಿಲೆ ವಾಸಿ ಆಗ್ಬಿಡ್ವಾ? ನಂಗೆ ಕಾಯಿಲೆನೇ ಇಲ್ವಲ್ಲ. ಆದ್ರೂ ಸುಸ್ತು ಹೋಗ್ಬೇಕಾದ್ರೆ ಡಾಕ್ಟರ್ ಕೊಟ್ಟ ಔಷಧಿ ಕುಡಿಲೇಬೇಕು. ಕುಡಿಯಪ್ಪ. ಬೇಡಮ್ಮ, ನಮ್ ಬಾಬು ನಾನ್ ಕುಡ್ಸಿದ್ರೆ ಕುಡಿಯೋದು ಅಲ್ವಾ ಬಾಬು? ಕುಡಿಮ್ಮ. ಎಲ್ಲಿ ಆನು ಬಾಬು, ಅಕ್ಕ ಕುಡ್ಸಿದ್ರೆ ಕಹಿನೇ ಇರಲ್ಲ ಗೊತ್ತಾ? ಎಲ್ಲಿ ಆನಪ್ಪ. ಭೂಪತಿ ಗಣ್ಣಿನು ಪ್ರವಾಸ ಹೊಟ್ಟೆ ನಾವು ಬಂದ್ಬಿಟ್ರೆ ಹಿಂಗ್ ಮಲ್ಕೊಂಡ್ಬಿಡತ್ತೆ. ಆಗಲ್ಲ ಚಿಕ್ಕಣ್ಣ, ಒಂದೆರಡು ದಿನ ಡಾಕ್ಟರ್ ಕೂಡ ಔಷಧಿ ತಗೋ, ಆಮೇಲೆ ನೋಡು ಜಿಂಕೆ ಜಿಂಕೆ ಹರ್ದಂಗ ಆಗ್ತೀಯ. ಹೂಗಳು ಬಹಳ ಚೆನ್ನಾಗಿದೆ ಚಿಕ್ಕಣ್ಣ. ನೋ ಮೆಡಿಸನ್ನು
ಅಂದಂಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಬಾಬು. ಯಾಕ? ನನ್ನ ಹೆಂಡ್ರು ನಮ್ಮ ಪುಟ್ಟನ್ನ ನೋಡಕ. ನಮ್ಮ ಊರಿಂದ ಬರೋ ಹೊತ್ತಿಗೆ ನೀನು ಕ್ರಾಕೆಟ್ ಅಲ್ಲಲ್ಲ ಕ್ರಿಕೆಟ್ ಆಡ್ತಾ ಇರ್ಬೇಕು. ಕ್ರಿಕೆಟ್ ಆಡಕ್ಕೆ ನಾನು ಈಗಲೇ ರೆಡಿ. ರೆಡಿನಾ ಬಾಬು? ಹುಷಾರಾಗೋರ್ಗೂ ಹಾಸಿಗೆ ಬಿಟ್ಟು ಹೇಳ್ಬಾರ್ದು. ಚಿಕನ್ ಕೊಡು. ಬೇಡ ಕಣ್ರವ, ಅದು ಬಾಬುಗೆ ಹುಟ್ಟದಬ್ಬದ ಕೊಟ್ಟಿರೋದು. ತಗೋ ಚಿಕ್ಕಣ್ಣ, ಅವನ್ ಮನ್ಸು ಸ್ವಲ್ಪ ಸಮಾಧಾನ ಸಿಗುತ್ತೆ. ಚಿಕ್ಕಣ್ಣ, ನಾನು ನಿನ್ ಮಗನ್ ಸಮಾನ ಅಂತ ನೀನೇ ಹೇಳ್ತಿರ್ತಿ. ತಗೋ ಚಿಕ್ಕಣ್ಣ, ನಿನ್ ಮಗನ ನಾನ್ ಕೇಳ್ದೆ ಅಂತ ಹೇಳ್ತೀಯ? ಖಂಡಿತ ಹೇಳ್ತೀನಿ ಬಾಬು. ಆದ್ರೆ ಈ ಪೊಟ್ನ ಯಾರು ಕೊಟ್ಟಿದ್ದು ಅಂದ್ರೆ ಏನಂತ ಹೇಳಿ? ಅದಕ್ಕೆ ನಿಂದೊಂದು ಫೋಟೋ ಇದ್ರೆ ಕೊಡ್ತೀಯಾ? ತೋರಿಸ್ತೀನಿ. ಅಲ್ಲಿರೋ ಫೋಟೋ ಕೊಡ್ತೀರಾ? ಊರ್ಗ ಹೋದ್ ಕೂಡ್ಲೆ ನಮ್ ಪುಟ್ಟನ್ ಹೇಳ್ತೀನಿ. ಏನಾ ಈ ಫೋಟೋ? ನಮ್ ಬಾಬುದು. ನಮ್ ಬಾಬುನೇ ಈ ಪುಟ್ನ ನಿನ್ನ ಕಳಿಸಿರೋದು ಅಂತ. ಬರ್ಲ ಬರ್ತೀನಿ ಬಾಬಾ, ಬರ್ತೀನಿ. ಸರಿ ಡಾಕ್ಟರ್, ಸರಿ. ಐ ಸಿ. ಓ, ಅರ್ಥ ಆಯ್ತು ಡಾಕ್ಟರ್. ನಮಸ್ಕಾರ ಶೇಖರ್. ಜಸ್ಟ್ ಎ ಮಿನಿಟ್ ಡಾಕ್ಟರ್. ನಾನ್ ಬಹಳ ಹೊತ್ತಿಂದ ಕರೀತೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಬಾಬುಗೆ, ಹೊಟ್ಟೆ ನೋವು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಅದೇ ವಿಷಯ ಡಾಕ್ಟರ್ ಹತ್ರ ಮಾತನಾಡ್ತಾ ಇದ್ದೆ. ಡಾಕ್ಟರ್, ಆ ಹುಡುಗನ ತಾತ ಬಂದಿದ್ರು, ಅವ್ರ ಜೊತೆ ಮಾತನಾಡ್ತಾ ಇದ್ದೆ. ಸರಿ ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಇಂಡಿ ಥ್ಯಾಂಕ್ ಯು. ಬ್ಲಡ್ ಟೆಸ್ಟಿನ ಸಮಾಚಾರ ಏನಾಯ್ತು ಶೇಖರ್? ರಿಪೋರ್ಟ್ ನಾಳೆ ಬರಬಹುದು. ಬ್ಲಡ್ ನ ಡಾಕ್ಟರ್ ಹೆಗ್ಡೆ ಅವರು ಬಾಂಬೆಲಿರೋ ಟಾಟಾ ಇನ್ಸ್ಟಿಟ್ಯೂಟ್ ಗೆ ಕಳಿಸಿದ್ರು. ಬಾಂಬೆಲಿರೋ ತಾತ ಇನ್ಸ್ಟಿಟ್ಯೂಟ್? ಎಷ್ಟು ಚಿಕ್ಕ ವಿಷಯಕ್ಕೆಲ್ಲ ಅಲ್ಲಿವರೆಗೂ ಕಳಿಸಬೇಕಾಗಿತ್ತೆ. ಅಲ್ಲಿ ಕ್ಯಾನ್ಸರ್ಗೆ ಮಾತ್ರ? ನೋನು, ನೀವು ಗಾಬರಿ ಹಾಕಬೇಡಿ. ಯಾವುದಕ್ಕೂ ಒಂದ್ಸಲ ಸರಿಯಾಗಿ ಟೆಸ್ಟ್ ಮಾಡೋಣ ಅಂತ ಅಲ್ಲಿ ಕಳಿಸಿದ್ದೀವಿ. ನೀವು ಧೈರ್ಯವಾಗಿರಿ. ಇದು ಧೈರ್ಯ ಅಧೈರ್ಯದ ಪ್ರಶ್ನೆ ಅಲ್ಲ ಶೇಖರ್. ಇದು ಹೊರಗಡೆ ಯಾರಿಗೂ ಗೊತ್ತಾಗ್ಬಾರ್ದು. ಅದರಲ್ಲೂ ಕಾವೇರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ? ನಾವು ಹೇಳಿದ್ರೆ ತಾನೆ. ನೀವೇನು ಭಯ ಪಡಬೇಡಿ. ರಿಪೋರ್ಟ್ ಬಂದ ತಕ್ಷಣ ಡಾಕ್ಟರ್ ಹೆಗ್ಡೆಯವರು ನನಗೆ ಹೇಳಿ ಕಳಿಸ್ತಾರೆ. ನಾನು ತಗೊಂಡ್ಬಂದ್ಬಿಡ್ತೀನಿ ಅದನ್ನ. ಸರಿ, ನಾನು ಬರಲ. ಇಲ್ಲಪ್ಪ, ಬಾಬುದು ಬ್ಲಡ್ ರಿಪೋರ್ಟ್ ಕೋಸ್ಕರ ಕಾಯ್ತಾ ಇದ್ದಾರೆ. ಅದು ಬಂದ ತಕ್ಷಣ ಬಂದ್ಬಿಡ್ತಾರಂತೆ. ಮಾವಾ, ಬಾಬು ಕಾಯಿಲೆ ದಿನ ದಿನ ಜಾಸ್ತಿ ಆಗ್ತಾ ಇದೆ, ಏನು ಅಂತ ಡಾಕ್ಟರ್ ಹತ್ರ ಕೇಳಿದ್ರ? ಕೇಳಿದೆಮ್ಮ, ಏನು ಭಯ ಇಲ್ಲ ಅಂತಂದ್ರಮ್ಮ. ಮಾವಾ, ಹೋದ ವರ್ಷ ಬಾಬು ಎರಡು ವಾರ ಮಲಗಿದ್ರು, ಅಷ್ಟೊಂದು ಆಯಾಸ ಕಾಣ್ತಿರ್ಲಿಲ್ಲ. ಈ ಸಾರಿ ಮೂರು ದಿವಸಕ್ಕೆ ವಿಪರೀತ ಸುಸ್ತಾಗ್ಬಿಟ್ಟಿದ್ದಾನೆ. ಹಸಿವಿಲ್ಲ ಅಂತಾನೆ, ನಿದ್ರೆನೂ ಮಾಡ್ತಿಲ್ಲ, ಆಗಾಗ ಹೊಟ್ಟೆ ನೋವು ಅಂತ ಬೇರೆ ಹೇಳ್ತಿರ್ತಾನೆ. ನೀನೇನು ಯೋಚನೆ ಮಾಡ್ಬಿಡಮ್ಮ, ಎಲ್ಲ ಸರಿ ಹೋಗುತ್ತೆ. ಅಮ್ಮ ನೋಡು, ಅದೇ ಅದೇನೋ ಕೇಳ್ತಾ ಇದ್ದೆ ನೋಡು. ಅಮ್ಮ ಏನ್ ಬಾಬು? ತಾತ ಬಂದ ಅಮ್ಮ ಬಂದ್ರು. ನೋಡ್ತಿದ್ಯಪ್ಪ? ಹೌದಮ್ಮ. ಹೊಟ್ಟೆಗೇನಾದ್ರೂ ಕುಡಿತೀಯ? ಬೇಡಮ್ಮ, ಯಾಕೋ ಹಸುವೇ ಆಗ್ತಿಲ್ಲ. ಕಣ್ ಮುಚ್ಕೊಂಡು ನಿದ್ರೆ ಮಾಡು, ನೋವೆಲ್ಲ ಹೋಗ್ಬಿಡುತ್ತೆ. ಅಮ್ಮ ಏನ್ ಬಾಬು ಆ ಹಾಡು ಹೇಳಮ್ಮ. ಬಾಬು ಇನ್ನೂ ಮಲಗ್ಲಿಲ್ವೇಪ್ಪ? ತಾತ ಅಮ್ಮಂಗೆ ಹಾಡು ಹೇಳಕ್ ಹೇಳು ತಾತ. ಅಷ್ಟೇ ತಾನೆ ಹೇಳ್ತಾರೆ. ಬಿಡಿಸಿ ಹೇಳು ನಂದ ಚಿನ್ನ ಪುಟ್ಟ
Babu? Babu? How are you, my dear boy? I am fine, father. Very good. Shardaka, you are our headmaster. Namaskara, sir. Namaskara. Akka, you are all my friends. Mohan, Ganesh, Manju, Thomas. Thomas alla, to ummi. Hey, Babu, school is yavaga barthi? Mundinvara. Bega bandbidu, Babu. Nee ilde idre tumba boru. Class nalli tamasha madovare irulla. Amma, nanu ivara jothe cricket aadala. Beda, Babu. ನೀನು ಹುಷಾರಿಲ್ಲ, ಆಟ ಆಡ್ಬೇಡಪ್ಪ. ನಾನು ಹುಷಾರಾಗಿದ್ದೀನಮ್ಮ. ಇವರು ಆಡ್ತಾರೆ, ನೀನ್ ನೋಡ್ತಾ ಇರು. ಹೌದು, ಸರಿ ಫಾದರ್. ಅಮ್ಮ, ಇವ್ರಿಗೆಲ್ಲ ಆಟ ಆದ್ಮೇಲೆ ಬೈದಿವೆ. ರಾಯರಲ್ಲಿ ಡಾಕ್ಟರ್ ಹತ್ರ ಹೋಗಿದ್ದಾರೆ. ರಿಪೋರ್ಟ್ ನಲ್ಲಿ ಏನು ಬರ್ತಿದೆ ಶೇಖರ್? ರಿಪೋರ್ಟ್ ನಲ್ಲಿ ಏನ್ ಬರ್ದಿದ್ರೇನು? ಹೀಗೆ ಆಗ್ಬೇಕು ಅಂತ ಭಗವಂತ ಎಲ್ಲ ಮೊದ್ಲೇ ಬರ್ದಿಟ್ಬಿಟ್ಟಿದ್ದಾನಲ್ಲ. ವಿಷಯ ಏನು ಸರಿಯಾಗಿ ಹೇಳಿಪ್ಪ. ಭಗವಂತ ಮಾಡ್ಕೊಂಡಿರೋ ದೊಡ್ಡ ಲ್ಯಾಬೊರೇಟರಿನೇ ಈ ಪ್ರಪಂಚ. ಟೆಸ್ಟ್ ಮಾಡಕ್ಕೆ ಅಂತಾನೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿಸಿರ್ತಾನೆ ಅಂತ ಕಾಣಿಸುತ್ತೆ. ಶೇಖರ್, ಯಾಕೆ ಇವತ್ತು ಹೀಗೆ ಮಾತಾಡ್ತಿದ್ರೆ? ಏನು ವಿಷಯ ನೇರ ಹೇಳಿಪ್ಪ. ಹೇಗೆ ಹೇಳ್ಬೇಕು, ಏನ್ ಹೇಳ್ಬೇಕು ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ನೋಡಿ, ಬಾಬುಗೆ ಏನೇನು ಆಸೆ ಇದೆಯೋ ಅದನ್ನೆಲ್ಲ ನಡೆಸಿದ್ರೆ ಹೆಚ್ಚು ದಿವಸ ಬದುಕಿರೋದು. ಓದ್ಕೊಂಡು ಬಾಯಿ ಬಂದ ಪಗುಳ್ತಿದ್ಯಾ? ನನ್ನ ಮಗನ ಸ್ನೇಹಿತ ಅಂತ ನನ್ನ ತಪ್ಪಿಗೆ ಬಿಟ್ಟಿದ್ದೀನಿ. ಐ ಆಮ್ ಸಾರಿ ಶೇಖರ್. ಆ ವೇಷದಲ್ಲಿ ಏನೇನು ಅಂದ್ಬಿಟ್ಟೆ ಶೇಖರ್, ಏನೇನು ಅಂದ್ಬಿಟ್ಟೆ ಶೇಖರ್. ಎಕ್ಸ್ಕ್ಯೂಸ್ ಮೀ ಶೇಖರ್. ನಿಮ್ ಸಂತ ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ. ಆದ್ರೆ ನಾನೇನ್ ಮಾಡ್ಲಿ ಶೇಖರ್? ನಮ್ ಬಾಬುಗೆ ಏನಾಗಿದೆ, ಏನಾಗಿದೆ ಶೇಖರ್? ಅಯ್ಯೋ ಬಾಬು, ಆ ಪಾಪಿ ದೇವರು ನಿನ್ನ ಹಣೆಯಲ್ಲಿ ಇಷ್ಟು ಕಠೋರ ಬರೆದ್ಬಿಟ್ನೇನಪ್ಪ. ನಿನಗ್ ಬದಲಾಗಿ ನನಗ್ ಬರಬಾರ್ದಾಗಿತ್ತೆ ವ್ಯಾಧಿ. ಅಯ್ಯಯ್ಯೋ, ಶೇಖರ್ ಶೇಖರ್, ಇದು ನಿಜವಾಗ್ಲೂ ಬಾಬು ರಿಪೋರ್ಟ್. ಅಕಸ್ಮಾತ್ ತಪ್ಪಿರೋದಕ್ಕೆ ಸಾಧ್ಯನ? ಅಯ್ಯಯ್ಯೋ, ಇದು ತಪ್ಪಾಗಿರ್ಬಾರ್ದಾಗಿತ್ತೆ. ಹೋಗ್ಲಿ, ಸ್ಪೆಷಲ್ ಟ್ರೀಟ್ಮೆಂಟ್ ಏನಿದೆ ಹೇಳಿ. ನಿಮ್ಗೆ ಫಾರಿನ್ ಕರ್ಕೊಂಡು ಹೋಗ್ತೇನೆ. ಪ್ರಯೋಜನ ಇಲ್ಲ ರಾಯ, ಈ ಕಾಯಿಲೆಗೆ ಮಾತ್ರ ಇನ್ನೂ ಖಂಡಿತ ರೆಮಿಡಿ ಕಂಡಿಡಿದಿಲ್ಲ. ಏನೂ ಇಲ್ವೆ ಹಾಗಾದ್ರೆ ನನ್ನ ಬಾಬನ್ ಉಳಿಸ್ಕೊಳಕ್ ದಾರಿನೇ ಶೇಖರ್. ಪರಿಸ್ಥಿತಿ ಹೀಗಿದೆ ಅಂತ ಬಾಬು ಮಾತ್ರ ದಯವಿಟ್ಟು ಹೇಳ್ಬೇಡಿ. ಹೇಗೆ ಮನೆಗೆ ಹೋಗ್ಲಿ ಶೇಖರ್? ಹೇಗೆ ನಡಲಿ ಮುಖ ತೋರಿಸ್ಲಿ ಶೇಖರ್? ಹೇಗೆ ಮುಖ? ಅವನೇ ನೀವೇ ಸರ್ವಸ್ವ. ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಆ ಮನೆಯ ಗತಿಯನ್ನು ನೀವೇ ಹೇಳಿ. ಹೌದು ಶೇಖರ್, ಏನ್ ಬಂದ್ರು ನಾನೇ ಅನುಭವಿಸ್ಬೇಕು. ಯಾರನ್ನು ಪ್ರೀತಿಸಿದ್ರು ಆ ದೇವರು ಸಹಿಸಲ್ಲ ಅಂತ ಕಾಣುತ್ತೆ. ಆಗ್ಲಿ, ಏನ್ ಬಂದ್ರು ನಾನೇ ಅನುಭವಿಸ್ತೀನಿ, ನಾನೇ ಅನುಭವಿಸ್ತೀನಿ, ನಾನೇ ಅನುಭವಿಸ್ತೀನಿ. ಸುಧಾಕರ್, ನಾನೇ ಅನುಭವಿಸ್ತೀನಿ. ತಾತ ಬಂದ್ಬಿಟ್ರು. ಬಾ ತಾತ. ನೀನು ಕ್ರಿಕೆಟ್ ಆಡು ತಾತ. ನಾನೇ ಅಂಕಲ್. ಬಾಬು ಕೇಳ್ತಾ ಇದ್ದಾನೆ, ಆಟ ಆಡೋಣ, ಬನ್ನಿ ಬನ್ನಿ.
ಹಲೋ ಮಿಸ್ಟರ್ ರಾವ್ ಬನ್ನಿ. ಹಲೋ ದೀಪಾವಳಿಗೆ ಇನ್ನೂ ಎರಡು ತಿಂಗಳಿದೆ, ಅಲ್ಲಿವರೆಗೂ ನಂಬಿಕೆ ಇಲ್ಲ. ಈ ವಾರದಲ್ಲೇ ಹಬ್ಬದ ಶಾಸ್ತ್ರನ ಮುಗಿಸ್ಬಿಡಿ. ಅದು ಹೇಗೆ ಸಾಧ್ಯ ಶೇಖರ್? ಅಕ್ಕಪಕ್ಕದವ್ರಿಗೆ ಗೊತ್ತಾದ್ರೆ ಏನ್ ಮಾಡೋದು? ಲೆಟ್ ಅಸ್ ನಾಟ್ ಬಾದರ್ ಅಬೌಟ್ ದೆಮ್. ಬಾಬುನ ಒಬ್ಬನ ನಂಬಿಸ್ರೆ ಸರಿ. ಕಾವೇರಿ ಗೊತ್ತಾಗತ್ತಲ್ಲ ಶೇಖರ್, ಯಾವತ್ತಾದ್ರೂ ಗೊತ್ತಾಗ್ಲೇಬೇಕಲ್ವಾ? ಅಯ್ಯೋ ದೇವ್ರೇ, ಹೇಗಪ್ಪ ಆಕೆಗೆ ಹೇಳೋದು? ಕಂಡು ಕಂಡು ಹೆತ್ತ ಕರಳಿಗೆ ಹ್ಯಾಕ್ ಕೊಳ್ಳಿ ಇಟ್ಲಿ ನಾನು. ಮಾವ, ದೀಪಾವಳಿಗೆ ಇನ್ನೂ ಎರಡು ತಿಂಗಳಿದೆ, ಈಗಲೇ ಹೇಗೆ ನಡ್ಸಕ್ಕಾಗುತ್ತೆ ಹಬ್ಬನ? ಬಾಬು ಪಟಾಕಿ ಹಚ್ಚಬೇಕು ಅಂತ ಆಸೆ ಪಡ್ತಾ ಇದ್ದಾನಲ್ಲಮ್ಮ. ಹಬ್ಬದ ದಿವಸ ಹಚ್ಚಿದ್ರಾಯ್ತು, ಹಬ್ಬ ಬರೋವರೆಗೂ. ಏನಂದ್ರೆ? ಏನಿಲ್ಲ, ನಾನು ಅಲ್ಲಿವರೆಗೂ ಬದುಕಿರ್ತಿರಲಿಲ್ವ ಅಂತ. ನಾನು ಜೀವಂತವಾಗಿರೋ ಹೋಗ್ಲೇ ಬಾಬು ಇಷ್ಟನಲ್ಲ, ನೆರವೇರಿಸ್ಬಿಡೋಣ ಅಂತ. ನೀವು ನನ್ನ ಹತ್ರ ಏನೋ ಬಚ್ಚಿಡ್ತಾ ಇದ್ದೀರಾ? ಇಲ್ಲಮ್ಮ ಇಲ್ಲಮ್ಮ. ನಿಜ ಹೇಳಿ ಮಾವ, ಸ್ವಲ್ಪ ದಿವಸದಿಂದ ನಾನು ಗಮನಿಸ್ತಾನೆ ಇದ್ದೀನಿ. ನೀವು ಡಾಕ್ಟರ್ ಇಬ್ಬರು ಸೇರಿಕೊಂಡು ಖಂಡಿತ ಏನೋ ಬಚ್ಚಿಡ್ತಾ ಇದ್ದೀರಾ. ಬಾಬುಗೇನು ಆಗಿಲ್ಲ ಆಗಿಲ್ಲ ಅಂತ ನೀವು ಬಾಯಿಂದ ಹೇಳ್ತಿದ್ದೀರಿ, ಆದ್ರೆ ನಿಮ್ಮ ಮುಖದಲ್ಲಿ ಆಗ್ತಿರೋ ಭಾವನೆ ನೋಡಿದ್ರೆ ನನಗೆ ತುಂಬಾ ಭಯವಾಗುತ್ತೆ ಮಾವ. ಹೇಳಿ ಮಾವ ಹೇಳಿ, ಬಾಬುಗೇನ್ ಕಾಯಿಲೆ ಹೇಳಿ ಮಾವ. ಮಾವ ನಾನು ಅವನಿಗೆ ಎತ್ತ ತಾಯಿ ಕೇಳ್ತಿದ್ದೀನಿ, ಹೇಳಿ ಮಾವ, ದಯವಿಟ್ಟು ಹೇಳಿ ಮಾವ. ಬಾಬುಗೆ 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 ಬ್ಲಡ್ ಕ್ಯಾನ್ಸರ್. ಬಾಬು
ಬಾಬು ಇವತ್ತು ನಿಮ್ಮನೆಯಲ್ಲಿ ಮಾತ್ರ ದೀಪಾವಳಿ ನಿಮ್ಮನೆಯಲ್ಲಿ ಇದು ಸುಳ್ಳು ಹಬ್ಬ ಸುಳ್ಳು ಹಬ್ಬನ ಹೌದು ನಿಜವಾದ ಹಬ್ಬ ಬರೋಕ್ಕೆ ಮುಂಚೆ ನಿಮ್ಮ ಸತ್ತೋಗ್ತಿ ಅಂತೆ ಅದಕ್ಕೆ ಇವತ್ತು ನಿಮ್ಮನೆಯಲ್ಲಿ ಮಾತ್ರ ದೀಪಾವಳಿ ಮಾಡಿದ್ದು ನಿಮಗೆ ಯಾರು ಹೇಳಿದ್ರು ಮನೆಯಲ್ಲಿ ನಮ್ಮ ತಂದೆ ತಾಯಿ ಮಾತಾಡ್ಕೊಳ್ತಿದ್ರು ಬಾಬು ಅಮ್ಮ ನಿಜ ಹೇಳು ನಾನ್ ಸತ್ತೋಗ್ಬಿಡ್ತೀನಂತೆ ನಾನು ಅಪ್ಪನ ಹತ್ರ ಹೋಗ್ತೀನಂತೆ ಅಯ್ಯಯ್ಯೋ ಇಲ್ಲಪ್ಪ ಇಲ್ಲ ತಾತ ಏನಪ್ಪ ನಿನಗೆ ಜ್ಞಾಪಕ ಇದೆಯಾ ಏನು ಡಾಕ್ಟರ್ ಅಂಕಲ್ ಹೇಳ್ತಿದ್ರಲ್ಲ ಕಣ್ಣದಾನ ಮಾಡ್ಬೋದು ಅಂತ ತಾತ ನನ್ನ ಕಣ್ಣನ್ನ ಶಾರದಕ್ಕ ಕೊಡಿ ಶಾರದಕ್ಕ ನನ್ನ ಕಣ್ಣಿಂದ ಅಮ್ಮನ್ನ ನಿನ್ನನ್ನ ಸುಧಾಕರ್ ಅಂಕಲ್ನೆಲ್ಲರನ್ನು ಕಣ್ ತುಂಬ ನೋಡ್ತಾಳೆ ಅದೆಷ್ಟು ಚೆನ್ನಾಗಿರುತ್ತಲ್ಲ ತಾತ ನಮಗೋಸ್ಕರ ಈ ಮಾತು ನಡೆಸ್ಕೊಡ್ತೀಯ ತಾತ ಅಮ್ಮ ನಡ್ಸ್ಕೊಡ್ತೀಯ ತಾತ ಹೇಳು ತಾತ ಯಾಕೆ ಸುಮ್ಮನಿದ್ಯಾ ತಾತ ನಡ್ಸ್ಕೊಡ್ತೀಯ ತಾನೆ ನೀನ್ ಸುಮ್ಮನಿದ್ರೆ ಖಂಡಿತ ನಾನ್ ಸತ್ತೋಗ್ಬಿಡ್ತೇನೆ ಬಾಬು ಅಮ್ಮ ನೀನ್ ಅವತ್ತು ಹಾಡು ಹೇಳಿದ್ಯಲ್ಲ ಆ ಹಾಡನ್ನ ನಾನ್ ಕೇಳ್ಬೇಕು ಒಂದ್ಸಲ ಹೇಳು ನಂಗೋಸ್ಕರ ಹೇಳಮ್ಮ ನಾನ್ ಕೇಳ್ಬೇಕು ಯಾಕೇನೇನೋ ಮಾತಾಡ್ತೀಯ ಹಾಗೆಲ್ಲ ಮಾತಾಡ್ಬಾರ್ದು ಬಾಬು ನಂಗ್ ಕೊನೆ ಸಾರಿ ಕೇಳ್ಬೇಕು ಅನಿಸ್ತಿದೆ ನನ್ಗೋಸ್ಕರ ಹಾಡ್ತೀಯ ನೀ ಹೇಳೋ ಒಗಟುಗಳನ್ನ ನಾನ್ ಬಿಡಿಸ್ಬೇಕು ನನಗೋಸ್ಕರ ಒಂದೇ ಒಂದ್ ಸಾರಿ ಹಾಡೋದ್ ಹೇಳು ತಾತ ಹೇಳು ತಾತ ಬಾಬು ಹಾಗೆಲ್ಲ ಮಾತಾಡಿ ಆಯಾಸ ಮಾಡ್ಕೋಬೇಡಪ್ಪ ಬಾಬು ಅಮ್ಮ ಏನಪ್ಪ ಆ ಹಾಡ್ ಹೇಳಮ್ಮ ನಂಗ್ ಕೇಳ್ಬೇಕು ಅನಿಸ್ತಿದೆ ಹೇಳಮ್ಮ ಬಾಬು ಹೇಳಮ್ಮ ಹೇಳು ಮಗುವೆ ನನ್ನ ಒಗಟ ಕೇಳು ಅದೇ
ಬಾಬು. ನನ್ನ ರಾಯರು ಸುಧಾಕರ್ ಹತ್ರ ಮಾತಾಡ್ಬೇಕು ಬಾಬು. ಬಾಬು ಸತ್ತೋದ, ಸತ್ತೋದ ಸುಧಾಕರ್. ಅವನ್ ಕೊನೆ ಆಸೆ ಅಂತೆ ಅವನ್ ತನ್ನ ದಾನ ಮಾಡ್ಬೇಕು. ಡಾಕ್ಟರ್ನ ಕೂಡ್ಲೆ ಕರ್ಕೊಂಬಪ್ಪ, ಬೇಗ ಕರ್ಕೊಂಬಪ್ಪ. ಬೇಡಿ 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 ಮಾವ, ನನ್ನ ಮಗನ ಕಣ್ಣು ಕಿತ್ಕೊಳ್ಳೋದಕ್ಕೆ ನಾನು ಒಪ್ಪಲ್ಲ. ಕವಿಶಿ ಬೇಡಿ ಮಾವ, ನನ್ನ ಮಗನ ಕಣ್ಣನ್ನು ಕೊಡಲ್ಲ. ಬೇಡಿ ಬೇಡಿ ಮಾವ. ಅವನ ಆಸೆ ಪೂರೈಸೋದು ನಮ್ಮ ಧರ್ಮ ಕವಿರೆ. ಅವನ ಕಣ್ಣು ಶಾರದಿನ ಕಣ್ಣು ಮೂಲಕ ನಮ್ಮನ್ನೆಲ್ಲ ನೋಡುತ್ತೆ ಕಣಮ್ಮ. ಅದಕ್ಕಿಂತ ಭಾಗ್ಯ ಇನ್ನೆಲ್ಲ ಸಿಗುತ್ತೆ? ಹಠ ಮಾಡ್ಬೇಡ ಕವಿರೆ. ಕವಿರೆ, ನಾವು ಮೂರ್ ಜನ ಸೇರ್ಕೊಂಡು ಅವನ ಕಡೆಯ ಆಸೆನ ಪೂರೈಸಬೇಕಾದ್ದು ನಮ್ ಧರ್ಮ ಕಣಮ್ಮ. ಪಕ್ಕ ಮಾಡ್ಬೇಡ. ಸುಧಾಕರ ಸುಧಾಕರ, ಬೇಗ ಬಂದ್ಬಿಡಪ್ಪ. ಹೇಳ್ಬೇಡ. ಜೂಲಿ ಜೂಲಿ, ನಮ್ ಬಾಬು ಸತ್ತೋದ. ಅವನಿಗೇನ್ ಅರ್ಜೆಂಟ್ ಇತ್ತು ಏನು? ಎಲ್ರನ್ನೂ ಬಿಟ್ಟು ಒಬ್ಬನೇ ಹೊಟ್ಟೋದ. ಕಳ್ತೀರಿ ಬಾಬು? ಏನಾಯ್ತು? ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ ಬಾಬು. ಬಾಬು ಎಂತ ಒಳ್ಳೆ ಮಗನಪ್ಪ. ಯಾಕೆ ಆದಿರು ನಮ್ ಬಾಬು ಅವನ ಹತ್ರ ಕರ್ಕೊಂಡ? ಸುಳ್ಳು ಸುಳ್ಳು, ನಮ್ ಬಾಬು ನಾನ ಬಕಿಲ ಮುದೆ, ನಾನ ಬಕಿಲ. ಹೂಗಣ್ಣಲ್ಲ ಅಲ್ಲಿ ತಗೊಂಡ. ನಾನು ಒಂದು ಊನು ಕೊಡಕಿಲ್ಲ, ಕೊಡಕಿಲ್ಲ ಮುದ್ದೆ, ಒಂದು ಊನು ಕೊಡಕಿಲ್ಲ. ಆ ಮಗುನೇ ನಮ್ಮನ್ನೆಲ್ಲ ಬಿಟ್ಟೊಂದಕ್ಕೆ, ಆ ಮಗು ಶೃಂಗಾರ ಮಾಡಕ್ಕೆ ಈ ಹೂ ತಗೊಂಡಾಗ ಏನ್ ಮಾಡಿರಿ ಮುದ್ದೆ, ಏನ್ ಮಾಡಿರಿ ಹೇಳಿ? ಇಲ್ಲ ಮುದ್ದೆ, ನಾನ್ ಕೊಡಕಿಲ್ಲ ಮುದ್ದೆ, ನಾನ್ ಬಿಲ್ಕುಲ್ ಕೊಡಕಿಲ್ಲ ಮುದ್ದೆ, ಕೊಡಕಿಲ್ಲ ಮುದ್ದೆ, ಕೊಡಕಿಲ್ಲ ಬಾಬು. ಪ್ರತಿದಿನ ಹೂವು ತಂದು ಕೊಡ್ತಾ ಇದ್ದೆ, ಇನ್ ಯಾರಿಗ್ ತಗೊಳಕ್ ಕೊಡ್ಲಿ ನಾನು, ಇನ್ ಯಾರಿಗ್ ತಗೊಳಕ್ ಕೊಡ್ಲಿ ಬಾಬು. ಬಾಬು ಶೇಖರ್, ಪ್ಲೀಸ್ ರಿಮೂವ್ ದ ಕರ್ಟನ್ಸ್.
ಧಾನ ತಂದ್ಬಿಡಮ್ಮ. ಅದು ಬೆಳಕು ಕಾಣತ್ತೇನ? ಶಾರದಾ, ನಾನು ತಾತ. ಅಲ್ಲಡು ಸುಧಾಕರ್. ಇಲ್ಲಡು ಕಾವೇರಿ. ನಾಳೆ ಬಾ ಗಮನಿಸ್ಕೊತೀನಿ, ನಾಳೆ ಬಾ.